ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮಾಯಿ ಅಥವಾ ಮಲ್ಲಪ್ಪ ಜೋತವ. ಯಾಕಪ್ಪ ಈ ಸಂದರ್ಭದಲ್ಲಿ ಈ ಮನುಷ್ಯ ಬಂದ ನಿಮ್ಗೆ ಅನಿಸ್ತಿರ್ಬೋದು, ಆದರೆ ಸುದ್ದಿ ಹೇಳಿಕ್ ಬಂದಿಲ್ಲ. ನೀವತ್ತು ಒಬ್ಬ ಆಲ್ರೆಡಿ ಸುದ್ದಿ ಆದಂತಹ, ಸುದ್ದಿಗೆ ಸುದ್ದಿ ಕೊಡುತ್ತಿರುವಂತಹ ಜನರೊಂದಿಗೆ, ಮಕ್ಕಳೊಂದಿಗೆ ಬೆರೆತು ತಮ್ಮ 60 ವರ್ಷಗಳನ್ನು ಕಳೆದಂತಹ, 60 ವರ್ಷಗಳ ಡಾಕ್ಟರ್, ಮಕ್ಕಳ ಮೇಲೆ ಅಭ್ಯಾಸ ಮಾಡಿ ಡಾಕ್ಟರ್ ಲಕ್ಷ್ಮಣ್ ಸಾಬು ಚೌರಿ, ಇವ್ರ ಬಗ್ಗೆ ಒಂದೆರಡು ಮಾತು ಮಾತಾಡೆ. ಬಾದು ಸರಿಬೇಕಂತ ಬಂದು ಕೂತಿದ್ದೀನಿ ನಿಮ್ಮ ಜೋಡಿ. ಈಗ ಯಾಕಪ್ಪ ಈ ಮಾತು ಮಾತಾಡ್ಬೇಕಾಗಿದೆ, ಅವರು ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ, ಬಡತನದ ಮೇಲೆ ಬಂದಂಥವ್ರು, ನೋವನ್ನು ಕಂಡು ಬೆಳೆದವರು. ಪ್ರೈವೇಟ್ ಶಾಲೆಗಳಲ್ಲಿ ಅಲ್ಲಿ ಮ್ಯಾನೇಜ್ಮೆಂಟಿಂದ, ಅವರ ತೊಂದರೆಗಳಿಂದ, ಎಲ್ಲ ಕೊಟ್ಟಂತಹ ಸಹಾಯ ಸಹಕಾರದಿಂದ ಬೆಳೆದ ಜೊತೆಗೆ ಮಕ್ಕಳನ್ನು ಸಹಿತ ಬೆಳೆಸುವಂಥ ಮನೋವೃತ್ತಿಯನ್ನು ಬೆಳೆಸ್ಕೊಂಡಂಥವ್ರ ಹಸಿವನ್ನು ಸಮೀಪದಿಂದ ಉಳಿದವರ, ಅವ್ರ ಬಗ್ಗೆ ನಮಗೆಲ್ಲ ಹೆಮ್ಮೆ. ಯಾಕಪ್ಪ ಅಂತಂದರೆ ಮಕ್ಕಳು ತಯಾರು ಮಾಡ್ತಾ ಇರ್ತಾರೆ ಈ ದೇಶದ ಮಕ್ಕಳನ್ನು, ಅದು ಸರ್ಕಾರಿ ಶಾಲೆ ಅನ್ನೋಕ್ಕಿಂತ ಅನುದಾನದ ಶಾಲೆಯಲ್ಲಿ, ಅಲ್ಲೂ ಸಹ ಬಡ ಮಕ್ಕಳು ಹೆಚ್ಚಿಗಿರ್ತಾರೆ. ಅಂಥ ಮಕ್ಕಳ ಜೊತೆಗೆ ಮಕ್ಕಳಾಗೆ ಮಕ್ಕಳನ್ನ ನಿರ್ಮಾಣ ಮಾಡುವಂಥ, ಭವಿಷ್ಯದ ಪ್ರಶ್ನೆಗಳನ್ನು ತಯಾರು ಮಾಡುವಂಥ ಒಬ್ಬ ವ್ಯಕ್ತಿ ನಿಮ್ಮೊಂದಿಗೆ ಇವತ್ತು ಮಾತಾಡ್ತಾ ಇದ್ದಾರೆ. ಅವ್ರು ಮಾತಾಡಿಸೋದಕ್ಕಿನ್ನ ವಿಶೇಷವಾದಂಥ ಒಬ್ಬ ವ್ಯಕ್ತಿಯನ್ನು ನಿಮ್ಮ ಜೊತೆ ಕರ್ಕೊಂಡು ಬರ್ತಾ ಇದ್ದೀವಿ. ಅವರು ಜಯಣ್ಣ ಮಾದರ್ ಅಂತ, ಡಾಕ್ಟರ್ ಜಯಣ್ಣ ಮಾದರ್ ಅಂತೇಳೆ, ಕಲಾಕಾರರು, ಪ್ರಾಚಾರ್ಯರು, ಜೊತೆಗೆ ಕಲೆಯನ್ನು ಬೆಳೆಸುವಲ್ಲೇ ತಮ್ಮನ್ನು ತೊಡಗಿಸ್ಕೊಂಡಂಥವ್ರು, ಗೋಗಾ ನಾಡಿನ ತುಂಬ ತಮ್ಮದೇ ಛಾಪ, ತಮ್ಮದೇ ಅಂತ ವ್ಯಕ್ತಿತ್ವ ಗುಡಿಸಿದವರು, ಅವರಿಬ್ಬರು ನಿಮ್ಮ ಜೋಡಿ ಮಾತಾಡ್ತಾರೆ. ವಿಶೇಷವಾಗಿ ಮಾತಾಡೋಸು ಉದ್ದೇಶ ಏನಂದರೆ, ನಮ್ಮ ಮಕ್ಕಳಿಗೆ ಅವರು ಆದರ್ಶ ಆಗಬೇಕಾಗಿದೆ. ಚೌರಿ ಅವ್ರ ಜೊತೆಗೆ ನಮ್ಮ ಜಯಣ್ಣವರು, ಅವರಿಬ್ಬರು ಇವತ್ತು ನಿಮ್ಮೊಂದಿಗೆ ಮಾತಾಡ್ತಾರೆ. ಯಾಕಪ್ಪ ಅಂತಂದರೆ ಮಕ್ಕಳನ್ನು ಯಾವ ರೀತಿ ಬೆಳೆಸ್ಬೇಕು, ಮಕ್ಕಳ ಸಾಹಿತ್ಯ ಹೇಗಿರ್ತಾರೆ, ಜೊತೆಗೆ ಒಬ್ಬ ಶಿಕ್ಷಕ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ, ಒಬ್ಬ ಬಡತನದಲ್ಲೂ ಸಹಿತ ಏನೇನು ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಹೇಳೇ ಡಿಸ್ಕಷನ್ ಮಾಡ್ತಾರೆ. ಅವರ ನೀವು ಕೂತ್ಕೊಂಡು ಕೇಳಿರಿ, ನೋಡಿರಿ, ನಿಮ್ಗೆ ಸರಿ ಅನಿಸ್ರೆ ಲೈಕ್ ಮಾಡಿರಿ, ಡಿಸ್ಲೈಕ್ ಆದ್ರೆ ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದರೆ ಹೇ ಸೀತಾರಾಮ್, ಇದು ಎಲೆಯ ಮರಿಯಲ್ಲಿರುತ್ತಿರುತ್ತ ಕಾಯಿಗಳನ್ನು ಪರಿಚಯಿಸುವ ಕೆಲಸ ಅಷ್ಟೇ ಅಲ್ಲ, ಸಮಾಜಕ್ಕೆ ನಾಳೆ ಭವಿಷ್ಯದಲ್ಲಿ ಒಳ್ಳೆಯ ವ್ಯಕ್ತಿಯನ್ನು ತಯಾರು ಮಾಡೋದು ಒಂದು ಕೇಂದ್ರ ಶಕ್ತಿಗಳನ್ನು ನಿಮ್ಗೆ ಪರಿಚಯಿಸುವ ಒಂದು ಜವಾಬ್ದಾರಿಯಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ದಯವಿಟ್ಟು ತಾವಿಬ್ಬರು ಬರಬೇಕು, ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಅವರಿಬ್ಬರು ಕೇಳ್ತಾ ಇದ್ದೀನಿ. ಜಯಣ್ಣ ಅವರು ಮತ್ತು ಜೊತೆಗೆ ಚೌರಿ ಅವರು ಬರ್ತಾ ಇದ್ದಾರೆ, ದಯವಿಟ್ಟು ಆಗಮಿಸಿ. ಹೇ ಸೀತಾರಾಮ್ ವೀಕ್ಷಕರಿಗೆ ನಮಸ್ಕಾರ. ನಾನು ಜಯಣ್ಣ ಸಿದ್ದಪ್ಪ ಮಾದರ್. ನನ್ನೊಂದಿಗೆ ಇವತ್ತು ಮಕ್ಕಳ ಸಾಹಿತ್ಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕುರ್ಚಿ ಪಟ್ಟಣದ ಅಜಿತ್ ಬಾಣೆ ಹೊಸ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು, ನನ್ನ ಆತ್ಮೀಯ ಗೆಳೆಯರು ಮತ್ತು ಗೋಕಾವಿ ಗೆಳೆಯರ ಬಳಗದ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮಣ್ ಚೌರಿ ಅವರೊಂದಿಗೆ ಒಂದಿಷ್ಟು ಮಾತುಕತೆಗಳನ್ನು ಹಂಚಿಕೊಳ್ಳಕ್ಕೆ ನಿಮ್ಮೆದುರಿಗೆ ನಾನು ಕೂತ್ಕೊಂಡಿದ್ದೀನಿ. ನಮಸ್ಕಾರ ಲಕ್ಷ್ಮಣ್ ಚೌರಿ ಸರ್ ಅವರಿಗೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ಆಚಾರ್ಯರು, ಪ್ರಾಚಾರ್ಯರಾದಂಥ ಜಯಾನಂದ್ ಮಾದರ್ ಅವರು ಮತ್ತು ವೀಕ್ಷಕರಿಗೆ ನಮಸ್ಕಾರಗಳು ಸರ್. ಲಕ್ಷ್ಮಣ್ ಚೌರಿ ಸರ್, ತಮ್ಮದು ಮೂಲ ಯಾವರು? ಸರ್ ನಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಅಡಿಹುಡಿ ಗ್ರಾಮ ಸರ್. ಅಡಿಹುಡಿ ಗ್ರಾಮದವರು. ಅಲ್ಲಿಂದ ತಾವು ಕುರ್ಚಿಗೆ ಬಂದ್ರಿ? ಹೌದು ಸರ್. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕುರ್ಚಿಗೆ. ಹೌದು ಸರ್. ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿ ಮಕ್ಕಳಿಗಾಗಿ ಭಾಳಷ್ಟು ಪರಿಶ್ರಮವನ್ನು ಪಟ್ಟಿದ್ದೀರಿ ಅಂತ ನಾನು ಕೇಳಿದ್ದೀನಿ. ನೀವು ಸಂಸ್ಥೆ ಕಟ್ಟಿದ್ದು ಯಾವಾಗ ಮತ್ತು ಮಕ್ಕಳಿಗಾಗಿ ಪರಿಶ್ರಮ ಪಡಬೇಕು ಅನ್ನುವಂಥ ಆಲೋಚನೆ ಬಂದದ್ದು ಯಾವಾಗ ಅನ್ನುವಂಥದ್ದು ಕೆಲಸ? ನಾನು ಜಮಖಂಡಿಯಲ್ಲಿ ಡಿಗ್ರಿ ಮಾಡ್ತಾ ಇದ್ದೀರಿ ಸರ್. ಮಾಡೋ ಸಮಯದಲ್ಲಿ ಕನ್ನಡ, ಕನ್ನಡದ ಅಭಿಮಾನ, ಕನ್ನಡದ ಕೆಚ್ಚು, ನನಗೆ ಕನ್ನಡ ಗುರುಗಳಾದಂಥ ಪಾಟೀಲ್ರವರು ನನಗೆ ತುಂಬಿದ್ರು ಸರ್. ಆವಾಗ ನಾನು ಮುಂದೆ ಎಜುಕೇಷನ್, ನಾನು ಮುಂದುವರ್ಸೋಕ್ಕಿಂತ ನಾನು ಡಿಗ್ರಿ ಮುಗಿಸ್ಕೊಂಡು ನಾನು ಟಿ ಸಿ ಎಸ್ ಮುಗಿಸ್ಕೊಂಡಿದ್ದೀರಿ ಸರ್. ಅವಾಗೊಂದು ಏನಾದರೂ ಒಂದು ಶಾಲೆ ತೆಗಿಬೇಕು, ಎಲ್ಲಿ ತೆಗಿಬೇಕಂದಾಗ ಕುಡ್ಚಿ ಒಳಗೆ ಕನ್ನಡದ ಗಂಧ ಗಾಳಿ ಏನೂ ಇರಲಿಲ್ಲ ಸರ್. 1987 ಸರ್. ಆವಾಗ ಡಿಗ್ರಿ ಮುಗಿಸ್ಕೊಂಡು ಬಂದು ಕೂಡಲೇ ಒಂದು ಶಿಕ್ಷಣ ಸಂಸ್ಥೆ ತೆಗೆದಿರಿ ಸರ್, ಕುಡ್ಚಿಯಲ್ಲಿ ಸರ್. ಕುರ್ಚಿ ಅಂದ ತಕ್ಷಣವೇ ಅಲ್ಲಿ ಉರ್ದು ಭಾಷಿಗರ ಸಂಖ್ಯೆ ಅಧಿಕ ಪ್ರಮಾಣದಲ್ಲಿರುವಂಥದ್ದು ಮತ್ತು ಕುರ್ಚಿ ಮೂಲತಃ ಅದು ಗಡಿಭಾಗದಲ್ಲಿರುವಂಥದ್ದು. ಅಲ್ಲಿ ನೀವು ಕನ್ನಡವನ್ನು ಉಳಿಸೋದಕ್ಕಾಗಿ, ಕನ್ನಡದ ಮಕ್ಕಳಿಗೆ ಕನ್ನಡದ ಶಿಕ್ಷಣ ಭಾಷೆಯನ್ನು ಕಲಿಸೋದಕ್ಕಾಗಿ ಈ ಸಂಸ್ಥೆ ತೆಗೆಯುವಂಥ ಸಂದರ್ಭದೊಳಗೆ, ಆರಂಭ ಮಾಡುವಂಥ ಸಂದರ್ಭದೊಳಗೆ ಕುರ್ಚಿ ಜನತೆ ನಿಮಗೆ ಯಾವ ರೀತಿ ಸಹಕಾರ ಕೊಡ್ತು? ಸರ್ ಆರಂಭದಲ್ಲಿ ನನಗೆ ಯಾವ ಸಹಕಾರ ಕೊಡಲಿಲ್ಲ ಸರ್. ನಂತರ
ನಾನೇ ಬದಲಾದನೆ ಸರ್. ಅವ್ರು ಬದಲು ಮಾಡ್ಬೇಕಂತ ಹೋದವ ನಾನೇ ಬದಲಾದೇನೆ ರೀ. ನನ್ನ ಆಚಾರ ವಿಚಾರ ಸ್ವಭಾವ ಸಂಸ್ಕಾರ ವೃತ್ತಿ ದೃಷ್ಟಿಯನ್ನೆಲ್ಲ ಬದಲಿಸ್ಕೊಂಡು ಅವರಂತೆ ನಾನು ಆಗಿ ನಾನು ಆರಂಭ ಮಾಡಿದೆ ಸರ್. ಕನ್ನಡ ಅಕ್ಷರಗಳನ್ನು ದನಕಾಯಿ ಹುಡುಗರಿಗೆ ಸರ್, ಶಾಲೆ ಬಿಟ್ಟಂಥ ಮಕ್ಕಳಿಗೆ ಸರ್, ಬೇರೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಟ್ಯೂಷನ್ ರೂಪದಲ್ಲಿ ನಾನು ಕನ್ನಡವನ್ನು ಪ್ರಾರಂಭ ಮಾಡಿದಿರಿ ಸರ್. ನನ್ನನ್ನು ಎಲ್ಲ ಕನ್ನಡದಲ್ಲೇ ಪ್ರಾವೀಣ್ಯತೆ ಪಡ್ಕೊಂಡು ನೋಡಿಕೊಂಡು ನನ್ನ ಮೇಲೆ ಧೈರ್ಯ ಬಂತರಿ ಸರ್. ಆವಾಗ ಕನ್ನಡ ಶಾಲೆ ನೀವು ಆರಂಭ ಮಾಡಿರಿ, ನಿಮ್ಮ ಒಟ್ಟಿಗೆ ನಾವೆಲ್ಲ ಇರ್ತೀವಿ ಅಂಥೇಳಿ ಎಲ್ಲ ಜಾತಿ ಜನಾಂಗದವರೆಲ್ಲರೂ ನನ್ನೊಟ್ಟಿಗೆ ಕನ್ನಡ ಬೆಳೆಸೋ ಸಲುವಾಗಿ ಅವರೆಲ್ಲ ಸನ್ನದ್ಧರಾದ್ರು ಸರ್. ನಾನು ಅದೇ ಧೈರ್ಯದಿಂದ ನಾನು ಮುಂದುವರೆದೆ ಸರ್. ಬಹಳ ಸಂತೋಷ. ನೀವು ಮೂಲತಃ ಜಮಖಂಡಿ ತಾಲೂಕಿನ ಅಡಿಹುಡಿಯವರು, ಅಲ್ಲಿಂದ ಈ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಕುರ್ಚಿಗೆ ಬಂದ್ರಿ. ಸರಿ ಸರ್. ಈ ಅಡಿಹುಡಿ ಮತ್ತು ಕುರ್ಚಿ ಆದಮೇಲೆ ಗೋಕಾಕ್ಗೆ ನಿಮ್ಮ ನಂಟು ಯಾವ ಥರ ಬೆಳೀತು? ಸರ್, ನಾನು ಮದುವೆ ಆದ ನಂತರ ಗೋಕಾಕದಲ್ಲಿ ಸಂಬಂಧ ಬೆಳೀತಿರಿ ಸರ್. ಇಲ್ಲಿ ಸುಶೀಲಾ ಜೇಡರ್ ಅಂತ ಹೇಳಿ ಒಬ್ಬರು ಪ್ರಾಥಮಿಕ ಶಾಲಾ ಶಿಕ್ಷಕರು, ಜೇಡರ್ ಮಾಸ್ತರ್ ಅಂತ ಇಲ್ಲಿ ಗೋಕಾಕದೊಳಗೆ ಬಹಳ ಪ್ರಸಿದ್ಧ ಶಿಕ್ಷಕರೊಬ್ರು. ಹೌದು ಸರ್, ಹೌದು ಸರ್. ಅವರೇ ನಿಮ್ಮ ಮಾವಂದಿರು? ಅವ್ರು ನಮ್ಮ ಮಾವಂದಿರು ಸರ್. ಅವ್ರ ಮಗಳನ್ನು ನಾನು ಮದುವೆ ಮಾಡಿಕೊಂಡ ನಂತರ ಈ ಕುರ್ಚಿಯ ಕರದಂಟಿನ ನಂಟು, ಈ ಅಳೆಯನ್ನ ನಂಟು ಆರಂಭ ಆಯ್ತು ಸರ್. ಅದು ಅಡಿಹುಡಿ ನಿಮ್ಮ ಜನ್ಮಭೂಮಿ, ಕುರ್ಚಿ ನಿಮ್ಮ ಕರ್ಮಭೂಮಿ, ಈ ಎರಡರ ಮಧ್ಯದೊಳಗೆ ಗೋಕಾವಿ ಕರದಂಟಿನ ಸಿಹಿ, ಈ ಮೂರು ಊರುಗಳನ್ನು ನೀವು ಯಾವ ರೀತಿ ಸ್ವೀಕಾರ ಮಾಡ್ತೀರಿ? ಸರ್, ಇದಕ್ಕೆ ನಾನು ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ಜೀವೋಡಿ ಗಾಡ್ ಅಂತ ಕರಿತೀನಿ ಸರ್. ಇದನ್ನು ಅದೇ ರೀತಿಯಲ್ಲೇ ನೋಡ್ತೀನಿ ಸರ್. ಪಾಲನೆ ಪೋಷಣೆ ವಿನಾಶ ಈಗ ಹೆಂಗೆ ಎಲ್ಲೋ ಏನೋ ನಾವು ಕೇಳ್ತಿರ್ತೀವಿ ಸರ್. ಅದಕ್ಕೆ ನಾನು ಇದಕ್ಕೆ ಎಲ್ಲರೂ ಈ ಟ್ರ್ಯಾಂಗಲ್ದಲ್ಲಿ ದೇವರು ಅಂತೇಳಿ ಭಾವಿಸ್ಕೊಂಡಿದ್ದೀನಿ ಸರ್. ಯಾಕಂದರೆ ಗೆಳೆಯರ ಬಳಗದಲ್ಲಿ ನಾನು ಬರೆದಿದ್ದರೆ ಪ್ರಾಚಾರ್ಯರಾದಂಥ ಜಯನಂದ್ ಮಾಧರ್ ಅವರು ನನಗೆ ಪರಿಚಯಕ್ಕೆ ಇದ್ದಿಲ್ಲ ಸರ್. ನಾನು ತುಟ್ಟಿ ಬಿಚ್ಚಲಾರ್ದ ಮಾತಾಡುವಂಥ ಒಂದು ಮೂಲೆಯೊಳಗೆ ಕೊಡುವಂಥ ಮನುಷ್ಯರು ಸರ್. ಮೂಲತಃ ನನ್ನನ್ನು ನೀವು ಏನು ಮಾಡಿದಿರಿ ಅಂದರೆ ಮುಂದೆ ಬರ್ರಿ ಅಂತ ಕರೆದ್ರಿ, ಎಷ್ಟೋ ವೇದಿಕೆಗಳಿಗೆ ಪರಿಚಯ ಮಾಡಿದಿರಿ, ಜೊತೆಗೆ ಇನ್ನು ರಾಜ್ಯ ರಾಷ್ಟ್ರಮಟ್ಟಕ್ಕೂ ನನ್ನ ಪರಿಚಯ ಮಾಡೋಕ್ಕೆ ಕಾರಣ. ಆ ಥರ ಅಲ್ಲ, ನಾನೊಬ್ಬ ನಿಮ್ಮನ್ನು ಪರಿಚಯ ಮಾಡಿದ್ದೀನಿ ಅಂತ ಅನ್ನೋ ಮಾತನ್ನು ನಾನು ಒಪ್ಕೊಳ್ಳೋದಿಲ್ಲ. ನಿಮ್ಮ ಕ್ರಿಯಾಶೀಲತೆ, ನಿಮ್ಮ ಸೇವಾ ಮನೋಭಾವ ಮತ್ತು ಸಮಾಜಕ್ಕೆ ನಿಮ್ಮನ್ನು ತೊಡಗಿಸಿಕೊಂಡು ಏನಾದರೂ ಕೊಡುಗೆ ಕೊಡಬೇಕು ಅನ್ನುವಂಥ ಒಂದು ತುಡಿತ ನಿಮ್ಮನ್ನು ಇಷ್ಟು ಮಟ್ಟಕ್ಕೆ ಏರಿಸಿರುವಂಥದ್ದನ್ನು ನಾವೆಲ್ಲ ಗಮನಿಸಿದ್ವಿ. ನೀವು ಈ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಾನೆ ಒಬ್ಬ ಮುಖ್ಯೋಪಾಧ್ಯಾಯರಾಗಿ, ಮುಖ್ಯೋಪಾಧ್ಯಾಯರಾಗಿ ಸಂಸ್ಥೆಯನ್ನು ಕಟ್ಟುವಂಥ ಸಂದರ್ಭದೊಳಗೆ ಅಥವಾ ಶಾಲೆಯನ್ನು ಆರಂಭ ಮಾಡುವಂಥ ಸಂದರ್ಭದೊಳಗೆ ಅಲ್ಲಿ ರಾಜಕೀಯ ಒತ್ತಡ ಏನಾದರೂ ನಿಮಗೆ ಬಂದಿತ್ತ ಅಥವಾ ಪ್ರಭಾವ ಏನಾದರೂ ನಿಮ್ಮ ಮೇಲೆ ಬೀರಿತ್ತ? ಸರ್, ಯಾವ ನನ್ನ ವ್ಯಕ್ತಿತ್ವಕ್ಕೆ ಯಾವ ರಾಜಕೀಯ ಒತ್ತಡನು ಪ್ರಭಾವ ಬೀರಲಿಲ್ಲ ಸರ್. ಯಾಕಂದ್ರೆ ನಾನು ಎಲ್ಲರೊಳಗೂ ಒಂದಾದನೆ ಸರ್. ಸರ್ವರೋಳು ಒಂದೊಂದು ನುಡಿಗಲಿತು ವಿದ್ಯಾ ಪರ್ವತವೇ ಹೆಂಗಾದೋ ಸರ್ವಜ್ಞ, ಆ ರೀತಿಯಾಗಿ ಎಲ್ಲರಲ್ಲಿ ಒಂದಾಗಿ ನಾನು ಅವರಂತೆ ಆಗಿಬಿಟ್ಟಿನಿ ಸರ್. ಅದಕ್ಕಾಗಿ ನನಗೆ ಯಾವುದೇ ಕುಂದು ಕೊರತೆಗಳು ತೊಂದರೆಗಳು ಕೂಡ ಆ ಸಮಯದಲ್ಲಿ ಬರಲೇ ಇಲ್ಲ ಸರ್. ಬಹಳ ಸಂತೋಷ. ನೀವು ಕುರ್ಚಿ ಪರಿಸರದೊಳಗೆ ಶೈಕ್ಷಣಿಕ ರಂಗದೊಳಗೆ ಎಷ್ಟು ಕೆಲಸ ಮಾಡಿ ಗುರುತಿಸಿಕೊಂಡಿದ್ದೀರೋ ಅಷ್ಟೇ ಒಂದು ಆ್ಯಂಗಲ್ದೊಳಗೆ ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕವಾದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಆ ಭಾಗದೊಳಗೆ ನೀವು ಜನಜನಿತರಾಗಿದ್ದೀರಿ. ಈ ಶಿಕ್ಷಣ ರಂಗದಲ್ಲಿ ಕೆಲಸ ಮಾಡುವಂಥ ಸಂದರ್ಭದೊಳಗೆ ಈ ಸಾಹಿತ್ಯ ಸಂಸ್ಕೃತಿಯ ಚಟುವಟಿಕೆಗಳು ನಿಮಗೆ ಯಾವ ರೀತಿ ಪೂರಕವಾದವು? ಸರ್, ಸಾಹಿತ್ಯ ಸಂಸ್ಕೃತಿ ನನ್ನ ಹೃದಯದ ಅವಿಭಾಜ್ಯ ಅಂಗ ಸರ್. ಯಾಕಂದ್ರೆ ನಾನು ಅದನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಆಗಲಿಲ್ಲ. ಸಂಸ್ಕೃತಿಯನ್ನು ಬಿಟ್ಟು ಶಿಕ್ಷಣ ಇಲ್ಲ, ಶಿಕ್ಷಣವನ್ನು ಬಿಟ್ಟು ಸಾಹಿತ್ಯ ಇಲ್ಲ. ಹೌದು, ಒಂದೇ ನನ್ನದು ಎರಡು ಮುಖದಂತೆ ನಾನು ಇದನ್ನು ನನಗೆ ಒಂದು ಶಿಕ್ಷಣದಲ್ಲಿ ಬರೆದುಕೊಂಡು ಹೋದಿರಿ ಸರ್. ಹೌದು. ನೀವು ಇತ್ತೀಚೆಗೆ ಕಳೆದ ಒಂದು ವರ್ಷದ ಹಿಂದೆ ಒತ್ತಕ್ಷರ ಇರಲಾರ್ದಂಥ ಸಾಹಿತ್ಯವನ್ನು ಬಳಸಿಕೊಂಡು ಅಥವಾ ಒತ್ತಕ್ಷರವಿಲ್ಲದ ಕಥೆಗಳನ್ನು ಬರೆದು ಈ ವಿಶ್ವ ದಾಖಲೆಯನ್ನು ಮಾಡಿದ್ದೀರಿ. ಈ ಒತ್ತಕ್ಷರ ಬರೆಯುವಂಥ ಪ್ರಯೋಗ ಅಥವಾ ಈ ಪರಿಕಲ್ಪನೆ ನಿಮಗೆ ಯಾವ ರೀತಿಯಿಂದ ಮೂಡಿಬಂದದ್ದು? ಸರ್, ನನಗೆ ಎರಡು ಮೂರು ಆ್ಯಂಗಲ್ದಲ್ಲಿ ಬಂತರಿ ಸರ್. ಕುರ್ಚಿ ಪರಿಸರಕ್ಕೆ ಹೋದಾಗ ಅಲ್ಲಿ ನನ್ನೊಟ್ಟಿಗೆ ಆ ಊರಿನಲ್ಲಿ ಇರೋರೆಲ್ಲರೂ ಈಜಾರದವರು ಹಜಾರ್ ಮುಂದೆ ಅಂತ ಹೇಳುವಂತ ಕುರ್ಚಿ ಪ್ರದೇಶದೊಳಗೆ ಎಲ್ಲರೂ ಉರ್ದುಮಯ ಆಗಿತ್ತರಿ. ಹೌದು, ಅಲ್ಲಿ ಕನ್ನಡ ಕಲಿಸ್ಬೇಕು ಅನ್ನೋದು ಒಂದಿತ್ತರಿ ಒಂದು ತುಡಿತ. ಆದ್ರೆ ಮಕ್ಕಳೆಲ್ಲರೂ ಕನ್ನಡಕ್ಕೆ ಬರ್ತಿದ್ದಿಲ್ಲ ಸರ್. ಯಾಕಂದ್ರೆ ಕನ್ನಡ ಕಠಿಣ ಆಗ್ತಿತ್ತು ಸರ್. ಉರ್ದು ಬಹಳ ಫ್ಲೂಯೆಂಟ್ ಸೂಕ್ಷ್ಮ ಭಾಷೆ ರೀ ಸರ್. ಮೇಲಾಗಿ ಅದು ಅಲ್ಲಿ ಜನತೆಗೆ ಅದು ಮಾತೃಭಾಷೆ ಉರ್ದು. ಮಾತೃಭಾಷೆ ಮಾತೃಭಾಷೆಯನ್ನ ಬಿಟ್ಟು ಅನ್ಯ ಭಾಷೆಯನ್ನ ಕಲಿಯೋದಕ್ಕೆ ಮಕ್ಕಳ ಮನಸ್ಸನ್ನು ನೀವು ಯಾವ ರೀತಿಯಿಂದ ಗೆದ್ರಿ? ಅದಕ್ಕೆ ನಾ ಏನ್ ಮಾಡಿದೀನಿ ಸರ್, ಕನ್ನಡಕ್ಕೆ ಯಾರು ಬರೋದಿಲ್ಲ ಅಂದ್ರೆ ಕನ್ನಡಕ್ಕೆ ಎಲ್ಲರೂ ಬರಬೇಕು ಅನ್ನೋ ಹಂಗ ಒಂದೇನೇನು ಆಲೋಚನೆ ಮಾಡಿದೀನಿ ಸರ್. ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು. ನಾನು ಒಂದೇ ಇಂಗ್ಲಿಷ್ ಅಭ್ಯಾಸ ಮಾಡೋದು ಒಂದು ಇದು ಬಂತರಿ ಸರ್. ಓ ಎನಿ ಒನ್
TWO, 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 THR3, 99 ಹಿಂಗೆಲ್ಲ ನೋಡಿದ್ರಿ, ಒಂದರಿಂದ 99 to 100 ಸರ್ ಅಲ್ಲಿಗೆ ಎ ಅಕ್ಷರ ಬರೋದೇ ಇಲ್ಲ ಸರ್. ಇದೊಂದು ಬಹಳ ಎ ಅಕ್ಷರ ಬರೋದೇ ಇಲ್ಲ ಸರ್. ಅದಕ್ಕಾಗಿ ಈ ತರನಾಗಿ ನಾ ಯಾಕೆ ಆಲೋಚನೆ ಮಾಡಬೇಕು ಅಂದ್ರೆ ಹೊಸ ಪರಿಕಲ್ಪನೆ, ನಮ್ಮ ಕನ್ನಡದ ಕನ್ನುವ ಬಿ ಎಂ ಶ್ರೀಕಂಠ ಅವರು ಒಂದು ಇದನ್ನ ಕಾವ್ಯ ಪ್ರಯೋಗ ಮಾಡಿದ್ರು ಸರ್ ಮೊದಲು. ಹೌದು ಹೌದು. ಇದನ್ನ ನಾನು ಒತ್ತಕ್ಷರಿಲ್ಲದೆ ಇದನ್ನ ಬರಿಬೇಕು ಅಂತ ಹೇಳಿ ಏನೋ ಬರೆದ್ರು ಸರ್. ಆ ಬರೆದ ನಂತರ ಅವ್ರು ಏನ್ ಮಾಡಿದ್ರು ಸರ್, ಅವ್ರಿಗೆ ಅವರು ದೊಡ್ಡ ಪ್ರಾಖಂಡ ಪಂಡಿತರು ಸರ್, ಅವರೆಲ್ಲ ಬರಿಬಹುದಾಗಿತ್ತರಿ. ಅವ್ರಿಗೆ ಕೊನೆ ಮಾಡಿದ ದಿವಸದಲ್ಲಿ ಒಂದು ಸೂಚನೆ ಬರೀತಾರೆ ಸರ್, ಒಂದು ಅಕ್ಷರ ಮತ್ತೊಮ್ಮೆ ಮತ್ತೊಮ್ಮೆ ಪುನರಾವರ್ತನೆ ಅದಲ್ಲಿ ಅದು ಒತ್ತು ಎಂದು ಭಾವಿಸಬೇಕು ಅಂತ ಬರ್ತಿದ್ರು ಸರ್. ಆದ್ರೆ ನಾ ಈ ಒತ್ತಕ್ಷರ ಇಲ್ಲದ ಬರಿಬಹುದಲ್ಲ ಅಂತ ಹೇಳಿ ಆಲೋಚನೆ ಮಾಡಿದ್ರಿ ಸರ್. ಆ ರೀತಿಯಾಗಿ ಪ್ರಯೋಗ ಮಾಡಿದ್ರಿ ಸರ್. ಆ ಪ್ರಯೋಗ ತಮ್ಮೆಲ್ಲರ ಮುಂದೆ ಇಟ್ಟಾಗ ನಿಮ್ಮ ಮುಂದೂ ಕೂಡ ಇಟ್ಟಿನಿ ಸರ್. ಅದನ್ನ ನೀವೇನ್ ಮಾಡಿದ್ರಿ ಅಂದ್ರೆ, ಇಲ್ಲ ಸರ್ ಇದನ್ನ ಒಂದು ಇದಕ್ಕೆ ಟೈಟಲ್ ಕೊಡ್ರಿ, ಇದಕ್ಕೆ ಈ ಪುಸ್ತಕಕ್ಕೆ ನಾಮದೇ ಇಡ್ರಿ ಅಂತ ಹೇಳಿದಾಗ ನೀವೇನಂದ್ರಂದ್ರೆ, ಇಲ್ಲ ಇದು ಚೌರಿಸಿನ ಕಥೆನ ಆಗ್ಬೇಕಂತ ಹೇಳಿ. ನೀವು ಚೌರಿ ಆದ್ದರಿಂದ ಇನ್ನೊಂದು ಕಥೆಯ ಶೀರ್ಷಿಕೆಯನ್ನ ಪುಸ್ತಕಕ್ಕೆ ಇಡೋದಕ್ಕಿಂತ ನಿಮ್ಮ ಕಥೆಗಳೇ ಆಗಿರೋದ್ರಿಂದ ಅದಕ್ಕೆ ಚೌರಿಸಿನ ಕಥೆಗಳು ಅನ್ನುವಂತ ಶೀರ್ಷಿಕೆಯನ್ನ ಇಟ್ಟಂತ ಸಂದರ್ಭವನ್ನ ನೆನಪಿಸಿದ್ರು, ಬಹಳ ಸಂತೋಷ. ಇನ್ನೊಂದು ಚೌರಿ ಸರ್ ಅವರೇ, ಈ ಸಾಹಿತ್ಯದ ಒಲವು ನಿಮ್ಗೆ ಯಾವ ರೀತಿಯಿಂದ ಮೂಡಿ ಬಂತು? ನಿಮ್ಮ ವಂಶ ಪಾರಂಪರವಾಗಿ ಯಾರಾದರೂ ಇದ್ರ ಅಥವಾ ಬೇರೆ ಸಾಹಿತ್ಯ ನಿಮ್ಮ ಮೇಲೆ ಪ್ರಭಾವ ಬೀರ್ತ ಸರ್? ನನಗೆ ನಾನು ಕಾಲೇಜ್ಗೆ ಎಂಟರ್ ಆದಾಗ್ರಿ ಸರ್, ಅದೇ ಕಾಲೇಜ್ ಎಂಟರ್ ಆದ ಒಂದು ಮರನೇ ದಿವಸಕ್ಕರಿ ಸರ್, ನಮ್ಮ ಕನ್ನಡದ ಮೇರು ಪರ್ವತ ಕುವೆಂಪುರವರು ನಮ್ಮ ಕಾಲೇಜ್ಗೆ ಬಂದ್ರು ಸರ್. ಓಹೋ, ಎಲ್ಲಿ? ಜಮಖಂಡಿ. ಜಮಖಂಡಿ ಕಾಲೇಜ್ಗೆ ಬಂದ್ರು ಸರ್. ಅವಾಗ ಅವ್ರನ್ನ ನೋಡಿ ಆಗಾಗಲೇ ಅವ್ರ ಬಗ್ಗೆ ನಾವು ಪಾಠದಲ್ಲಿ ಚಟುವಟಿಕೆಗಳಲ್ಲಿ ಕುವೆಂಪು ಅವ್ರನ್ನ ನನ್ನ ತಲೆಯಲ್ಲೇ ತುಂಬಿಕೊಂಡು ಬಿಟ್ಟಿದ್ರಿ ಸರ್. ಅವಾಗ ಅವ್ರನ್ನ ನೋಡಿದ ತಕ್ಷಣ ನಾನು ಒಬ್ಬ ಕವಿ ಆಗ್ಬೇಕಲ್ಲ, ಇಂಥವ್ರು ಆಗ್ಬೇಕಲ್ಲ, ಆಗದಿದ್ರು ಕೂಡ ಅಂಥವ್ರನ್ನ ಓದ್ಬೇಕಲ್ಲ ಅನ್ನುವಂಥ ಲವಲೈಕ್ವಾಗಿ ನನ್ನಲ್ಲಿ ತೊಡಗಿದ್ರಿ ಸರ್. ಅದಕ್ಕೆ ನನ್ನ ವಿದ್ಯಾಗುರುಗಳಾದಂಥ ಬಿರಾದರ್ ಪಾಟೀಲ್ರವರು ಅವಾಗ ಭಾಳ ದೊಡ್ಡ ಪ್ರಕಾಂಡ ಪಂಡಿತರಾಗಿದ್ದರು ಸರ್ ಆ ಭಾಗದಲ್ಲಿ. ಅವ್ರನ್ನೆಲ್ಲ ನೋಡಿಕೊಂಡು ನಾನು ಒಂದು ಬರೀ ಓದಬೇಕಂತೇಳಿ ಆರಂಭ ಮಾಡಿದೆ ಸರ್. ಓದು ಓದು ಓದಾಗದೆ ಅದು ಓದು ಬರಹಕ್ಕೆ ಬಂತರು ಸರ್. ಹೌದು ಹೌದು. ಹಿಂಗಾಗಿ ನಿಮ್ಮಂಥವರೆಲ್ಲ ಸ್ನೇಹಿತರ ಜೊತೆ ಕೂಡೋದು, ಬೇರೆ ಬೇರೆ ಸಾಹಿತ್ಯದ ಒಲವಿನವ್ರ ಜೋಡಿ ಬೆರೆಯೋದು ಮತ್ತು ವಿವಿಧ ಕಾರ್ಯಕ್ರಮದಲ್ಲಿ ತೊಡಗೋದ್ರಿಂದ ನನಗೆ ಸಹಜವಾಗಿ ಆಯ್ತರ ಸರ್. ನಾ ಸಾಹಿತ್ಯನ ತುಂಬಿಕೊಂಡ್ರಿ ಸರ್, ಅದೇ ಅಕ್ಷರ ರೂಪದಲ್ಲೇ ಹೊರಗೆ. ಹೌದು. ನಾನು ನಿಮ್ಮ ಶಾಲೆಗೆ ಅತಿಥಿಯಾಗಿ ಬಂದಂಥ ಸಂದರ್ಭದೊಳಗೆ ಸಾಹಿತ್ಯ ಶಿಕ್ಷಣ ಎರಡನ್ನೂ ಸಮೀಕರಿಸಿ ಮಕ್ಕಳಿಗೆ ನೀವು ಬೋಧನೆ ಮಾಡೋದನ್ನು ನಾನು ಕೇಳಿಪಟ್ಟಿದ್ದೀನಿ. ಮತ್ತು ನಿಮ್ಮ ಸಾಹಿತ್ಯದ ಪ್ರಭಾವ, ನಿಮ್ಮ ಬೋಧನಾ ಪ್ರಭಾವದಿಂದ ನಿಮ್ಮಲ್ಲಿ ಕಲಿತಂಥ ಮಕ್ಕಳು ಕೂಡ ಒಳ್ಳೆಯ ಬರವಣಿಗೆಯಲ್ಲಿ ತೊಡಗಿರೋದನ್ನು ನಾನು ಕಂಡುಕೊಂಡಿದ್ದೀನಿ. ನಿಮ್ಮ ವೃತ್ತಿ ಬದುಕಿನಲ್ಲಿ, ಈ ಶೈಕ್ಷಣಿಕ ರಂಗದ ವೃತ್ತಿ ಬದುಕಿನಲ್ಲಿ ಸವಾಲಿನ ಕೆಲಸಗಳು ಏನಾದರೂ ನಿಮಗೆ ಎದುರ್ಕೊಂಡದ್ದು? ಸರ್, ಬಹಳಷ್ಟು ಸವಾಲುಗಳಾಗಿದ್ದಾರೆ ಸರ್ ನಾನು ಬೋಧನೆಯಲ್ಲಿ. ಯಾಕಂದರೆ ಈಗ ಬಿಸಿ ಊಟ ಆಗಿರ್ಬೋದು, ಸರ್ಕಾರದ ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ಪರಿಕಲ್ಪನೆಗಳು ಸರ್ಕಾರ ಈಗ ಶಿಕ್ಷಕರ ಮೇಲೆ ಒಂದಿಷ್ಟು ಹೊರೆ ಆಗ್ತಾ ಇದ್ದಾವೇನೋ ಅನ್ನುವಂಥ ಒಂದು ಭಾವನೆ ಇತ್ತೀಚೆಗೆ ಕಂಡು ಬರ್ತದೆ ಸರ್. ಅದು ಹೊರೆ ಅಂತ ತಿಳ್ಕೊಂಡ್ರೆ ಹೊರೆ ಆಗ್ತದೆ ಸರ್. ಪ್ರೀತಿ ಮತ್ತು ಭಕ್ತಿ ಒಂದು ನಮ್ಮಲ್ಲಿ ಇತ್ತಂದ್ರೆ ಸರ್ ಬೇಕಾದಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಸರ್. ನಮ್ಮಲ್ಲಿ ಉತ್ಸಾಹ ಮತ್ತು ಪ್ರೋತ್ಸಾಹ ನಮ್ಮಕ್ಕೆ ನಾವು ತುಂಬ್ಕೋಬೇಕು ಸರ್, ಮತ್ತೊಬ್ಬರು ತುಂಬಿಕೊಂಡಿರ್ಬೋದು. ಈಗ ಕುರ್ಚಿ ಅಂತಂದಾಗ ಅದು ಹೆಚ್ಚು ಕಡಿಮೆ ಈ ಆಹಾರ ಸಂಸ್ಕೃತಿಯನ್ನು ವಿವೇಚನೆ ಮಾಡಿ ಯೋಚನೆ ಮಾಡಿದಾಗ ಅಲ್ಲಿ ಮಾಂಸಾಹಾರಿ ಮಕ್ಕಳು ಅಥವಾ ಜನಾಂಗ ಜಾಸ್ತಿ ಇದೆ. ಅಲ್ಲಿ ನೀವು ಶಾಲಾ ಆವರಣದೊಳಗೆ ಆ ಮಕ್ಕಳನ್ನು ಯಾವ ರೀತಿ ಸಂಭಾಳಿಸ್ತೀರಿ ಈ ಭೋಜನ ಕೊಡುವಂಥ ಸಂದರ್ಭದೊಳಗೆ? ಸರ್, ಭೋಜನ ಕೊಡುವ ಮಕ್ಕಳಿಗೆ ಎಲ್ಲರಿಗೆ ನಾನು ಏನು ಮಾಡ್ತೇನೆ ಅಂದರೆ, ವೈಯಕ್ತಿಕವಾಗಿ ಜಾತಿ ಜನಾಂಗ ಇದನ್ನೆಲ್ಲ ಹೊರಗಿಟ್ಟರು ಸರ್. ಯಾವ ಮಕ್ಕಳಿಗೂ ಅನ್ಯಾಯ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತೇಳಿ ಮೌಲಿಕ ಬೋಧನೆಗಳನ್ನು ತಿಳಿಸ್ತೇನೆ ಸರ್. ಅದರಿಂದ ವರ್ತನೆಯಲ್ಲಿ ಪರಿವರ್ತನೆಯಾಗಿ ಕೂಡ ಎಲ್ಲರೊಳಗೂ ಒಂದಾಗಿ ಅವರು ನಮ್ಮ ಜೊತೆಯಲ್ಲಿ ಸಹಕರಿಸ್ತಾರೆ ಸರ್. ಈಗ ನಿಮ್ಮ ಅಜಿತ್ ಬಾಣೆ ಶಾಲೆಯೊಳಗಾಗಲಿ ಅಥವಾ ಕುರ್ಚಿಯ ಸುತ್ತಮುತ್ತಲಿನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನಿಮ್ಮ ಪ್ರಭಾವ, ನಿಮ್ಮ ಬೋಧನಾ ಪ್ರಭಾವ, ನಿಮ್ಮ ವಿನಯಶೀಲತೆ, ನಿಮ್ಮ ಕರ್ತವ್ಯ ಪ್ರಜ್ಞೆ, ನಿಮ್ಮ ಏನು ನಿಸ್ವಾರ್ಥ ಸೇವಾ ಮನೋಭಾವ, ಇವು ಬೇರೆ ಶಿಕ್ಷಕರ ಮೇಲೂ ಕೂಡ ಪ್ರಭಾವವನ್ನು ಬೀರಿದ್ದನ್ನು ನಾನು ಕಂಡಿದ್ದೀನಿ. ಜೊತೆಗೆ ನಿಮ್ಮ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳೇ ನಿಮ್ಮೊಂದಿಗೆ ಶಿಕ್ಷಕರಾಗಿ ನಿಮ್ಮಲ್ಲಿ ಬೋಧನೆ ಮಾಡ್ತಾ ಇದ್ದಾರೆ. ಆ ನಿಮ್ಮ ಶಿಕ್ಷಕ ಬಂಧುಗಳ ಪರವಾಗಿ ನೀವು ಏನೇ ಹೇಳೋದಕ್ಕೆ ಬಯಸ್ತೀರಿ? ಸರ್, ನನಗೆ ಹೆಮ್ಮೆ ಆಗೋದು ಏನಂದ್ರೆ, ಈ ವಿಷಯದಲ್ಲಿ ಭಾಳಷ್ಟು ದೊಡ್ಡ ಹೆಮ್ಮೆ ಆಗ್ತದೆ. ಅಂದರೆ ಪ್ರೀತಿ ಬರ್ತದೆ ಸರ್, ಅಂಧಕರ ನಾವು ಉಕ್ಕಿ ಬರ್ತಾರೆ ಸರ್. ಯಾಕಂದ್ರೆ
ಆ ಹುಡುಗ ಒಂದು ಮಲ್ಲಿಕಾರ್ಜುನ್ ಪೊಲಾರಿ ಅನ್ನುವಂಥ ಒಬ್ಬ ಚಿಕ್ಕ ಹುಡುಗರ್ ಸರ್, ಅವ ಎಲ್ ಕೆ ಜಿಗೆ ನಮ್ಮ ಶಾಲೆಗೆ ಬಂದಾಗ ಅವನ್ನ ಎತ್ಕೊಂಡಿದ್ದಾರೆ ಸರ್. ಅವಾಗ ನನ್ನ ಮೇಲೆ ಮುದ್ರೆ ಮಾಡಿದ್ದಾರೆ ಸರ್. ಅಂತ ಮುದ್ರೆ ಮಾಡಿದಂತ ವಿದ್ಯಾರ್ಥಿ ಇವತ್ತು ಏನ್ ಮಾಡಿದಾನಂದ್ರೆ ಶಿಕ್ಷಕನಾಗಿ ನನ್ನ ಜೊತೆ ಜೊತೆಯಲ್ಲಿ ಬೋಧನೆ ಮಾಡ್ತಾನೆ ಸರ್. ಇದಕ್ಕಿಂತ ಹೆಮ್ಮೆ ಪ್ರೀತಿ ಇನ್ನೊಂದೇನು ಸರ್? ಇಲ್ಲ, ನಾನು ಕಂಡಿದ್ದೀನಿ ನಿಮ್ಮ ಕೈಯಲ್ಲಿ ಕಲಿತಂತ ಇವತ್ತು ಕಲಿಯುವಂತ ವಿದ್ಯಾರ್ಥಿಗಳು, ನಿಮ್ಮ ಕೈಯಲ್ಲಿ ಕಲಿತು ಈಗ ವೃತ್ತಿ ಸೇವೆಯನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅಂತ ಸಂಸ್ಕೃತಿ ವಾತಾವರಣವನ್ನ ನಿಮ್ಮಲ್ಲಿ ನೀವು ಕಾಪಾಡಿಕೊಂಡು ಬಂದಿದ್ರಿ. ಈ ನಯ ವಿನಯತೆ ವಿಧೇಯತೆ ಈ ವಿವೇಕತೆ ಈ ಗುಣಗಳು ನಿಮ್ಮಲ್ಲಿ ಹೇಗೆ ಆವರಿಸಿಕೊಂಡವು? ನಿಮ್ಮ ಕೌಟುಂಬಿಕ ಹಿನ್ನೆಲೆಯನ್ನು ಅವಲೋಕನ ಮಾಡಿದಾಗ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಬಂಧು ಬಳಗದ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿ ಮೂಡಿದೆ ಸರ್? ನಿಜವಾಗ್ಲೂ ಇದೆಲ್ಲ ಬಂದಿದ್ದು ಮನೆಯಿಂದ ಬಳುವಳಿಯಾಗಿ ಬಂದ್ರಿ ಸರ್. ಚೌರಿ ಮಣಿತನ ಅಂತಂದ್ರೆ ಜಮಖಂಡಿ ತಾಲೂಕಿನ ಅಡಿಗುಡಿ ಒಳಗೆ ಅಥವಾ ಆ ಪರಿಸರದೊಳಗೆ ಚೌರಿ ದೊಡ್ಡ ಪರಿವಾರ. ಅಲ್ಲಿ ವಿಠಲ್ ಚೌರಿ ಅನ್ನುವಂಥವ್ರು ರಾಜ್ಯವೇ ಗಮನ ಸೆಳೆಯುವಂತಹ ಒಂದು ಪ್ರಯತ್ನದಿಂದ ಅವರನ್ನು ಆಧುನಿಕ ಭಗೀರಥ ಅಂತ ಕರೀತಾರೆ. ಈ ಚೌರಿ ಪರಿವಾರದೊಳಗೆ ನೀವು ಬೆಳೆದು ಬಂದಂತಹ ಪರಿಸರ ಸ್ವಲ್ಪ ನೆನಪು ಮಾಡಿಕೊಂಡ್ರೆ ಅಂದ್ರೆ ನೆನಪು ಮಾಡ್ಕೋಬೇಕಾದ್ರೆ ಸರ್, ನಮ್ಮ ತಾಯಿಯವರು ಅವಾಗ ನಿಮ್ಮ ತಾಯಿ ಹೆಸರು? ನಮ್ಮ ತಾಯಿ ಹೆಸರು ಕಲ್ಲಮ್ಮ ಅಂತ ಹೇಳಿ ಸರ್. ತಂದೆ ಹೆಸರು ಸಾಬು ಅಂತ ಹೇಳಿ ಸರ್. ಅವರಿಬ್ಬರಿಗೂ ನೀವು ಎಷ್ಟು ಜನ ಮಕ್ಕಳು? ಸರ್ ನಾವು 8 ಜನ ಮಕ್ಕಳು ಸರ್. ಇಬ್ರು ಹೆಣ್ಮಕ್ಳು ಸರ್. ಅವ್ರ ಹೆಸರು ಹೇಳ್ರಿ ಸರ್. ಮಹಾದೇವಿ, ರಾಮಣ್ಣ, ನೀಲಕ್ಕ, ಲಕ್ಷ್ಮಣ, ಹನುಮಂತ, ಭೀಮಣ್ಣ, ಅರ್ಜುನ, ಶ್ರೀಶೈಲ ಅಂತೇಳಿ ನಾವು 8 ಜನ ಮಕ್ಕಳು ಸರ್. ನಮ್ಮ ತಂದೆ ತಾಯಿಗಳಿಗೆ ರೀ. ನಮ್ಮ ತಾಯಿ ಅಕ್ಷರವಂತರ ಸರ್. ನಮ್ಮ ಅಪ್ಪ ನಿರಕ್ಷರಿ ಸರ್. ಓಹೋ, ಅನಕ್ಷರಿ ಮನುಷ್ಯನನ್ನ ಶಿಕ್ಷಕಿ. ಹೌದು ಸರ್. ನಾನು ಊರ ಎಲ್ಲ ಒಂದು 4-5 ಊರದ ಮಧ್ಯದಲ್ಲಿ ಒಂದು ತೋಟದಲ್ಲಿ ಇರೋಣ ಸರ್. ಯಾವ ಕಡೆ ಹೋದ್ರು ನಮಗ ಊರ್ ಬಿಟ್ಟ ನಾವು ದೂರ ಇದೀವಿ ಸರ್. ತೋಟದೊಳಗಿದ್ದೀರಿ? ಹೌದು ಸರ್. ಅವಾಗೆಲ್ಲ ನಮ್ಮ ಅಪ್ಪ ಏನ್ ಮಾಡ್ತಿದ್ದಾರೆ ಸರ್, ನಮ್ಮ ತಾಯಿ ಹೇಳ್ತಿದ್ರು ಸರ್, ಲಕ್ಷ್ಮಣ್ ಶಾಲೆಗೆ ಚೆನ್ನಾಗಿ ಕಲ್ಸೋಣ ಅಂತ ಹೇಳಿ. ನಮ್ಮ ಅಪ್ಪ ಏನ್ ಮಾಡ್ತಿದ್ರು ಸರ್, ಅವಾಗೆಲ್ಲ ಬಾಳ ಬಡತನ ಸರ್. ನಮ್ಮ ಅಪ್ಪನ ಅಂಗಿನೂ ಹರಿದಿರ್ತಿತ್ತು ಸರ್, ನಮ್ಮನ್ನೂ ಅಲ್ಲಿ ಹರಿದಿರ್ತಿದ್ರು ಸರ್. ನಮ್ಮ ಅಪ್ಪ ನನ್ನ ಹೆಗಲ್ ಮೇಲೆ ಕೂಡಿಸ್ಕೊಂಡ ಊರಿಗೆ ಕರ್ಕೊಂಡು ಬರ್ತಿದ್ರು ಸರ್. ಊರಿಗೆ ಕರ್ಕೊಂಡ್ ಬಂದಾಗ ಅಪ್ಪ ಮಗನೇ ಊರಲ್ಲಿ ಕಾಣ್ತೈತಿ ನೋಡು ಅಂತೇಳಿ ಕೈ ಮಾಡಿ ತೋರಿಸಿದ್ರಿ. ಅವ್ ಕಾಣ್ತಿದ್ದಿಲ್ಲ ಸರ್, ಶಾಲೆ ಅಂತ ಅಲ್ಲೇ ಐತೆ ಅಂತ ಕಾಣ ನಮಗೆ ತೋರಿಸ್ತಿದ್ರಿ, ಆದ್ರೆ ಅವ್ ಕಾಣ್ತಿದ್ದಿಲ್ರಿ. ಅವ್ನ ಹೆಗಲ್ ಮೇಲೆ ಕೂತ್ಕೊಂಡು ನನಗೆ ಕಾಣ್ತಿರ್ತಾರೆ. ಅದಕ್ಕೆ ಊರಾಗ ಕರ್ಕೊಂಡು ಬಂದ್ಕಿಸಿದ್ರ 4 ಪೇಪರ್ ಮೆಂಟ್ ತಗೊಳ್ತಿದ್ರಿ ಸರ್, 2 ಕೈಯಾಗ ಕೊಡ್ತಿದ್ರಿ, 1 ಬ್ಯಾಗ್ ಇರ್ತಿದ್ರಿ, ತನ್ನ ಕೈಯಾಗ ಒಂದು ಹಿಡ್ಕೊತಿದ್ರಿ. ಮಾಸ್ತರಿಗೆ ಹೇಳಿ ಬರ್ತಿದ್ರಿ ಸರ್, ಸರಿ ನಮ್ಮ ಮಗನೊಂದು ಸ್ವಲ್ಪ ನೋಡ್ಕೊಡ್ರಿ, ಚೆನ್ನಾಗಿ ನೋಡ್ಕೊಡ್ರಿ ಅಂತೇಳಿ ನನ್ನ ಶಾಲೆ ಒಳಗೆ ಕರೆಸ್ತಾರೆ ಸರ್. ದೂರದಲ್ಲಿ ಕೂತ್ಕೊಂಡ ನಮ್ಮಪ್ಪ ನೋಡ್ತಿದ್ರು. ಈ ನಿಮ್ಮ ಕೌಟುಂಬಿಕ ಸಂಗತಿಗಳನ್ನು ನಿಮ್ಮ ಕತೆಗಳಲ್ಲಿ ಕಾವ್ಯಗಳಲ್ಲಿ ಕೆಲವನ್ನ ಉಲ್ಲೇಖ ಮಾಡಿದ್ದು ನನಗೆ ನೆನಪಿದೆ. ಒಂದು ಪ್ರಸಂಗ ಅಂತಂದ್ರೆ ನಿಮ್ಮ ಚೌರಿಸನ ಕಥೆಯೊಳಗೆ ನಿಮ್ಮ ತಂದೆಯೊಂದಿಗೆ ಕಳೆದಂತಹ ಆ ಪೇರಿ ಗಿಡದೊಳಗಿನ ಒಂದು ಹಣ್ಣನ್ನು ನೀವು ಹರಿಯುವಂಥ ಸಂದರ್ಭದೊಳಗೆ ನಿಮ್ಮ ಅಪ್ಪ ಬಂದು ನಿಮ್ಮ ಬೆನ್ನ ಮೇಲೆ ಒಂದು ಬಡಗಿಂದ ಏಟು ಹಾಕಿದ್ದನ್ನ ನಾನು ಆ ಕಥೆಯೊಳಗೆ ಕೇಳ್ಪಟ್ಟಿದ್ದೆ. ಅದು ಕೂಡ ಇವತ್ತು ಸ್ಮರಣೆಗೆ ತಂದಾಗ ಮೈ ಜುಮ್ ಅಂತದ್ರಿ ಸರ್. ಯಾಕಂದ್ರೆ ನಾನು ಅವತ್ತು 4th 3rd ಇದ್ದಾರೆ ಸರ್. ಅವಾಗ ನನ್ನ ನಮ್ಮ ವಿದ್ಯಾಗುರುಗಳಾದಂಥ ಕುಲಕರ್ಣಿ ಅವರು ನನ್ನ ಲೀಡರ್ ಮಾಡಿದ್ದಾರೆ ಸರ್. ಆ ಲಕ್ಷ್ಮಣ ಯಾರೆಲ್ಲರಿಗೆ ಬಡಿಯೋ ಸಲುವಾಗಿ ಒಂದು ಬಡಿಗಿರ್ಬೇಕಪ್ಪ ನನಗಂತ ಹೇಳಿದ್ರಿ. ಅವಾಗ ನಾನು ಭಾಳ ಖುಷಿ ಉತ್ಸಾಹದಿಂದ ಸರ್ಗಳು ನನಗೆ ಬಡಿಗೆ ತೊಂಬ ಅಂತ ಅಂತೇಳಿ ಮನೆಗೆ ಹೋದ್ರಿ ಸರ್. ಮನೆಗೆ ಹೋದ ನಂತರ ಒಂದು ಚೆನ್ನಾಗಿ ಬೆಳೆದ ನಿಂತ್ಕೊಂಡಿತ್ತು ಸರ್ ಪೇರಲ್ ಗಿಡ ರೀ, ಕಡದ್ ಬಿಟ್ರಿ ಸರ್. ಎರಡು ಉದ್ದ ಎರಡು ಬಡಿಗೆ ಮಾಡ್ಕೊಂಡು ಸರ್, ಬಡಿಗೆ ಮಾಡ್ಕೊಂಡು ಇಟ್ಕೊಂಡ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡಿದ್ರೆ ಸರ್ ನಮ್ಮಪ್ಪ ಬಂದ್ಬಿಟ್ರಿ. ಯಾಕ್ಲೆ ಮಗನೇ, ಬೆಳೆದ ಗಿಡ ಹಚ್ಚೋದು ಬಿಟ್ಕೊಂಡು ಗಿಡ ಕಡಿತೀವಿ ಅಂದ್ರೆ ನೀ ಹೆಂಗೆ ಶಾಲೆ ಕಲಿತೀವೋ ಏನು ಕಲಿತೀವೋ ಅಂತೇಳಿ ನಾನು ಅದೇ ಬಡಿಗೆ ತೊಗೊಂಡು ಎರಡು ಬೆಣ್ಣಿಗೆ ಹಾಕಿದ್ರಿ ಸರ್. ಬೆಣ್ಣಿಗೆ ಹಾಕಿದಾಗ ಆದ್ರೆ ನನಗೆ ಅವಾಗೇನು ಅನಿಸ್ಲಿಲ್ಲ ಸರ್. ಅವಾಗ ಅಜ್ಞಾನಿ ಇನ್ನೂ ಬಹಳ ವಯಸ್ಸರಿ ಸರ್. ಮುಂದೆ ದೊಡ್ಡವಾದ ನಂತರ ನನ್ನ ಮೇ ಒಳಗೆ ಅವಾಗ ಪ್ರಜ್ಞೆ ಬಂತ್ರಿ. ಆ ಭಾರ ಅವಾಗ ನೋವು ಆದಂತೆ ನನಗೆ ಭಾಸ ಆಗ್ತಿತ್ತು ಸರ್. ಮುಂದೆ ನಮ್ಮ ತಂದೆಯವರು ಅನಾರೋಗ್ಯದಿಂದ ತೀರ್ಕೊಂಡಾಗಂತೂ ನನಗೆ ಅದೆಲ್ಲ ನೆನಪಾಗ್ತಿತ್ತು ಸರ್. ಕೂತ್ಕೊಂಡು ಯಾರೂ ಇಲ್ದಲ್ಲ ರಾತ್ರಿ ಆಗಲ್ಲ ಅಳತಾ ಇದ್ದೀನಿ ಸರ್. ಇಲ್ಲ ನಮ್ಮ ಅಪ್ಪ ಪ್ರಜ್ಞೆ ಹೆಂಗೆ ಕೊಟ್ಟ ಎಂಥವ ಅಂಥೇಳಿ ಆ ಸ್ಮೃತಿಗಾಗಿ ನಾನು ಇನ್ನೂವರೆಗೆ ಪೇರಲ ಗಿಡ
ಪೇರ್ಲೆ ಗಿಡವನ್ನು ಯಾವ ಗಿಡವನ್ನು ಕಡಿಲಿಲ್ಲ ಸರ್, ಮತ್ತು ಸಾಕಷ್ಟು ಪೇರ್ಲೆ ಗಿಡ ಹಚ್ಚಿದ್ದೀನಿ ಸರ್. ಇನ್ನೂ ಮನ ಅವತ್ತಿನಿಂದ ಇವತ್ತಿನ ತನಕ ಆ ಪೇರ್ಲೆ ಹಣ್ಣು ಒಂದು ತಿನ್ನದ ಬಿಟ್ಬಿಟ್ಟಿನಿ ಸರ್. ಬಹಳ ಸಂತೋಷ. ನೀವು ಈಗಲೂ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ನಿಮ್ಮ ಊರಿಗೆ ಹೋಗ್ತೀರಿ, ಬಾವಿಯೊಳಗೆಲ್ಲ ಇಳಿದ ಕೆಲಸ ಮಾಡ್ತೀರಿ, ಹೊಲಗದ್ದೆಯೊಳಗೆಲ್ಲ ಕೆಲಸ ಮಾಡ್ತೀರಿ, ದನ ಕರ ಜೊತೆಗೆಲ್ಲ ನೀವು ಹೆಂಡ ಕೆಲಸ ಮಾಡೋದು, ನೀರು ಕುಡಿಸೋದು, ಮುಸುರಿ ಹಾಕೋದು, ಈ ಕೆಲಸ ಎಲ್ಲ ಮಾಡ್ತೀರಿ. ಇಡೀ ನಿಮ್ಮ 8 ಜನ ಈ ಕುಟುಂಬ ವರ್ಗದೊಳಗೆ ಹೆಚ್ಚು ಸಾಲೆ ಕಲಿತವ್ರು ಯಾರು? ನೀವೇ ಸರ್? ನಾನೇ ರೀ. ಇದಕ್ಕೊಂದು ಇನ್ನೊಂದು ಉದಾಹರಣೆ ಐತ್ರಿ ಸರ್. ನಮ್ಮ ಅಣ್ಣ ಹೆಚ್ಚು ಕಲಿಬಹುದಾಗಿತ್ತು ರೀ. ಯಾರು? ರಾಮಣ್ಣ. ರಾಮಣ್ಣ ರೀ ಸರ್. ನಮ್ಮ ತಮ್ಮ ಹನುಮಂತ ಭೀಮಣ್ಣ ಅವರು ಕಲಿಬೇಕಾಗಿತ್ತು ರೀ ಸರ್. ನಮ್ಮ ಅಣ್ಣ ಶಾಲೆ ಹೋಗಲಿ ಅಂತ ಹೇಳಿ, ನಮ್ಮ ತಮ್ಮ ಶಾಲೆಗೆ ಹೋಗಲಿ ಅಂತೇಳಿ ಅವ್ರು 3 ಜನ ಶಾಲೆ ಬಿಟ್ಬಿಟ್ರೆ ಸರ್, ನನಗೊಬ್ಬ ಕಲಿತಾರೆ ಸರ್. ಅವಾಗ ಬಡತನ ಇರೋದ್ರಿಂದ ಅವ್ರು ಕೂಲಿ ನಾಲೆ ಮಾಡಿ ತಂದಿಸಿದ್ರ ನನಗೆ. ಇವತ್ತಿಗೂ ಅವ್ರು ಹೊಲಗದ್ದೆ ಕೆಲಸ ಮಾಡ್ತಾರ? ಹೌದು ಸರ್. ನಿಮ್ಮ ಏಳಿಗೆಗಾಗಿ ಅವ್ರು ಶ್ರಮಿಸ್ತಾರ ಅಂತ ನಿಮ್ಮ ಕಲ್ಪನೆ? ಹೌದು ಸರ್. ಬಹಳ ಸಂತೋಷ. ಈಗ ಅವರು ಹೊಲಗದ್ದೆ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ, ನೀವು ಈಗ ಉನ್ನತ ಹುದ್ದೆಯೊಳಗೆ ಸೇವೆ ಮಾಡಿ ಇಡೀ ನಾಡು ಬೆರಗಿಗಗಿನಿಂದ ನೋಡುವಂತ ಸಾಧನೆಯನ್ನ ನೀವು ಮಾಡಿದಿರಿ. ನೀವು ಅವರಿಗಾಗ್ಲಿ ಅವ್ರ ಮಕ್ಕಳಿಗಾಗ್ಲಿ ನಾನು ಏನಾದರೂ ಮಾಡಬೇಕು ಅಂತನ್ನುವಂಥ ವಿಚಾರ ಏನಾದರೂ ನಿಮ್ಮ ತಲೆಯೊಳಗಿದ್ರೆ? ಸರ್, ಮಾಡೇನ ಅನ್ನುವಂಥ ಅಹಂಭಾವ ಇಲ್ಲ ಸರ್ ನಂದು. ಆದರೆ ಅವ್ರಿಗೆ ಗುರುತಾಗಲಾರ್ದಂತೆ ನಮ್ಮ ಮನೆ ಉದ್ಧಾರಕ್ಕಾಗಿ, ನಮ್ಮ ಮನೆ ಏಳಿಗೆಗಾಗಿ ಒಂದಿಷ್ಟು ಮಾಡೇನು. ಯಾಕಂದ್ರೆ ಇವತ್ತಿಗೂ ನಿಮ್ಮದು ಚೌರಿ ಮನೆತನ ಅಂತಂದ್ರೆ ಕೂಡು ಕುಟುಂಬ. ಸುಮಾರು ನಾನು ನೋಡಿದಂಗೆ ಒಂದು 20-30 ಜನ ಎಲ್ಲ ಸೇರಿ ನೀವು ಒಂದೇ ಏನು ಸೂರಿನಲ್ಲಿ ಒಂದೇ ಸೂರಿನೊಳಗಿದ್ದೀರಿ. ಆಮೇಲೆ ಒಂದೇ ಒಲೆಯೊಳಗೆ ಅಟ್ಟಂತ ಅಡಿಗೆಯನ್ನ ಊಟ ಮಾಡ್ತೀರಿ. ಅದನ್ನೆಲ್ಲ ನಾನು ನೋಡೋದಕ್ಕೆ ನನಗೆ ಬಹಳ ಸಂತೋಷ ಆಯಿತು. ಆದರೆ ನೀವು ದೊಡ್ಡವರಾಗಿ ನಿಮ್ಮ ತಮ್ಮಂದಿರ ಮಕ್ಕಳಿಗೆ ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಆಲೋಚನೆಯಿಂದ ಏನಾದರೂ ಮಾಡಿದ್ದು ಉದಾಹರಣೆ ಸರ್? ಅವ್ರ ಮಕ್ಕಳಿಗೆ ಎಲ್ಲರಿಗೆ ನಾವು ಶಾಲೆ ಕಲಿಸ್ತಾ ಇದ್ದೇವೆ ರೀ. ಒಬ್ಬ ಇಂಜಿನಿಯರ್ ಆಗಿದ್ದಾನೆ ಸರ್, ಇನ್ನೊಬ್ಬರು ಒಂದು ಒಳ್ಳೆ ಒಳ್ಳೆ ಹುದ್ದೆಗೆ ಹೋಗಿದ್ದಾರೆ ಸರ್. ಇವಾಗ ಅವ್ರು IAS KAS ಮಾಡಲಿ ಅಂತೇಳಿ ಬೆಂಗಳೂರ ಬೇರೆ ಕಡೆ ಓದ್ಸಕ್ಕೆ ಕಳಿಸಿದ್ದೀವಿ ರೀ ಸರ್. ಅದಕ್ಕಿನ್ನ ಅವರೆಲ್ಲರೂ ತಮ್ಮ ಅಧ್ಯಯನ ಪೂರ್ಣ ಮಾಡಿಕೊಂಡು ತಮ್ಮ ಭವಿಷ್ಯವನ್ನು ತಾವು ಕಟ್ಕೊಳ್ಬೇಕಾಯ್ತೇಳಿ ಐತ್ರಿ ಸರ್. ಅವಾಗ ಅವಾಗ ನಮ್ಮ ಮಾರ್ಗದರ್ಶನ ಇಷ್ಟ ಇದೆ ಸರ್. ಬಹಳ ಸಂತೋಷ. ಈಗ ತಾವು ನಿವೃತ್ತಿ ಅಂಚಿನೊಳಗಿದ್ದೀರಿ, ನಿಮ್ಮಿಂದ ಶಾಲೆ ಹುಟ್ಟಿಕೊಂಡಿತು, ನಿಮ್ಮಿಂದ ಶಾಲೆ ಬೆಳೀತು, ಮತ್ತು ಆ ಇಡೀ ಕುರ್ಚಿ ಪರಿಸರದಲ್ಲಿ ಒಂದು ಕನ್ನಡ ಸಾಂಸ್ಕೃತಿಕಮಯ ವಾತಾವರಣ ನಿರ್ಮಾಣ ಆಯಿತು. ಈಗ ನಿವೃತ್ತಿ ಹೊಂತಾ ಇದ್ದೀರಿ, ನಿವೃತ್ತಿಯಿಂದ ನೀವು ಕುರ್ಚಿಯನ್ನು ಬಿಡಬೇಕಾದಂತಹ ಅನಿವಾರ್ಯತೆ ಬರ್ತದೆ. ನಿಮ್ಮ ತರುವಾಯದೊಳಗೆ ಆ ಕುರ್ಚಿ ಊರನ್ನು ಅಥವಾ ಅಜಿತ್ ಬಾಣ ಶಾಲೆಯನ್ನು ನೀವು ಹೇಗೆ ನೋಡಬೇಕು ಅಂತ ಬಯಸ್ತೀರಿ? ಸರ್, ನನ್ನ ತದನಂತರದಲ್ಲಿ ಅದು ಆಕಾಶ ಎತ್ತರ ಬೆಳೆಯಬೇಕು ಅನ್ನೋಂಥ ನನ್ನೊಂದು ಕನಸು ರೀ. ಹೇಗೆ ಬೆಳೆದಕ್ಕೆ ಸಾಧ್ಯ? ನೀವು ಈಗ ನಿವೃತ್ತಿ ಆಗ್ತೀರಿ, ನಿವೃತ್ತಿ ಆದ ನಂತರ ನಿಮ್ಮ ಸ್ಥಾನವನ್ನು ಅಲ್ಲಿ ಯಾರು ತುಂಬಿಕೊಡ್ಬೋದು ಅನ್ನುವಂಥ ಒಂದು ಕನಸು ನಿಮ್ಮದಿದೆ? ಸರ್, ನಾನು 3-4 ಜನರಿಗೆ ನಾನು 2 ವರ್ಷದಿಂದ ಅದೇ ಕೆಲಸ ಮಾಡಿದ್ದೀನಿ ಸರ್. ನನ್ನ ನಂತರ ಆ ಶಾಲೆಗೇನೋ ಅಪಕೀರ್ತಿ ಒಂದು ಏನೋ ಒಂದು ಕೆಟ್ಟ ಹೆಸರು ಬರಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡ್ರಿ 3-4 ಜನರು ತಯಾರು ಮಾಡಿದ್ದೀನಿ ಸರ್. ಈಗೆಲ್ಲರೂ ನಾ 2 ವರ್ಷದಿಂದ ಬರೀ ಅದೇ ಟ್ರೈನ್ಡ್ ಅವ್ರನ್ನೆಲ್ಲ ಟ್ರೈನ್ಡ್ ಮಾಡಿ ಆ ರೀತಿಯಾಗಿ ಅಂದ್ರೆ ನಿಮ್ಮ ವಾರಸುದಾರರನ್ನು ಈಗಾಗಲೇ ತಯಾರು ಮಾಡಿ ಬಂದಿದ್ದೀನಿ. ಯಾಕಂದ್ರೆ ನೀವು ಕಟ್ಟಿದಂತ ಸಂಸ್ಥೆ ಮುಂದೆ ಅದು ಏಳ್ಗೆಯಿಂದ ಹಿಂದೆ ಬೀಳಬಾರ್ದು, ಮತ್ತು ಆ ಪರಿಸರದೊಳಗೆ ಕೆಟ್ಟ ಹೆಸರು ತರಬಾರ್ದು ಅನ್ನುವಂತ ವಿಚಾರ. ಹೌದು ಸರ್. ಚೌರಿ ಸರ್ ಅವರೇ, ನೀವು ಎಷ್ಟು ಒಂದು 30 ವರ್ಷ ಆಯ್ತಲ್ಲ ನೀವು? ಹೌದು ಸರ್, ನಾನು 37 ವರ್ಷ ಕಳೆದೀನಿ ಸರ್ ಕುರ್ಚಿಯಲ್ಲಿ ಸರ್. ಈಗ ನಿಮ್ಮದು ನಿರ್ದಿಷ್ಟ ನೆಲೆ ಗೋಕಾಕ್. ಹೌದು ಸರ್. ನೀವು ಅಡಿಗುಡಿಯಲ್ಲಿ ಹುಟ್ಟಿದ್ದಷ್ಟೇ? ಹೌದು ಸರ್. ಕುರ್ಚಿಯಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀರಿ? ಹೌದು ಸರ್. ಗೋಕಾಕ್ದಿಂದ ನಿತ್ಯವೂ ನೀವು ಕುರ್ಚಿಗೆ ಹೋಗ್ತೀರಿ? ಹೌದು ಸರ್. ರೈಲ್ವೆದೊಳಗೆ ಹೋಗ್ತೀರಿ? ಹೌದು ಸರ್. ಗೋಕಾಕ್ದಿಂದ ಘಟ್ಟಪ್ರಭಾವರಿಗೆ ಬಸ್ ಹತ್ತೀರಿ? ಹೌದು ಸರ್. ಘಟ್ಟಪ್ರಭಾದೊಳಗೆ ಆ ಸ್ಟೇಷನ್ದಾಗ ನೀವು ಟ್ರೈನ್ ಹತ್ತಿದ್ರಿ ಅಂದ್ರೆ ಕುರ್ಚಿ ಸ್ಟೇಷನ್ವರೆಗೆ ಹೋಗ್ತೀರಿ? ಹೌದು ಸರ್. ಈ ಪ್ರಯಾಣದ ಜೀವನ ಸರ್ ನಿಮಗೆ ಆಯಾಸ ತರಲಿಲ್ಲ ಏನು? ಸರ್, ಯಾವಾಗೂ ಆಯಾಸ ತರಲಿಲ್ಲ ಸರ್. ಅದಕ್ಕೆ ಮತ್ತು ನಿಮ್ಮ ಮನೆಯವರು ಅಂದರೆ ನಿಮ್ಮ ಧರ್ಮಪತ್ನಿ ಸುಶೀಲಾ ಟೀಚರ್ ಅವರು ನಿಮ್ಗೆ ಯಾವ ರೀತಿ ಸಹಕಾರ ಮಾಡಿದ್ರು? ಯಾಕಂದ್ರೆ ಬೆಳಗಿನ 6 ಗಂಟೆಗೆ ನೀವು ಜಾಗ ಬಿಡ್ತೀರಿ. ಹೌದು ಸರ್. ಮತ್ತು ರಾತ್ರಿ 7:30-8 ಗಂಟೆಗೆ ಮನೆಗೆ ಹೋಗ್ತೀರಿ. ಹೌದು ಸರ್. ಅದನ್ನೆಲ್ಲ ಅವ್ರು ಹೇಗೆ ಸಹಿಸ್ಕೊಂಡ್ರು? ಸರ್, ಸಹಿಸ್ಕೊಳ್ತಾರೆ. ಯಾಕಂದ್ರೆ ನಾವಿಬ್ಬರು ಟೀಚರ್ ಇರೋದ್ರಿಂದ ರೀ, ನಮ್ಮಲ್ಲಿಬ್ಬರು ಪರಸ್ಪರ ಅನನ್ಯವಾದಂಥ ಅವರು ಶಿಕ್ಷಕರು. ಹೌದು ಸರ್. ಅವರು ಅನನ್ಯವಾದಂಥ ಪ್ರೀತಿ ವಿಶ್ವಾಸ ಇದೆ ರೀ ಸರ್. ನನಗೆ ಒಂದು ಅಭ್ಯಾಸ ರೀ ಸರ್, ನಾನು ಹಳ್ಳಿಯ ಇರೋದ್ರಿಂದ ರೀ ಬೆಳಗ್ಗೆ ಬೇಗ. ಹಾಂ, ಇಲ್ಲ ಸರ್, ಅವ್ರು ಏನು ಮಾಡಿರ್ತಾರೆ ಅಂದ್ರೆ 8 ದಿವಸ ಹಿಂದ್ಗಡೆನೆ ತಿಳು ಒಂದು ರೊಟ್ಟಿ ಎಲ್ಲ ಬಡ್ದು ಇಟ್ಟಿರ್ತಾರೆ ಸರ್, ಮೊಸರು ಇಟ್ಟಿರ್ತಾರೆ ಸರ್. ಅಂತ ನನಗೇನು ಬೇಕೋ ನನ್ನ ಇಷ್ಟವಾದಂಥ ಪದಾರ್ಥಗಳನ್ನ ಮೊದಲೇ ರೆಡಿ ಮಾಡಿ ಇಟ್ಟಿರ್ತಾರೆ ಸರ್. ಅದನ್ನ ತಿಂದು ಬಿಟ್ಟು ನಾ ಶಾಲೆಗೆ ಹೋಗಿಬಿಟ್ಟಿರ್ತೇನೆ ಸರ್ ಬೇಗ. ಭಾಳ ಭಾಳ ಸಂತೋಷ. ಹೌದು, ಅಂದರೆ ಕೌಟುಂಬಿಕ ಬದುಕು ಕೂಡ ನಿಮ್ದು ಸುಖಮಯ. ನೀವು ಶಿಕ್ಷಕರು, ನಿಮ್ಮ ಮನೆಯವರು,
ಶಿಕ್ಷಕರು, ಅವರು ಈಗ ನಿವೃತ್ತಿ ಅಂಚಿನೊಳಗಿದ್ದಾರೆ, ನೀವು ನಿವೃತ್ತಿ ಅಂಚಿನೊಳಗಿದ್ದೀರಿ. ಈ ಶಿಕ್ಷಕ ವೃತ್ತಿಯಿಂದ ನೀವು ಕಳೆದ 30 ವರ್ಷದ ಹಿಂದಿನ ಶಿಕ್ಷಣ, ಇವತ್ತಿನ ಶಿಕ್ಷಣ ಅಜಗಜಾಂತರ ಬದಲಾವಣೆ ಅಥವಾ ಪರಿವರ್ತನೆಯನ್ನು ಕಂಡದ ಅಂತ ನಾವು ಭಾವಿಸ್ಕೊಳ್ತೀವಿ. ಈಗ ನಿವೃತ್ತಿ ಅಂಚಿನಲ್ಲಿರ್ತಕ್ಕಂಥ ನೀವು ಇವತ್ತಿನ ಮಕ್ಕಳಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಸರಿ, ಪ್ರಾಕೃತಿಕ ಪ್ರವೃತ್ತಿಯಲ್ಲಿ ಪುಟ್ಟ ಮಗುವಿನ ಪಾತ್ರ ಬಹಳ ದೊಡ್ಡದೈತೆ. ಯಾಕಂದ್ರೆ ಮಕ್ಕಳು ಮನುಕುಲದ ಪುಷ್ಪಗಳು ಅಂತ ಪುಷ್ಪಗಳು, ಮಾನವ ಮಗು ಮಾನವನ ತಂದೆ. ಹೌದು, ಅವರಿಗೆ ನಾವು ಏನಾದ್ರೂ ಇವತ್ತು ಕೊಡಲೇಬೇಕಾಗಿದ್ದೀರಿ ಸರ್. ಆದರೆ ಸಮಾಜದ ದುರ್ದೈವೋ ಏನು ಮಕ್ಕಳ ದುರ್ದೈವೋ ಏನೋ ಗೊತ್ತಿಲ್ಲ ಸರ್. ಮಕ್ಕಳು ಇಕ್ಕಳಾಗಿ ಇವತ್ತು ಪರಿಣಮಿಸ್ತಾ ಇದ್ದಾರೆ. ಮಕ್ಕಳು ಮಸೀನ್ ಥರ ಬೆಳೀತಾ ಇದ್ದಾರೆ. ಮಸೀನ್ ಥರ ಬೆಳೆ ಜೊತೆ ಜೊತೆಗೆ ಸರ್, ಮಕ್ಕಳು ಏನಂತಾರೆ ಅಂದರೆ ಪ್ರೌಢರಾಗಿ ಕಾಮ ಕ್ರೋಧ ಲೋಭ ಮತ್ಸರದಲ್ಲಿ ಅವರು ಈ ಇಂಥ ಎಲ್ಲ ವಿಕಾರಗಳದವ್ರಿ. ಈ ನಮ್ಮಂಥ ಹಿರಿಯರು ಮಗು ಆಗ್ತಾ ಇದ್ದಾರೆ. ಅದಕ್ಕೆ ಮಕ್ಕಳಾಗಬೇಕು ಅನ್ನೋದು ನನ್ನ ಆಶಯ ಸರ್. ಹೌದೌದು. ಈಗ ನೀವು ಒಬ್ಬ ಶಿಕ್ಷಕರಾಗಿ, ಇದು ಆಧುನಿಕ ಜಗತ್ತು ಅಥವಾ ಕಂಪ್ಯೂಟರ್ ಜಗತ್ತಿದು, ನೀವೆಲ್ಲ ಬಾಲ್ಯದಿಂದ ಬಂದಂಥವ್ರು, ಆಗಿನ ವಾತಾವರಣ ಬೇರೆ, ಈಗಿನ ವಾತಾವರಣ ಬೇರೆ. ಶಿಕ್ಷಣ ರಂಗದೊಳಗಾಗಲಿ ಅಥವಾ ಶಾಲೆಯೊಳಗಾಗಲಿ ಡಿಜಿಟಲೀಕರಣ ಬಂದಿದೆ. ಮುಂದೊಂದಿನ ಬಹುಶಃ ಪೇಪರ್ಲೆಸ್ ಎಜುಕೇಶನ್ ಬರುವಂತಹ ಸಾಧ್ಯತೆಗಳಿದ್ದಾವೆ. ಇಂಥ ಈ ಸಂದರ್ಭದೊಳಗೆ ಮಕ್ಕಳಿಗೆ ನೀವು ಹಳೆ ತಲೆಮಾರಿನವರು, ಈಗಿನ ಜನರೇಷನ್ ಮಕ್ಕಳಿಗೆ ಬೋಧನೆ ಮಾಡುವಂಥ ಸಂದರ್ಭದೊಳಗೆ ಮಕ್ಕಳಿಗೆ ನೀವು ಎದುರಾಗಿ ಹೇಗೆ ನಿಲ್ತೀರಿ? ಅಥವಾ ಮಕ್ಕಳು ನಿಮಗೆ ಅರಿವಿಲ್ಲಾರ್ದಂಥ ಕೆಲವು ಪ್ರಶ್ನೆಗಳನ್ನ ಕೇಳ್ಬೋದು, ಆ ಸಂದರ್ಭದೊಳಗೆ ನೀವು ಹೇಗೆ ಮಕ್ಕಳನ್ನ ಮನವೊಲಿಸ್ತೀರಿ? ಸರ್, ಮಾಡ್ತೀರಿ ಸರ್. ಯಾಕಂದ್ರೆ ಮಕ್ಕಳು ಅಷ್ಟು ಅವರು ಜ್ಞಾನದಿಂದ ಅವರು ಪ್ರಬುದ್ಧರಿರುವಲ್ಲ ಸರ್. ಅವ್ರಿಗೇನು ಬೇಕೋ ಏನು ಬೇಡ ಅನ್ನೋದನ್ನು ನಾನು 35 ವರ್ಷದಿಂದ ನಾನು ಅನುಭವಿಸಿ ಅನುಭವ ಆಗಿನೂ ಕೂಡ ನಾನು ಅನುಭವಿಸಿ ಅನುಭವ ಆಗಿದ್ದೇನೆ ರೀ. ಮಾಸ್ತರ್ ಅಷ್ಟೇ ಆಗಿಲ್ಲ ಸರ್, ಮಹಾ ಅಸ್ತ್ರ ಆಗಿದ್ದ ಮಹಾ ಅಸ್ತ್ರ ಆಗಿರೋದ್ರಿಂದ ಸರ್, ಅವ್ರಿಗೆ ಏನು ಬೇಕೋ ಅವ್ರಿಗೆ ಏನು ಕೇಳ್ತಾರೆ ಅನ್ನೋದನ್ನ ಈ ನಮ್ಮಂಥ ಅನುಭವಿಗಳಿಗೆಲ್ಲ ಸಹಜ ಆಗಿಬಿಟ್ಟಿರ್ತದೆ. ಅದಕ್ಕೆ ಆಚಾರಕ್ಕೆ ಅರಸನಾಗುವ, ನೀತಿಗೆ ಪ್ರಭು, ಮಾತಿನಲ್ಲಿ ಚೂಡಾಮಣಿ ಆಗು, ಜಗಕ್ಕೆಲ್ಲ ಜ್ಯೋತಿ ಆಗು ನನ್ನ ಕಂದ ಅನ್ನುವಂತ ಜನಪದ, ಆ ಜನಪದದ ಮಾತ ನನ್ನಲ್ಲಿ ಯಾವತ್ತು ಜಿಂಕರಿಸ್ತದ ಸರ್. ಆ ಅನುಭವದಲ್ಲೇ ನಾನು ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೇನೆ ಸರ್. ಆ ಕನ್ಸೆಪ್ಟ್ ನನಗೆ ಯಾವತ್ತು ಕೂತ್ಕೊಂಡಿದೆ ಸರ್, ನನ್ನ ಹೃದಯದಲ್ಲಿ ಸರ್. ಬಹಳ ಸಂತೋಷ. ಶಿಕ್ಷಣ ಸಾಹಿತ್ಯ ಇವು ಎರಡೂಗಳನ್ನು ಸಮತೂಕದಲ್ಲಿ ಇಟ್ಕೊಂಡು ನಿಮ್ಮ ಬದುಕನ್ನ ಸಾಗಿಸ್ತಾ ಬಂದಿದ್ದೀರಿ. ಈಗ ಕುಟುಂಬದ ವಿಷಯಕ್ಕೆ ಬಂದಾಗ ನಿಮ್ಮ ಧರ್ಮ ಪತ್ನಿ ಸುಶೀಲ ಅವರು, ನಿಮಗೆ ಮಗು ರಮೇಶ್. ಹೌದು ಸರ್, ರಮೇಶ್ ಸರ್. ಈ ಶಾಲೆಯನ್ನ ಯಾವ ರೀತಿ ಬೆಳೆಸಿದ್ರು ಸರ್, ಅದೇ ರೀತಿಯಿಂದ ನಿಮ್ಮ ಮಕ್ಕಳನ್ನು ನೀವು ಬೆಳೆಸ್ತಾ ಬಂದಿದ್ದೀರಿ, ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಮಕ್ಕಳನ್ನ. ಹೌದು ಸರ್. ನಿಮ್ಮ ಮಹತ್ವಾಕಾಂಕ್ಷೆಗಳನ್ನ ನಿಮ್ಮ ಹೊಟ್ಟೆಲಿ ಹುಟ್ಟಿರತಕ್ಕಂಥ ಮಗುವಿನ ಮೂಲಕ ಅವನ್ನ ಈಡೇರಿಸಿಕೊಳ್ಳೋ ನಿಟ್ಟಿನಲ್ಲಿ ಏನಾದರೂ ಒಂದು ಪ್ರಯತ್ನ ಮಾಡಿದ್ದೀಯಾ ಸರ್? ನಾನು ಅವ್ಗೆ ಏನು ಅಂದರೆ, ನಿಮ್ಮ ಕೈಯಾಗಿ ಕಲಿಯುವಂಥ ಮಕ್ಕಳು, ನಾನು ಮಗ ಈ ಮಗುವನ್ನು ಇಂಜಿನಿಯರ್ ಮಾಡಬೇಕು, ಈ ಮಗುವನ್ನು ಸೈನ್ಸಿಗೆ ಕಲಿಸ್ಬೇಕು, ಈ ಮಗುವನ್ನು ಆರ್ಟ್ಸಿಗೆ ಕಲಿಸ್ಬೇಕು ಅಂತ ಏನು ನಿಮ್ಮ ಆಲೋಚನೆ ಇರ್ತದಲ್ಲ, ಆ ನಿಟ್ಟಿನೊಳಗೆ ನಿಮ್ಮ ಸ್ವಂತ ಹುಟ್ಟಿದ ಮಕ್ಕಳಿಗೆ ಸರ್, ನನ್ನ ಮಗುವಿಗೆ ಏನು ಮಾಡಿದೆ, ನನ್ನ ಮಗ ರಮೇಶ್ ಗರಿ ಸರ್, ಅವಾಗ ಎಷ್ಟು ಅಜ್ಞಾನ ಇದ್ದು ಅಲ್ಲಿ ತನಕ ನಾ ಟೀಚ್ ಮಾಡಿದ್ರಿ ಸರ್. ಮುಂದೆ ಅವಾಗ ಯಾವಾಗ ಪ್ರಬುದ್ಧತೆ ಇತ್ತು ಅವನ್ನ ಏನು ಟೀಚ್ ಮಾಡಲಿಲ್ಲರಿ, ಅವನ ಆಚಾರ ವಿಚಾರ ಅವನ ವ್ಯವಹಾರಗಳನ್ನು ನೋಡ್ತಾ ಇದ್ದೇನೆ ರೀ, ತಪ್ಪದಲ್ಲಿ ಮಾತ್ರ ಮಾರ್ಗದರ್ಶನ ಮಾಡ್ತೇನೆ ಸರ್. ಆದ್ರೆ ನನ್ನ ಹಳೆ ವಿದ್ಯಾರ್ಥಿ ನನ್ನ ವಿದ್ಯಾರ್ಥಿಗಳಿಗೆ ಮಾತ್ರ ಅವರಿಗೆ ಪ್ರತಿಯೊಬ್ಬರು ಯಾರ್ದೋ ಜಾಗರೂಕ ಭಾಳಷ್ಟು ಕಣ್ಣ ಕಣ್ಣಿಟ್ಕೊಂಡು ಅವ್ರು ಜಾಗರೂಕವಾಗಿ ಎಲ್ಲಿ ದಾರಿ ತಪ್ಪಬಾರ್ದು ಅಂತೇಳಿ ಅವ್ರನ್ನೆಲ್ಲ ನೋಡ್ತಿರ್ತೀನಿ ಆ ರೀತಿಯಾಗಿ ಅಂತಃಕರಣದಿಂದ ಅವ್ರನ್ನೆಲ್ಲ ಬೆಳೆಸ್ತಾ ಇದ್ದೀನಿ, ಮಾರ್ಗದರ್ಶನ ಮಾಡ್ತಾ ಬಂದಿದ್ದೀರಿ. ನನ್ನ ಮಗು ಮತ್ತು ಬೇರೆ ಮಗು ಅನ್ನೋದು ವಿಭಿನ್ನವಾಗಿ ಅದು ಅಲ್ಲಿರೋದು ಶಾಲೆ ಮಗು, ಇಲ್ಲಿರೋದು ಮನೆ ಮಗು, ಎರಡೂ ನನ್ನ ಮಕ್ಕಳೇ. ಈ ಬಹಳ ಸಂತೋಷ. ನೀವು ಸಮಾನತೆ ದೃಷ್ಟಿಯಿಂದ ಈ ಜೀವನವನ್ನು ಮಾಡ್ಕೊಂಡು ಬಂದಿದ್ರಿ. ಇದರ ಮಧ್ಯದೊಳಗೆ ಗೋಕಾವಿ ಗೆಳೆಯರ ಬಳಗ ಬಹಳಷ್ಟು ನಿಮಗೆ ಏನೆಲ್ಲ ಅಂಗಳಗಳನ್ನು ದೊರಕಿಸಿಕೊಟ್ಟಂಥದ್ದು, ಅಥವಾ ಈ ಗೋಕಾವಿ ಗೆಳೆಯರ ಬಳಗದ ಸದಸ್ಯರು ನನಗೆ ಬಹಳಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಬಂದಿದ್ದೆ. ಆ ಗೆಳೆಯರ ಬಳಗದ ಪರವಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ಸರ್, ಇಲ್ಲಿ ನನ್ನ ಗೆಳೆಯರ ಬಳಗ ಅಂದಾಗ ನನಗೆ ಹಲಸಂಗಿ ಗೆಳೆಯರ ನೆನಪಾಗ್ತಾರೆ ಸರ್, ಬೇಂದ್ರೆ ಬಳಗ ನೆನಪಾಗ್ತಾರೆ ಸರ್, ಇನ್ನು ಕರ್ನಾಟಕದಾಗ ಹಲವು ಪ್ರಸಿದ್ಧ ಗೆಳೆಯರ ಬಳಗ ನೆನಪಾಗ್ತಾರೆ ಸರ್. ಗೋಕಾವಿ ಗೆಳೆಯರ ಬಳಗ ಅಂದಾಗ ನನ್ನ ಮೊದಲನೆಯ ಸ್ನೇಹ ಆಚಾರ್ಯರು ಪ್ರಾಚಾರ್ಯರಂತ ಜಯಾನಂದ ಮಾದರ್ ಅವ್ರಿ, ಈಶ್ವರ್ ಚಂದ್ರ ಬೆಟಗೇರಿ ಅವ್ರಿ, ಅರುಣ್ ಡಾಕ್ಟರ್ ಅರುಣ್ ಸೌತಿಕ ಅವ್ರಿ,
ನಮ್ಮ ಶ್ರೀ ಮಲ್ಲಪ್ಪ ಜ್ಯೋತಾವರ್ ಅವ್ರಿ, ಈ ರೀತಿಯಾಗಿ ದೇಸಾಯಿ ಅವ್ರಿ ಸರ, ಅಶೋಕ್ ಲಗ್ಮಪ್ಪಗಳವ್ರಿ ಸರ, ಆಮೇಲೆ ವಿದ್ಯಾರೆಡ್ಡಿ ಅವರು, ಮತ್ತು ಡಾಕ್ಟರ್ ನಮ್ಮ ಇವ್ರದಾರಲ್ಲಿ ಸರ್ ಬುದ್ಧನ್ನ ಗುಡೇರ್ ಅವ್ರಿ, ಹಿಂಗೆ ಹಲವು ಬಳಗದವ್ರದ ಅಂದರೆ ಗೋಕಾವಿ ಗೆಳೆಯರ ಬಳಗದೊಳಗೆ ಜನಪದ ಕಲಾವಿದರಿದ್ದಾರೆ, ಸಾಹಿತಿಗಳಿದ್ದಾರೆ, ಶಿಕ್ಷಕರಿದ್ದಾರೆ, ಪ್ರಾಧ್ಯಾಪಕರಿದ್ದಾರೆ, ಪತ್ರಕರ್ತರಿದ್ದಾರೆ, ಸಮಾಜ ಸೇವಕರಿದ್ದಾರೆ, ಜೊತೆ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡಿದಂಥವ್ರಿದ್ದಾರೆ. ಇವರೆಲ್ಲರ ಪ್ರಭಾವ ನಿಮ್ಮ ನಿಮ್ಮ ಮೇಲೆ ಬೀರಿದೆ ಅಂತ ನಿಮ್ಗೆ ಅನಿಸ್ತದ? ಖಂಡಿತವಾಗಿ ಬೀರಿದ್ರಿ ಸರ್. ಇವತ್ತು ಸಣ್ಣ ಎಳೆ ಮಗು ಬಂದರೂ ಕೂಡ ಅವನನ್ನು ಅವನಲ್ಲಿ ಏನಂತ ತಿಳ್ಕೊಳ್ಬೇಕಾಯಿತು ಅದನ್ನೆಲ್ಲ ತಿಳ್ಕೊಳ್ತೇನೆ ಸರ್. ನಾ ಎಷ್ಟೇ ಬೆಳೆದನಂತ ಹೇಳಿ ನನ್ನಲ್ಲಿ ಹೆಮ್ಮೆ ಇಲ್ಲ ಸರ್. ನಾ ಒಬ್ಬ ಮಗು ಆಗಿ ಇವತ್ತೂ ಕೂಡ ಮಗು ಆಗಿದ್ದೆ ಅನ್ನೋವಂಥ ಹೆಮ್ಮೆ ಮತ್ತು ಪ್ರೀತಿ ನನ್ನಲ್ಲಿದೆ ಸರ್. ಹ್ಞೂ, ಭಾಳ ಸಂತೋಷ. ಈಗ ನಿಮ್ಮ ಸಾಹಿತ್ಯದ ವಿಷಯಕ್ಕೆ ಬಂದಾಗ, ನಿಮ್ಮ ಈ ಬರವಣಿಗೆಯ ವ್ಯವಸಾಯದ ವಿಷಯಕ್ಕೆ ಬಂದಾಗ, ಈವರೆಗೆ ಎಷ್ಟು ಕೃತಿಗಳನ್ನು ನೀವು ಲೋಕಾರ್ಪಣೆ ಮಾಡಿದ್ರಿ ಸರ್? ಈಗಾಗಲೇ ಒಂದು 13 ಕೃತಿಗಳು ಹೊರಗಡೆ ಬಂದಿದೆ. ನಿಮ್ಮ ಮೊಟ್ಟ ಮೊದಲ ಕೃತಿ ಯಾವುದು? ಕಾವ್ಯನ, ಕಥೆನ ಅಥವಾ? ಸರ್, ನಂದು ಆರಂಭದಲ್ಲಿ ನಾನು ಬರೆದಿದ್ದು ಹೊಂಗಿರಣ ಅಂತೇಳಿ ಕವಿತಾ ಸಂಕಲನ. ಮಗು ನಿನಗೊತ್ತು ಬರೆದಿರಿ ಸರ್. ಅಂದರೆ ಇವೆಲ್ಲ ಮಕ್ಕಳಿಗಾಗಿ ಬರೆದಿರೋದು? ಹೌದು ಸರ್, ಸುಮಾರು ಆಗಿ ನಾನು ಅರ್ಧಕ್ಕಿಂತ ಹೆಚ್ಚು. ನೀವು ಈ ಸಾಹಿತ್ಯ ಕ್ಷೇತ್ರದೊಳಗೆ ಹಲವು ಆಯಾಮಗಳಿದಾವ. ಹೌದು ಸರ್. ನೀವು ಮಕ್ಕಳಿಗಾಗಿಯೇ ಸಾಹಿತ್ಯ ಬರಿಬೇಕು ಅಂತ ಅಂದ್ಕೊಂಡದ್ದು ಯಾವಾಗ ಮತ್ತು ಏನಕ್ಕಾಗಿ? ಸರ್, ಮಕ್ಕಳ ಕನಸುಗಳಿಗೆ ರೆಕ್ಕೆ ಪುಚ್ಚ ಹಚ್ಚಿ ಅವ್ರನ್ನ ಆಕಾಶದತ್ತ ಈ ಪ್ರಬುದ್ಧ ಮಾನವ ಆಗಬೇಕು ಅನ್ನೋಂಥ ಕನಸಿತ್ತಲ್ರಿ ಈ ಸಾಹಿತ್ಯ. ನಿಮ್ಮ ನಿಮ್ಮ ಬರವಣಿಗೆಯ ಕಾವ್ಯ ಆಗಲಿ ಕತೆ ಆಗಲಿ ನೀವು ಮಕ್ಕಳಿಗಾಗಿ ಬರಿತಾ ಇದ್ರಿ. ಹೌದು ಸರ್. ಈ ಮಕ್ಕಳಿಗಾಗಿ ಬರೆದಂಥ ಕತೆಯ ಕಾವ್ಯ ಮಕ್ಕಳಿಗೆ ಹೋಗಿ ಮುಟ್ಟೈತಿ ಅಂತ ನಿಮ್ಗೆ ಅನಿಸ್ತದ? ಸರ್, ಖಂಡಿತವಾಗಿ ಮುಟ್ಟಿದ್ದೀರಿ ಸರ್. ಯಾಕಂದ್ರೆ ರೀ, ಆ ಮಕ್ಕಳು ನಾನು ಬಹಳಷ್ಟು ಬರೆಯೋದು ಬಿಟ್ಟಿಲ್ಲ ಸರ್. ನಾನು ಪ್ರಾಕ್ಟಿಕಲ್ ಆಗಿ ಅವರೆಲ್ಲ ಅವರ ಶರೀರದಾಗಿ ಇಳಿಸುವಂಥ ಕ್ರಿಯೆ ಮಾಡಿದ್ದೀನಿ ಸರ್. ಒಂದು ನಿಮಗೂ ಗೊತ್ತಿದೆ ರೀ ಸರ್, ಒಂದು ಜಾನಪದ ಲೋಕ ಅಂತೇಳಿ, ಮಕ್ಕಳ ಜಾನಪದ ಲೋಕ ಅಂತೇಳಿ ಮಾಡಿದ್ದು ಪುಸ್ತಕ. ನಮ್ಮ ಶಾಲಾ ಅಕ್ಷರದ ಅಂಗಳದೊಳಗೆ ಸಾವಿರಾರು ಮಕ್ಕಳು ಕೊನದಾಡಿದ್ದು, ನಲಿದಾಡಿದ್ದು, ಆಟಗಳನ್ನು, ದೇಶೀಯ ಆಟಗಳನ್ನೆಲ್ಲ ಸಾಹಿತ್ಯದೊಳಗೆ ಹಿಡಿದಿಟ್ಟಿದ್ದೀರಿ ಸರ್. ಮತ್ತೆ ಅದನ್ನ ಆಟ ಆಡಿಸಿ ಅವರಲ್ಲಿ ಇರುವಂತೆ ನೋಡಿಕೊಂಡಿದ್ದ ತಮಗೂ ಪರಿಚಯ ಭಾವಿಸಿಕೊಂಡಿದ್ದೇನೆ ಸರ್. ಬಸ್, ಈಗ ಮಕ್ಕಳ ಆಟಗಳಾಗಿರ್ಬೋದು, ಮಕ್ಕಳ ಹಾಡುಗಳಾಗಿರ್ಬಹುದು, ಮಹಿಳೆಯರ ಹಾಡುಗಳಾಗಿರ್ಬೋದು, ಈ ದೇಶೀಯತೆಯಿಂದ ಬಂದಂತ ಹೌದು ಸರ್ ಆ ಮೌಲ್ಯವನ್ನ ನೀವು ಸಾಹಿತ್ಯ ನೀವು ಒಂದು ನೆನಪು ಮಾಡ್ಕೋಬೇಕ್ರಿ. ಹೊತ್ತು ಮುಣಿಗಿತು ಲಾಲ ಹನ್ನೆರಡತ್ತಿನ ಬಾಲ, ಬಾಲ ಮೇಲೆ ಬಂಡಿ, ಬಂಡಿ ಮೇಲೆ ನೌಲ, ನೌಲ್ ಪುಚ್ಚಕಿತ್ತ ಚಿಗರಿ ಗೋಡಿಗೆ ಹಾಕಿ, ಚಿಗರಿ ಹೋಗು ಜಾನ ಜಾನಕ ಜಲ್ಲಿ, ಕಂ ಕಮ್ಮಲಪ್ಪ ಕೈ ಮುಗಿಯಪ್ಪ, ಯಾವ್ರ ತಕ ಗೋಕಾಕತನ, ಹಿಂಗ ಓತ ಪ್ರೋತವಾಗಿ ಹಾಡು ಇನ್ನೂ ಹೋಗ್ತದೆ ಸರ್. ಟಾಂಗ ಬಳಲ್ಕಾಯಿ, ಟೀಂಗ ಬಳಲ್ಕಾಯಿ, ಕಾಸೂರು ಕಮಲ, ಏಸೂರು ಮಲ, ಧನ ಎಲ್ಲಿದಾವ್, ಕರ ಎಲ್ಲಿದಾವ್, ಹಳ್ಳ ಬಂತು ಹಾರೋರು ಪೋರಿ, ಡೊಳ್ಳ ಬಡಿಯೋ ಡಂಬರ್ ಪೋರಿ, ಡಂಬರ್ ಪೋರಿ ಗಾರೇಟ, ಚೆನ್ನಿಗೆ ಮೋರೇಟ, ನಂದಿಗೆ ನಡ್ಕಟ್ಟ, ಬಸವನ್ಗ ಹನ್ಪಟ್ಟ, ಹಿಂಗ ಮಕ್ಕಳಲ್ಲಿ ಅಗಾಧವಾದಂತಹ ಹಾಡುಗಳ ಅದಾರ ಸರ್. ಅಂಥವನ್ನೆಲ್ಲ ಸಂಗ್ರಹಿಸಿ ನಾ ಪುಸ್ತಕೀಕರಣ ಮಾಡಿದ್ದೇನೆ ಸರ್ ಅದನ್ನೆಲ್ಲ. ಬಹಳ ಸಂತೋಷ. ಈಗ ನೀವು ರಿಟೈರ್ಡ್ ಆದಮೇಲೆ, ಅಂದರೆ ಇದು ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಹೊಂದಿ ಆದಮೇಲೆ ಮುಂದೆ ಏನು ಮಾಡಬೇಕು ಅನ್ನುವಂಥ ಆಲೋಚನೆ ಇಟ್ಕೊಂಡಿದ್ದೀರಿ? ಸರ್, ನನ್ನ ಆಲೋಚನೆ ಅಂದರೆ ಸಾಯೋವರಿಗೆ ಓದಬೇಕು, ನಾವು ಓದಿದ್ದನ್ನು ಬೋಧನೆ ಮಾಡಬೇಕು, ಯಾವುದೇ ಸಂಭಾವನೆ ಅಪೇಕ್ಷೆ ಏನಿಲ್ಲ ಸರ್. ಯಾರಿಗೆ ನಿರ್ಗತಿಕರದಾರೋ, ಯಾರಿಗೆ ಓದಿ ಮುಟ್ಟಿಲ್ಲೋ ಅಂಥವ್ರಿಗೆ ನನ್ನ ಕೊನೆ ದಿನಮಾನವರೆಗೆ ಅಂಥವ್ರಿಗೆ ಈ ವಿದ್ಯೆಯನ್ನು ಮುಟ್ಟಿಸ್ಬೇಕು, ಅವ್ರ ಜೊತೆಯಲ್ಲಿರಬೇಕು ಅನ್ನುವಂಥ. ಯಾಕಂದರೆ ಬಹಳಷ್ಟು ಜನ ಬಹಳಷ್ಟು ಜನರಿಗೆ ಏನಿರ್ತದೆ ಅಂತಂದರೆ, ಒಬ್ಬ ವೈದ್ಯ ಇದ್ದ ಅಂತಂದರೆ ಅವ್ರ ಮಕ್ಕಳು ನನ್ನ ಮಕ್ಕಳು ವೈದ್ಯರಾಗಲಿ ಅಂತ ಅಂದ್ಕೊಳ್ತಾರೆ, ಪ್ರೊಫೆಸರ್ ಇದ್ದಂದ್ರೆ ನನ್ನ ಮಗನೂ ಪ್ರೊಫೆಸರ್ ಆಗಲಿ ಅಂತಾರೆ, ಇಂಜಿನಿಯರ್ ಇದ್ದಂದ್ರೆ ನನ್ನ ಮಗನು ಇಂಜಿನಿಯರ್ ಆಗಲಿ ಅಂತಾರೆ. ನೀವು ಶಿಕ್ಷಕರಾದಂಥವ್ರು, ನಿಮ್ಮ ಮಗ ಶಿಕ್ಷಕ ಆಗಲಿ ಅಂತ ಯಾವತ್ತಾದರೂ ಬಯಸಿದ್ದೈತ್ಯಾ? ಸರ್, ನನಗೆ ಮೊದಲು ಆಸೆ ಇತ್ತು ಸರ್, ನಮ್ಮ ಅವ್ರ ತಾಯಿದೇ ಇತ್ತು ನಂದು ಐತ್ರಿ ಸರ್. ಆದ್ರೆ ಅವನ ಒಲವು ಬೇರೆ ಇದ್ದಾಗ ಅವಾಗ ನಾವು ಹಿಂಸೆ ಆಗಬಾರ್ದು ನಮ್ಮ ಮಾತುಗಳಂತ ಹೇಳಿ ಅವನ ಪ್ರಬುದ್ಧತೆಗೆ ಬಿಟ್ಬಿಟ್ಟಿರಿ ಸರ್ ಅದನ್ನ. ಈ ಸಾಹಿತ್ಯದ ಮೂಲಕ ನೀವು ಜನರಿಗೆ ಏನು ಹೇಳೋದಕ್ಕೆ ಹೊರಟಿದ್ರಿ? ಸಾಹಿತ್ಯ ನಮ್ಮ ಯಾಕಂದ್ರೆ ಈಗಾಗಲೇ ಕನ್ನಡ ಸಾಹಿತ್ಯದೊಳಗೆ ಹೇರಳವಾಗಿರ್ತಕ್ಕಂಥ ಬರವಣಿಗೆ ಐತಿ ನಮ್ಮಲ್ಲಿ. ಹೌದು ಸರ್. ರಾಘವಾಂಕ ಹರಿಹರ ರಾಘವಾಂಕರನ್ನ ಹಿಡ್ಕೊಂಡು ಇತ್ತೀಚೆಗಿನ ಭೈರಪ್ಪನವರವರೆಗೆ ಅಥವಾ ಕುಮ್ಮಿವಿವರೆಗೆ ಚಂದ್ರಶೇಖರ್ ಕಂಬಾರವರವರೆಗೆ ಏನೆಲ್ಲ ಹೇಳಿದ್ದಾರೆ, ನಿಮ್ಮ ಸಾಹಿತ್ಯದ ಮೂಲಕ ಸಮಾಜಕ್ಕೆ ಏನು ಹೇಳೋದಕ್ಕೆ ಬಯಸ್ತೀರಿ? ಸರ್, ಹರಿಹರ ರಾಘವಾಂಕ ಕುಮಾರವ್ಯಾಸ ಆ ಜೊತೆಗೆ ಇವತ್ತಿನ ಇತ್ತೀಚಿನ ಎಲ್ಲ ಕವಿಗಳನ್ನ ನೆನಪಿಸಿಕೊಂಡಾಗ
ಇನ್ನೂ ಅವರಿಗೆ ತೋಚದ ಕೆಲವಷ್ಟು ವಿಚಾರಗಳು ಹಾಗೆ ಉಳಿದಿದ್ದಾರೆ ಸರ್. ನಾನು ಅದು ಓದ್ತಾ ಓದ್ತಾ ಇದ್ದಾಗ ಏನು ಉಳಿದಿದೆ ಇಲ್ಲಿ ಅಂತವೆಲ್ಲ ಒಂದಿಷ್ಟು ಏನು ಮಾಡಿದ್ವಿ, ನನ್ನ ಮೆದುಳಿನ ಮೂಲೆಯೊಳಗೆ ಇಟ್ಕೊಂಡಿದ್ದೀನಿ ಸರ್. ಅದನ್ನು ಅವಕಾಶ ಸಿಕ್ಕರೆ ಬರೀಬೇಕು, ಅದನ್ನು ಹೊರಗಡೆ ತರಬೇಕು, ಸಮಾಜಕ್ಕೆ ಮುಟ್ಟಿಸ್ಬೇಕು ಅನ್ನೋಂಥ ಒಂದು ಹಿರಿದಾದಂಥ ಆಸೆ ಸರ್. ಒಂದು ಇನ್ನೊಂದು ನಿಮ್ಮದೇ ಆದ ಸ್ವಂತ ಸಂಸ್ಥೆಯನ್ನು ಕಟ್ಟಿ, ಯಾಕಂತ ಕೇಳಿದ್ರೆ ಈಗ ಕಾನ್ವೆಂಟ್ಗಳು ಬೆಳೀತಾ ಇದ್ದಾವ, ಹೊಸ ಹೊಸ ಸಂಸ್ಥೆಗಳು ಬೆಳೀತಾ ಇದ್ದಾವ, ನಿಮಗೂ ಅಂಥದ್ದೊಂದು ಸಂಸ್ಥೆ ಕಟ್ಟಿ ಒಂದಿಷ್ಟು ದುಡ್ಡು ಮಾಡಬೇಕು ಅನ್ನುವಂಥ ಆಲೋಚನೆ ಏನಾದರೂ ಬಂದಿದ್ದು ಸರ್? ಇಲ್ಲಿ ಆ ಆಲೋಚನೆ ಅಂತೂ ಖಂಡಿತವಾಗಿ ಸರ್, ಯಾಕಂದರೆ ಇವತ್ತು ನಮ್ಮ ಶಿಕ್ಷಣ ಮಾರಾಟದ ಸರಕು ಆಗಿದೆ, ಅದು ಆಗಬಾರ್ದು ಅನ್ನೋಂಥ ಆ ನೋದಲ್ಲೇ ನಾ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿಸ್ತಾರೆ. ಬಹಳ ಸಂತೋಷ ಇಲ್ಲಿವರೆಗೆ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ನಮ್ಮ ಹೇ ಸೀತಾರಾಮ್ ಯೂಟ್ಯೂಬ್ ಚಾನಲ್ದೊಂದಿಗೆ ಬಂದು ನಾಲ್ಕು ಮಾತುಗಳನ್ನು, ನಿಮ್ಮ ಬದುಕಿನ ಹಲವು ಮಗ್ಗುಲುಗಳನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ಟಿದ್ದೀರಿ, ಮತ್ತು ನೀವು ಇನ್ಮೇಲೆ ನಿವೃತ್ತಿಯ ಹಂತದಲ್ಲಿದ್ದೀರಿ, ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ತಿಳ್ಕೊಂಡು ಹೇ ಸೀತಾರಾಮ್ ಬಳಗ ಶುಭವನ್ನು ಹಾರೈಸ್ತದೆ, ಜೊತೆಗೆ ಗೋಕಾವಿ ಗೆಳೆಯರ ಬಳಗವು ಕೂಡ ನಿಮ್ಮನ್ನು ಅಭಿನಂದಿಸ್ತದೆ. ತಮಗೆ ನಮಸ್ಕಾರ ಸರ್. ನಿಮ್ಮ ಶುಭ ಹಾರೈಕೆ ನನಗೆ ಯಾವತ್ತೂ ಇರ್ತದೆ. ಹೇ ಸೀತಾರಾಮ ವಾಹಿನಿಗೆ ನನ್ನ ಕರೆದು ನನ್ನೊಟ್ಟೆಗೆ ಇಲ್ಲಿವರೆಗೆ ಮಾತಾಡೋದಕ್ಕಾಗಿ ನಿಮಗೂ ಮತ್ತು ವೀಕ್ಷಕರಿಗೂ ವಂದನೆಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮಾಯ್ ಅಥವಾ ಮಲ್ಲಪ್ಪ ಜ್ಯೋತಾವತ್. ಈ ದಿನ ಒಂದು ವಿಶಿಷ್ಟವಾದಂಥ ವ್ಯಕ್ತಿ, ಸಾಧಕ, ಜೀವನದಲ್ಲಿ ಹೋರಾಟ ಮಾಡಿ ಮೀರಬಂದಂಥ ಶಿಕ್ಷಕ, ಕವಿ, ಕಲಾಕಾರ, ಮಕ್ಕಳ ಸಾಹಿತಿ, ಅನೇಕ ಬಿರುದಾವಳಿಗಳನ್ನು ಪಡೆದಂತಹ ನಮ್ಮ ಡಾಕ್ಟರ್ ಲಕ್ಷ್ಮಣ್ ಸಾಬು ಚೌರಿಯವರ ಕುರಿತಾಗಿ ಅವರ ಮಿತ್ರರು, ಅವರ ಆತ್ಮೀಯರು ತಮಗೆ ಅನಿಸಿದಂಥ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದೀರಾ. ಅದಕ್ಕಾಗಿ ಒಂದು ಹಲವು ಕ್ಷೇತ್ರಗಳ ನಮ್ಮ ಮಿತ್ರರು ಬರ್ತಾ ಇದ್ದಾರೆ. ಅದರ ಮೊದಲನೇದಾಗಿ ನಮ್ಮ ಪ್ರೀತಿಯ ಈಶ್ವರ್ ಚಂದ್ರ ಬೆಟಗೇರಿ ಅವರು, ಇವರಿದ್ದಂಥವರು ನಮ್ಮ ಲಕ್ಷ್ಮಣ್ ಚೌರಿ ಅವ್ರ ಸಲುವಾಗಿ ಏನು ಹೇಳ್ಬೋದು? ಮೊದಲನೇ ಪ್ರಶ್ನೆ, ಚೌರಿಯವರ ನಿಮ್ಮ ಗೆಳೆತನ ಯಾವಾಗಿನಿಂದ? ಭಾಳ ಸಂತೋಷ. ನಮಸ್ಕಾರ. ಸುಶೀಲ ಗುಣವಂತ ಶಿಕ್ಷಣದ ಸಂತ ಡಾಕ್ಟರ್ ಎಲ್ ಎಸ್ ಚೌರಿ ಅವರು ನಮ್ಮ ಸ್ನೇಹಿತರಂತ ಹೇಳಲಿಕ್ಕೆ ಭಾಳ ಅಭಿಮಾನ ಅನಿಸ್ತದೆ ರೀ. ಇವರು ನನಗೆ ಪರಿಚಯವಾದದ್ದು ಕುಡಚಿಯ ಒಂದು ರಾಜ್ಯೋತ್ಸವದ ಒಂದು ಸಂದರ್ಭದೊಳಗೆ ರೀ. ಅತ್ಯಂತ ಸೀದಾ ಸಾದ ಶಿಸ್ತಿನ ಸಿಪಾಯಿ ಅಂತಿರುವಂಥ ಶಿಕ್ಷಕರು ಇವರು ರೀ, ಲಕ್ಷ್ಮಣ ಚೌರಿಯವರು. ಮತ್ತು ಕುಡುಚಿಯ ಒಂದು ನೆಲದಲ್ಲಿ ಕನ್ನಡದ ಮಹತಿಯನ್ನು ತಿಳಿಸಿ, ಕನ್ನಡವನ್ನು ಅಲ್ಲಿ ಬಿತ್ತಿ, ಎಲ್ಲವೂ ಕನ್ನಡಮಯವಾಗಿ ಆಗಲಿಕ್ಕೆ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದಂತಾರೆ ಈ ಅಪ್ರತಿಮ ಕನ್ನಡದ ಅಭಿಮಾನಿ ಎಲ್ ಎಸ್ ಚೌರಿಯವರು ರಾಜ್ಯೋತ್ಸವದ ಸಂದರ್ಭದೊಳಗೆ ನನಗೆ ಹೆಂಗೆ ಭೇಟಿಯಾದ್ರೆ ಅಂತಂದರೆ, ಸರ್ ನೀವು ಕಲಾವಿದರು, ನಮ್ಮ ಕುಡುಚಿ ರಾಜ್ಯೋತ್ಸವದಾಗ ಕನ್ನಡದ ತಾಯಿ ಭುವನೇಶ್ವರಿಯ ರೂಪದಿಂದ ಮೆರವಣಿಗೆ ಒಳಗೆ ಬರಬೇಕು ಅಂದಾಗ ರೀ ಭಾಳ ಸಂತೋಷ ಆಯ್ತು ರೀ. ಈಗ ಆವಾಗ ಪರಿಚಯ ರೀ, ಸುಮಾರು 20 ವರ್ಷಗಳ. ಈಗ ನೀವು ಕಲಾಕಾರರು, ಅವರು ಶಿಕ್ಷಕರು, ಅವರು ನಿಮ್ಮ ಪಾರಿಜಾತದ ಬಗ್ಗೆ ಆಗಿರ್ಬೋದು, ಕಲೆಯ ಬಗ್ಗೆ ಆಗಿರ್ಬೋದು, ಏನು ಅಭಿಪ್ರಾಯ ಹೊಂದಿದ್ದಾರೆ? ನಿಜಕ್ಕೂ ಸರ್, ಈ ಕನ್ನಡದ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಗಳನ್ನು ತಮ್ಮ ಶಾಲೆಯಲ್ಲಿ, ಅಜಿತ್ ಪಾಣಿ ಶಾಲೆಯಲ್ಲಿ ಸರ್ ಆಯೋಜನೆ ಮಾಡ್ತಾ ಇದ್ರು. ಅಂದರೆ ಇವತ್ತಿನ ಮಕ್ಕಳಿಗೆ ನಮ್ಮ ಒಂದು ಕನ್ನಡದ ಬಯಲಾಟಗಳ ಕುರಿತು, ನಾಟಕ ಕುರಿತು ಒಂದು ಪರಿಚಯ ಮಾಡುವಂಥ ಕಾರ್ಯವನ್ನು ರೀ ತಮ್ಮ ಶಾಲೆಯಲ್ಲಿ ಆಗಾಗ ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್, ನಮ್ಮ ಎಲ್ ಎಸ್ ಚೌರಿ ಸರ್ ಅವರನ್ನು ಹಲವಾರು ಬಾರಿ ರೀ ಅವರ ಶಾಲೆಗೆ ಕರೆ ಕಳಿಸ್ರಿ, ಅವರ ಶಾಲೆಯ ಮಕ್ಕಳಿಗೆ ರೀ ಕಲೆಗಳ ಕುರಿತು ವಿವರಣೆಯನ್ನು ನೀಡುವುದರ ಜೊತೆಗೆ ರೀ ನಾವು ಏಕಪಾತ್ರಾಭಿನಯ ಮೂಲಕ ರೀ ಅಂದರೆ ಪ್ರಾತ್ಯಕ್ಷಿಕೆಯನ್ನು ಕೊಟ್ಟು ಮಕ್ಕಳಲ್ಲಿ ಕಲೆ ಅಭಿರುಚಿಯನ್ನು ಬೆಳೆಸುವಂಥ ಕಾರ್ಯಕ್ಕಾಗಿ ಸರ್ ನಮ್ಮನ್ನು ಕರೆಸಿದ್ದರಿಂದ ರೀ ಅಲ್ಲಿ ಮಕ್ಕಳಿಗೂ ಕೂಡ ನಮಗೂ ಕೂಡ ಒಂದು ಒಳ್ಳೆಯ ಒಂದು ನೆನಪಿದೆ ರೀ. ಅಂದರೆ ನಿಮ್ಮದು ಅವ್ರದ್ದು ಕಲೆ ಮತ್ತು ಶಿಕ್ಷಣ ಎರಡೂ ಒಂದು ಸಮ್ಮಿಳನವಾಗಿ ಬೆಳೆದಂಥ ಮಿತ್ರತ್ವ ಸರ್. ಈ ಸಂದರ್ಭದಲ್ಲಿ ಸರ್ ನಾವು ಯಾಕಂದ್ರೆ ಸರ್ ನಮ್ಮ ಒಂದು ಈ ವಿಶೇಷವಾದಂಥ ಈ ಒಂದು ಕಲೆಗಳು, ಯಾಕಂದ್ರೆ ಇವರ ಒಂದು ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂಥ ಕಲೆಗಳು ಮಕ್ಕಳಿಗೆ ಬೋಧನಾರೂಪದಿಂದ ರೀ ನಮ್ಮ ಶ್ರೀಕೃಷ್ಣ ಪಾರಿಜಾತ ಮೊದಲುಗೊಂಡ್ರು, ಉತ್ತರ ಕರ್ನಾಟಕದ ಕಲೆಗಳ ರಾಜ, ಆಮೇಲೆ ಸತ್ಯವಾನ ಸಾವಿತ್ರಿ, ನಿಜಗುಣ ಶಿವಯೋಗಿ, ರಾಮಾಯಣದ ಲವಕುಶ,
ಮುಂದರೆ ಸಂಗೇ ಬಾಳ್ಯ, ಬಲವಂತ ಬಸವಂತ, ಅಲ್ಲಮ ಪ್ರಭು, ಮಾಯ ಆಟ, ಯೋಗಶಕ್ತಿ, ಸರ್ವಮಂಗಲ, ಇಂಥ ಎಲ್ಲ ಒಂದು ಹಲವಾರು ಬಾರಿ ಅವ್ರ ಶಾಲೆಗೆ ಹೋಗಿನ್ರಿ. ಹೋಗಿ ಒಂದೊಂದು ವಿಷಯದ ಮೇಲೆ ಮಕ್ಕಳಿಗೆ ಜಸ್ಟ್ ಅವ್ರ ಜೋಡಿ ನಾವು ಪ್ರಾತ್ಯಕ್ಷಿಕೆ ಕೊಡುವುದರ ಜೊತೆಗೆ ರೀ ಮಕ್ಕಳ ಜೋಡಿ ಸಂವಾದಗಳನ್ನು ಏರ್ಪಾಡು ಮಾಡಿದ್ರಿ. ಅಂದ್ರೆ ಮಕ್ಕಳಲ್ಲಿ ಕೆಲವೊಂದು ಸುಪ್ತ ಪ್ರತಿಭೆಗಳಿರ್ತಾವೆ ರೀ, ಆ ಪ್ರತಿಭೆಗಳಲ್ಲಿ ಸಂವಾದ ಮಾಡುವುದರಿಂದ ರೀ ಅವರಲ್ಲಿರುವ ಕಲಾ ಸಂವರ್ಧನೆಗೆ ಇದು ಸಹಕಾರಿಯಾಗಿದೆ ರೀ. ಆ ನಿಟ್ಟಿನಲ್ಲಿ ನಾವು ಚೌರಿಯವರುಗಳಿಗೆ ಒಂದು ಅಭಿನಂದನೆಗಳನ್ನು ಹೇಳಬೇಕು ಸರ್. ತಾವು ಬಂದ್ರಿ, ಅವ್ರ ಬಗ್ಗೆ ಹೇಳಿದ್ರಿ, ಸಂತೋಷ. ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಗೂ ಕೂಡ ಆದ್ಮೇಲೆ ಈಗ ನಮ್ಮ ಚೌರಿಯವ್ರ ಕುರಿತಾಗಿ ವಿಶೇಷವಾಗಿ ಅವ್ರ ಮಿತ್ರರಾದಂತಹ, ಅವರಿಂದ ಪ್ರಭಾವಿತರಾದಂಥ, ಅವ್ರ ಗೆದರಿಂದ ಪ್ರಭಾವಿತರಾದಂಥ ಮಾರುತಿ ಭೀಮಪ್ಪ ದೇಸಾಯಿ, ಇವರು ಶಿಕ್ಷಕರು ನಾಗನೂರಲ್ಲಿದ್ದಾರೆ. ನಾಗನೂರಿನಿಂದ ಇವರು ವಿಶೇಷವಾಗಿ ಬರೋದು ಹೋಗೋದು ಮಾಡ್ತಾ ಇರ್ತಾರೆ. ಹೀಗಾಗಿ ಅವರ ಮತ್ತು ಚೌರಿಯವರ ಮಧ್ಯದಲ್ಲಿ ಒಂದು ಆಗಾಗ ನಡೀತಿರುವಂತಹ ಒಂದಿಷ್ಟು ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಗೆಳೆತನಾದಂಥದ್ದು. ಅವರೇ ಈ ನಮ್ಮ ಚೌರಿಯರ ಕುರಿತಾಗೆ ಒಂದೆರಡು ಮಾತು ಮಾತಾಡ್ತಾ ಇದ್ದಾರೆ. ಸರ್, ನಿಮಗೆ ಅವರಿಗೆ ನಿಮ್ಗೆ ಪರಿಚಯ ಹೆಂಗಾಯಿತು? ಏನು ನಿಮಗೆ ಚೌರಿಯವರಷ್ಟು ಪ್ರಭಾವ ಮಾಡಿದ್ದಾರೆ? ಅಥವಾ ನಿಮಗೆ ಗೆಳೆತನ ಮಾಡೋದಕ್ಕೆ ಅವ್ರು ಎಷ್ಟು ನೀವು ಅವ್ರನ್ನು ಹಂಬಲಿಸ್ತಾ ಇದ್ದೀರಿ ಅಂತ. ಮೊದಲಿಗೆ ನಮಸ್ಕಾರ. ಡಾಕ್ಟರ್ ಲಕ್ಷ್ಮಣ್ ಚೌರಿಯವರು ಗೋಕಾಕ್ ಚುಟುಕು ಸಾಹಿತ್ಯ ಪರಿಷತ್ ಉದ್ಘಾಟನೆ ಸಂದರ್ಭದಲ್ಲಿ ನನಗೆ ಪರಿಚಯ ಆಗಿದ್ದಾರೆ. ಅವರ ಸರಳ ವ್ಯಕ್ತಿತ್ವ ನನಗೆ ಬಹಳಷ್ಟು ಪ್ರಭಾವ ಬೀರುತ್ತೆ. ಆಮೇಲೆ ಅವರ ಚೌರಿಶನ ಕಥೆಗಳು ನನಗೆ ತುಂಬ ಆಸಕ್ತಿಯನ್ನು ಹುಟ್ಟಿಸ್ತು. ಏನಾದರೂ ಮೊದಲು ನಾನು ಮಕ್ಕಳ ಕವನಗಳನ್ನು ಮಾತ್ರ ಬರಿತಾ ಇದ್ದೇನೆ, ಅವರ ಕಥೆಗಳನ್ನು ಓದಿದ ನಂತರ ನನಗೆ ಮಕ್ಕಳ ಕವಿತೆಗಳನ್ನ ಬರೆಯುವಂತಹ ಒಂದು ಉತ್ಸಾಹ ಪ್ರೇರಣೆ ನೀಡಿತು ಅಂತ ಹೇಳ್ಬೋದು ರೀ. ವಿಶೇಷವಾಗಿ ನೀವು ಅವರು ಬರೆದಂಥ ಮಕ್ಕಳ ಸಾಹಿತ್ಯ ಆಗಿರ್ಬೋದು ಅಥವಾ ಇನ್ನುಳ ಸಾಹಿತ್ಯ ಆಗಿರ್ಬೋದು, ಅವುಗಳ ಪ್ರಭಾವ ನೀವು ಬರೆದ ಅಂತ ಹೇಳಿದ್ರಿ. ಈಗ ನೀವು ಬರೆದಂಥ ಕೃತಿಗಳ ಹೆಸರಾಗಲಿ ಅಥವಾ ಯಾವುದಾದ್ರು ಕೃತಿ ಇದೆ ಅದ್ರ ಬಗ್ಗೆ ತಾವು ಹೇಳಕ್ಕೆ ಸಾಧ್ಯ ಇದೆ? ಕೃತಿ ಈಗ ಪ್ರಕಟಣೆ ಹಂತದಲ್ಲಿದ್ದಾರೆ. ಹಾಂ, ಅದರಲ್ಲಿ ನೀವು ಯಾವುದನ್ನು ವಿಶೇಷ ಪ್ರಕಟಣೆ ಆಗಲಿ, ಇಂದಿನಲ್ಲೇ ಪ್ರಕಟಣೆ ಆಗಿ ಆಗ್ತದೆ ಮಾತಾಡಿದರೆ, ನೀವು ವಿಶೇಷವಾಗಿ ಅವರಿಂದ ಪ್ರಭಾವಿತರಾಗಿ ಬರೆದಂಥ ನೀವು ಬರೆದ ಕೃತಿ ಯಾವುದು? ಅವರಿಂದ ಪ್ರಭಾವಿತರಾಗಿ ಬರೆದಿದ್ದಂದ್ರೆ ಆತ್ಮತೃಪ್ತಿ ಕಾಯಕವೇ ಶ್ರೇಷ್ಠ ಅಂಥೇಳಿ ಒಂದು ಕಥೆಯನ್ನು ಬರೆದಿದ್ದಾರೆ. ಮಕ್ಕಳಿಗೆ ಅನುಕೂಲ ಆಗಲಂತಾರೆ. ಯಾಕಂದರೆ ಯಾವುದೇ ಕೆಲಸ ಆಗಲಿ ಅದು ಕೀಳಲ್ಲ ಮೇಲಲ್ಲ, ಅದು ನಾವು ಮಾಡೋ ಕೆಲಸ ಯಾವಾಗಲೂ ಶ್ರೇಷ್ಠ ಇರ್ತದೆ ಅನ್ನೋದನ್ನು ಅವ್ರ ಕಥೆಗಳ ಮೂಲಕ ಓದಿ ಮಕ್ಕಳಿಗಾಗಿ ನಾನು ಬರೆದಿದ್ದಾರೆ. ಅದರ ಪ್ರಭಾವ ಚೌರಿಶನ ಕಥೆಗಳಾಯ್ತಾರೆ, ಮತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಯ್ತಲ್ಲ, ಆ ಮೂರ್ತಿಯನ್ನು ಕರ್ನಾಟಕದಲ್ಲಿ ಸಿಕ್ಕಿದ್ದು ನನಗೆ ಅದು ಪ್ರೇರಣೆ ನೀಡುತ್ತೆ ಅಂತ ಹೇಳ್ಬೋದು ರೀ. ಇಲ್ಲಿ ಕರ್ನಾಟಕದ ಒಬ್ಬ ಕಲಾಕಾರರು ಅವರು ಕಲ್ಲುಗಳನ್ನ ಹುಡುಕ್ಲಿಕ್ಕೆ ಹೋಗಿದ್ದ ಸಂದರ್ಭವನ್ನು ಹೇಳಿದಾಗಲೇ ಅದ ಪ್ರಭಾವ ಇಟ್ಕೊಂಡು ಬರೆದಿದ್ದಾರೆ. ಅದರೊಳಗೆ ಚೌರಿಶರ ಸಾಹಿತ್ಯವನ್ನು ಸರ್ ನನಗೆ ಆಸ್ವಾದಿಸಿದ್ದಕ್ಕಾಗಲಿ ಅದು ಬರೀಲಿಕ್ಕೆ ಪ್ರೇರಣೆ ನೀಡುತ್ತೆ ಅಂತ ಹೇಳ್ಬೋದು. ಕೇಳಿದ್ರಲ್ಲ ಆದ್ಮೇಲೆ ಚೌರೀಶ ಅಂದ್ರೆ ನಮ್ಮ ಚೌರಿಯವರು ಯಾವ ರೀತಿಯಾಗಿ ಅವರು ಪ್ರಭಾವ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾಲ್ಕು ಜನರ ಮೇಲೆ ತಮ್ಮ ಜೂನಿಯರ್ಸ್ ಆಗಿರ್ಬೋದು ಅಥವಾ ಕಿರಿಯರಾಗಿರ್ಬೋದು ಹಿರಿಯರಾಗಿರ್ಬೋದು ಎಲ್ಲರಿಂದ ಪ್ರಭಾವ ಪಡ್ಕೊಂಡು ಪ್ರಭಾವ ಬೀರುವಂಥ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ ನಮ್ಮ ಚೌರೀಶ್ ಅವರು. ಸರ್ ನಮಸ್ಕಾರ ಅಂತ ಮಾತು ಹೇಳಿದ್ದಕ್ಕಾಗಿ. ಆದ್ಮೇಲೆ ಮೂರನೇದಾಗಿ ನಮ್ಮ ಚೌರಿಯವರ ಮಿತ್ರರು ಅವರು ಸಹ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಕ್ ಮಾಡಿದವರು. ಇಲ್ಲಿ ಬಿದ್ದಂಥ ಸಮುದಾಯದ ಜನರ ಸಲುವಾಗಿ ಆ ಮಕ್ಕಳ ಸಲುವಾಗಿ ಶಾಲೆಗಳನ್ನು ಸಂಸ್ಥೆಗಳನ್ನು ಕಟ್ಟಿಕೊಂಡು ತಾಂತ್ರಿಕವಾಗಿ ಮಕ್ಕಳನ್ನು ತಯಾರು ಮಾಡುವಂಥ ಪ್ರಯತ್ನ ಮಾಡ್ತಾ ಬಂದಂಥವ್ರು. ಇವತ್ತು ಲಯನ್ಸ್ ಕ್ಲಬ್ನ ಚೇರ್ಮನ್ರು, ಅದಕ್ಕಿಂತಲೂ ಹೆಚ್ಚಿಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ನೀಡಿದವರು ನಮ್ಮ ಅಶೋಕ್ ಯಮನಪ್ಪ ನಗಮಪ್ಪ ಗೋಲ್ಡ್. ಅವರಿದ್ದಂಥವ್ರು ಇವತ್ತು ನಮ್ಮ ಚೌರಿಯವ್ರ ಕುರಿತಾಗಿ ಒಂದೆರಡು ಮಾತು ಮಾತಾಡಲಿಕ್ಕೆ ಬಂದಿದ್ದಾರೆ. ಚೌರಿಯವ್ರ ಬಗ್ಗೆ ನಿಮಗೆ ನೇರಾನೇರವಾಗಿ ಹೇಳುವ ಒಂದು ಸಿಂಪಲ್ ಪ್ರಶ್ನೆ, ಗೆಳೆತನ ಹೆಂಗಾಯಿತು? ಸರ್, ಪ್ರಪ್ರಥಮವಾಗಿ 2000 ಇಸವಿಯಲ್ಲಿ ನಾನು ಬಸವ ಜ್ಯೋತಿ ITI ಮಾಡಿದ್ದೆ ಸರ್. ಆವಾಗಿಂದ ನಮಗೆ ಅವರಿಗೆ ನಮ್ಮ ಸಂಪರ್ಕದಾಗ ಬಂದರು. ಮತ್ತೇನಂತಂದ್ರೆ ನಮ್ಮ ಮೇಲೆ ಅವರ ಇಷ್ಟು ಪ್ರೀತಿ ರೀ. ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲರಿಗೂ ಪ್ರಸ ಕೊಡುವಂಥ ವ್ಯಕ್ತಿ ಅವರು. ಮತ್ತು ಇನ್ನೊಂದೇನು ಸರ್, ಈಗ ಅವರು ನನ್ನ ಬಗ್ಗೆ ಅವತ್ತಿನ ಆರ್ಟಿಕಲ್ ಮಾಡ್ತೀನಿ, ಆಮೇಲೆ ನೀವು ಸಾಧನೆ ಮಾಡಾಕತ್ತೀರಿ ಅಂತ ಅವ್ರು ಹೇಳಿದರು. ಆವಾಗ ನಾನು ಹೇಳಿದೆ, ಸಾಧನೆ ಇದೇನು ಸಾಧನೆ ಅಲ್ಲ, ಸುಮ್ಮನೆ ಹಂಗೆ ಮಾಡೋಣ, ಯಾಕಂದರೆ ರಿಸಲ್ಟ್ ಇನ್ನೂ ಬರಬೇಕು, ಅದಕ್ಕಾಗಿ ಅದು ಬೇಡ ಅಂತೇಳ. ನಾ ಅವಾಗಿಂದ ನಮ್ಮ ಮೇಲೆ ಭಾಳ ಪ್ರೀತಿ ಸರ್. ಅವರು ನಮ್ಮನ್ನು ಆ್ಯಸ್ ಎ ಬ್ರದರ್ ಆಗಿ ಫ್ರೆಂಡ್ ಆಗಿ ತಿಳ್ಕೊತಾರನ್ನ. ಒಬ್ಬ ಸಾಹಿತಿಯಾಗಿ ನೋಡ್ತಿರೋ ಅಥವಾ ಅವ್ರನ್ನ ಒಬ್ಬ ಶಿಕ್ಷಣ ತಜ್ಞರನ್ನಾಗಿ ನೋಡ್ತಿರೋ? ಸರ್, ಬಹುಶಃ ಅವರು ಎಲ್ಲ ಕ್ಷೇತ್ರದಾಗ ತಮ್ಮದೇ ಆದಂಥ ಚಾಪು ಮೂಡಿಸಿದ್ದಾರೆ ಸರ್. ಅವರು ಭಾಳ ಒಳ್ಳೆಯ ವ್ಯಕ್ತಿ.
ಆಡು ಮುಟ್ಟದ ಇಲ್ಲ, ನಮ್ಮ ಚೌರಿಯವರೇ ಸಾಹಿತ್ಯ ಇಲ್ಲ, ಅದ್ರ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸರಿ ಸರ್ ಸಾಹಿತ್ಯ ಶಿಕ್ಷಣ ಆಮೇಲೆ ಸಾಮಾಜಿಕ ಆಮೇಲೆ ಇನ್ನೊಂದು ಏನಂತಾರೆ ಬಡವರಿಗೆ ಸಹಾಯ ಮಾಡೋದು ಇವೆಲ್ಲ ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊತ ಬಂದರು ಸರ್. ಅವಾಗ ಅಂದರೆ ಅವರು ಗೌತಮ್ ಬುದ್ಧ ಒಂದು ಮಾತು ಹೇಳ್ತಾರೆ ಸರ್, ಒಬ್ಬ ಶಿಷ್ಯ ಗೌತಮ್ ಬುದ್ಧನ ಕೇಳ್ತಾನ್ರಿ, ಗುರುಗಳ ಇಷ್ಟೆಲ್ಲ ಮಾಡಕತ್ತಾರೆ ಕೆಳ ಯಾಕೆ ಕೂತ್ರಿ ಅಂತ ಕೇಳ್ತಾರೆ ಅವರು. ನೋಡಪ್ಪ ಮ್ಯಾಲೆ ಕೂತ್ರೆ ಬೀಳ್ಬೋದು, ಕೆಳ ಕೂತ ಅವ್ನು ಬೀಳಂಗಿಲ್ಲ ಅಂತ ವ್ಯಕ್ತಿತ್ವ ಹೊಂದಿದ್ದು ಚೌರಿ ಗುರುಗಳು ಸರ್. ಅವರು ಮತ್ತಿನ್ನೊಂದು ಏನಂತಾರೆ ರೀ, ಅವರು ಅವರು ಸ್ಕೂಲಿಗೆ ನಾನು ಭೇಟಿ ಕೊಟ್ಟಿದ್ದೀನಿ ಸರ್. ಅವರ ಸ್ಕೂಲದ್ದು ಸ್ಟಾಫ್ ಇರ್ಬೋದು, ಅವರ ಒಂದು ಶಿಕ್ಷಣ ಒಂದು ಉನ್ನತ ಮಟ್ಟದ ಶಿಕ್ಷಣ ಇರ್ಬೋದು, ಎಲ್ಲ ರೀತಿಯಿಂದ ಅವರು ಸಹಕಾರ ಕೊಟ್ಟಿದ್ದಾರೆ ಸರ್. ಅವರು ನಮ್ಮ ಲಗಮಪ್ಪುಗಳವರು ಚೌರಿಯವ್ರ ಕುರಿತಾಗೆ ಸದಭಿಪ್ರಾಯವನ್ನು ಜೊತೆಗೆ ಅವರ ಸಾಹಸವನ್ನು ಹೇಳಿದ್ದಾರೆ. ಅದು ಮುಸ್ಲಿಮ್ ಲಾಯಕ್ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ ಸರ್. ತಾವು ಬಂದು ಅವ್ರ ಬಗ್ಗೆ ಹೆಲ್ಪ್ ಮಾಡಿದ್ರೆ ಧನ್ಯವಾದಗಳು. ತಮಗೂ ಕೂಡ ಸರ್ ಧನ್ಯವಾದಗಳು, ನಮ್ಮನ್ನು ಕರೆದು ನಮ್ಮನೆಯಲ್ಲಿ ಕರೆಸಿ ಮಾತಾಡಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ಆತ್ಮೀಯರೆ, ಈಗ ನಾಲ್ಕನೇದಾಗೆ ನಮ್ಮ ಲಕ್ಷ್ಮಣ್ ಚೌರಿಯವರ ಸತಿ ತಮ್ಮ ಬದುಕನ್ನು ಅವ್ರ ಜೊತೆಗೆ ಸವಿಸಿದವರು, ಅವ್ರನ್ನ ಸಮೀಪದಿಂದ ಅತ್ಯಂತ ಸಮೀಪದಿಂದ ನೋಡಿದವರು, ಅವರ ಸೋಲು ಗೆಲುವಿನಲ್ಲಿ ಒಂದಾದವರು ಸುಶೀಲ ಲಕ್ಷ್ಮಣ್ ಚೌರಿ. ಇವರ ತವರು ಮನೆ ಅಥವಾ ತಂದೆ ಹೆಸರು ಮಲ್ಲಪ್ಪ, ಅಡ್ಡ ಹೆಸರು ಜೇಡರ್. ಅವರು ಒಬ್ಬ ಗಂಡನಾಗಿ ಲಕ್ಷ್ಮಣರವರನ್ನು ಯಾವ ರೀತಿ ನೋಡಿದರು? ತಂಗಿ ಯಾವ ರೀತಿ ನೋಡಿದ್ರಿ? ಸರ್ ನಮಸ್ಕಾರ ರೀ. ನಾನು ಅವರ ಗಂಡನಂದ್ರೆ ಒಂದು ದೇವರ ರೂಪದಲ್ಲಿ ನೋಡ್ಯಾನ ಸರ್. ದೇವರಂದ್ರೆ ಏನ್ರಿ, ನನ್ನ ಅವ್ರು ಭಾಳ ಜೋಪಾನ ಮಾಡಿರಿ ಸರ್. ನನ್ನ ಆರೋಗ್ಯ ಸ್ವಲ್ಪ ಸರಿ ಇಲ್ರಿ ಸರ್. ಅವ್ರು ನನ್ನ ಭಾಳ ಒಂದು ದೇವ್ರ ತಂದೆಗತ್ತೆ ಜೋಪಾನ ಮಾಡಿರಿ ಸರ್. ನನಗೆ ಅದ ಮುಖ್ಯ, ಆರೋಗ್ಯ ಮುಖ್ಯ ಅಲ್ರಿ ಸರ್. ಅದಕ್ಕೆ ಅವರು ನನಗೆ ಒಂದು ತಂದೆ ಸಾರ್ದಾಗ ನಿಂತು ಜೋಪಾನ ಮಾಡಿದಾರ್ರಿ. ಮತ್ತು ಶಿಕ್ಷಣದಾಗ ಅವ್ರನ್ನ ಶಿಕ್ಷಕರ ಸಂತ ಅಂತ ನಾ ಹೇಳ್ತೇನೆ ಅವ್ರಿಗೆ ಸಂತು. ಮತ್ತು ಸಾಹಿತ್ಯ ಒಳಗಂತೂ ಅವ್ರಿ ಊಟ ಬೇಡ, ನಿದ್ದೆ ಬೇಡ, ಏನು ಬೇಡ್ರಿ ಸರ್. ಅವರು ಪುಸ್ತಕ ಹೊಂದಿದ್ರೆ ರೀ ಜಗತ್ತ ಇದ್ದಂಗೆ ರೀ ಅವ್ರಿಗೆ. ಅಡ್ಡಿಯಿಲ್ಲ ಅಂದ್ರೆ ಇಲ್ಲಿವರೆಗೆ ನೀವು ಸಂತೃಪ್ತ ಬದುಕನ್ನು ಮಾಡಿದಿರಿ, ಜೊತೆಗೆ ಒಬ್ಬ ತಂದೆ ದೇವ್ರಂತೆ ನಾವು ಯಾರು ಕಂಡಿಲ್ಲ, ಹೆಂಗದನೋ ಗೊತ್ತಿಲ್ಲ. ನೀವು ಅವ್ರ ಆ ರೂಪದಲ್ಲಿ ನೋಡ್ತಾ ಇದ್ದೀರಿ, ಬಹಳ ಸಂತೋಷ ವಿಷಯ. ಆದ್ರೆ ನಿಮ್ಮ ಜೀವನದಾಗ ಒಮ್ಮಾದ್ರೂ ಅವ್ರು ಬೈದಿರಬಹುದು, ಸಿಟ್ಟು ಮಾಡ್ಕೊಂಡಿರ್ಬೋದಲ್ರಿ ಮೇಡಮ್? ಸರ್ ಸಿಟ್ಟಂತೂ ಇಲ್ರಿ ಸರ್, ಒಟ್ಟ ಸಿಟ್ಟನು ಎರಡು ಶಬ್ದ ಅವ್ರ ಜೀವನದಾಗ ಇಲ್ರಿ. ಮತ್ತೆಂದು ನಾನು ಬೈದಿಲ್ರಿ, ಮತ್ ನಾನು ನಿಜ ಹೇಳ್ತಾರೆ. ಯಾಕಂದ್ರೆ ಇದು ಪಿತೃಪ್ರಧಾನ ಕುಟುಂಬ, ಇಲ್ಲೆಲ್ಲ ಗಂಡ ಮಕ್ಕಳು ಸ್ವಲ್ಪ ಡಾಮಿನೆನ್ಸ್ ಇರ್ತದೆ. ಇಲ್ರಿ ಸರ್, ನಾ ಮತ್ತೆ ಸತ್ಯ ಹೇಳ್ತೇನ್ರಿ ಮಾತ, ಅವ್ರ ಸಿಟ್ಟು ಅನ್ನೋದು ಇಲ್ರಿ, ಮತ್ತು ಬೇಜಾರು ಅನ್ನೋ ಶಬ್ದ ಇಲ್ರಿ ಅವ್ರಿಗೆ. ನಮಗೆ ನನಗೆ ಬರ್ತೈತೆ ಬೇಜಾರು, ನನಗೆ ಸಿಟ್ಟು ಬರ್ತೈತ್ರಿ. ನಾನು ಅವ್ರಿಗೆ ಬೈತೇನ್ರಿ ಕರೆ, ಅವ್ರು ನನಗೆ ಎಂದೂ ಬೈದಿಲ್ರಿ. ನನಗೆ ಹೇಳ್ತಾರೆ ಅವ್ರು ನೀವು ಸಮಾಧಾನ ಇರ್ರಿ, ಸಮಾಧಾನ ಅಂತ ಹೇಳ್ತಾರೆ ಸರ್. ಅವ್ರ ಕಾಳಜಿ ಇದ್ದಲ್ಲಿ ನೀವು ಇಲ್ಲಿವರೆಗೆ ಬಂದಿದ್ರೆ ನಮಗೆ ಗೊತ್ತದ ಮತ್ತೆ ಸರ್. ಯಾಕಂದ್ರೆ ಹೂವಿನ ಇಟ್ಕೊಂಡಂಗೆ ಇಟ್ಕೊಂಡು ಅದ್ರ ಬಗ್ಗೆ ನಮಗೂ ನೋಡಿದ್ದೆ ನಾವು ಸಮೀಪದಿಂದ. ಆದರೂ ಜಗತ್ತಿಗೆ ಗೊತ್ತಾಗಬೇಕಾಗ್ಯದ ಒಬ್ಬ ಗಂಡನ ಹೆಂಗಿದ್ದಾರೆ. ಒಬ್ಬ ಸಾಹಿತ್ಯ ಆಗಿ ನೋಡಿದ್ದಾರೆ ಸಾಕಷ್ಟು ಜನ, ಮಕ್ಕಳ ಸಾಹಿತ್ಯ ಆಗಿ ಇನ್ನೊಬ್ಬರಾಗಿ ಡಾಕ್ಟರೇಟ್ ಮಾಡಿದ್ದು ಯಾವ್ಯಾವ್ದು ಎಲ್ಲರೂ ನೋಡಿದ್ದಾರೆ. ಆದ್ರೆ ಒಬ್ಬ ಹೆಂಡತಿ ಕಣ್ಣಲ್ಲ ಬಸ್ ಗೆಳತಿ ಕಣ್ಣಲ್ಲ ಯಾವ ರೀತಿ ಕಣ್ಣು ನಮ್ಮ ಜನ ಕೇಳಬೇಕಾಗ್ಯದ. ಆ ದೃಷ್ಟಿಗೂ ನಾನು ನಿಮ್ಗೆ ಪ್ರಶ್ನೆ ಮಾಡಿದ್ದೆ. ಮತ್ತೆ ನಿಮ್ಮ ಬದುಕು ಸಂತೃಪ್ತ ಅಂದ್ರೆ ನಾನು ತಿಳ್ಕೊಂಡಿದ್ದೀನಿ, ಸಾವಂತ ಯಾರನ್ನು ಬಿಟ್ಟಿಲ್ಲ. ಭಾಳ ತೃಪ್ತಿ ಇದ್ರಿ ನಂಗೆ ಜೀವನದಾಗ ಸರ್, ಭಾಳ ಅಂದ್ರೆ ಭಾಳ. ಅವ್ರದಿಂದ ನಾನು ಪಡಿಬೇಕಂತ ಏನೆಲ್ಲ ಪಡೆದುಕೊಂಡ್ಬಿಟ್ಟೇನ್ರಿ. ಶಿಕ್ಷಕಿ ಅಂತ ಕೇಳಿದ್ವಿ ನಾವು. ಹೌದ್ರಿ, ನಾವು ಶಿಕ್ಷಕರು ಕೆಲಸ ಮಾಡ್ತೀವಿ. ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಸವನಗರ ತೋಟ ಉಪ್ಪಾರಿಟ್ಟಿದ್ರಿ ಸರ್. ಅಡ್ಡಿಯಿಲ್ಲ, ನೀವು ಒಬ್ಬ ಶಿಕ್ಷಕಿಯಾಗಿ ನಮ್ಮ ಶಿಕ್ಷಕರನ್ನ ಯಾವ ರೀತಿ ನೋಡ್ತೀರಿ ಸರ್? ನಮ್ಮ ಶಿಕ್ಷಕರ ಬಳಗ ಅಂದ್ರೆ ಭಾಳ ದೊಡ್ಡದ್ರಿ ಸರ್. ನಾವು ಒಬ್ರಿಗೆ ಒಬ್ಬರದ ಸೇರಿದಾಗ ನಾವು ಮಕ್ಕಳದ್ದು ಹೆಂಗ ನಾವು ಕಲಿಸಿದ್ರೆ ಮಕ್ಕಳು ಕಲಿತಾರೋ ಅನ್ನೋದು ಒಂದ ಚಿಂತೆ. ಆ ದೃಶ್ಯದಲ್ಲಿ ನಿಮ್ಮ ಶಿಕ್ಷಕರು ನಿಮ್ಗೆ ಹೆಂಗೆ ಶಿಕ್ಷಣ ನೀಡಿದ್ರು ಅಂತ, ನಿಮ್ಮ ಪಿತರಾಯರು ನಿಮಗೆ ಒಬ್ಬ ಶಿಕ್ಷಕಿ ಯಾವ ರೀತಿಯಾಗಿ ನಿಮಗೆ ಸಹಕಾರ ಮಾಡಿದ್ರು ಅಂತ? ಸರ್ ಶಾಲೆ ನಮ್ಮ ಮನೆಯೊಳಗೆ ನಮ್ಮ ಇಬ್ಬರದ್ದು ರೀ ಶಿಕ್ಷಣ ಬಗ್ಗೆನೇ ಯೋಚನೆ ಮಾಡ್ತಾರೆ. ನಾವು ಹೆಂಗೆ ಕಲಿಸ್ಬೇಕು, ಹೆಂಗೆ ಇರಬೇಕು. ನನಗೆ ಭಾಳ ಅವರ ಶಿಕ್ಷಣದಾಗ ಟೀಚರ್ ಆಗಿನೇ ಹಿಂಗೆ ಇರಬೇಕು, ಹಿಂಗೆ ಇರಬೇಕು. ನಮ್ಮ ತಂದೆಯವರು ಶಿಕ್ಷಕರಿ ಸರ್, ಅವರು ನನ್ನ ಶಿಕ್ಷಕ ಪರಂಪರೆ. ನಮ್ಮ ತಂದೆಯವರು ಶಿಕ್ಷಕರ, ನಿಮ್ಮ ಮಕ್ಕಳು ಶಿಕ್ಷಕರು ಮಾಡ್ಬೇಕಂತಂದ್ರೆ ಇಲ್ರಿ. ಅವ ಬೇರೆ ಹೋಗಿದ್ದಾನ್ರಿ ಸರ್, ಮಗ ಒಬ್ಬ ಮಗ ರೀ, ಅವ್ನು ಬೇರೆ ಲೈನ್ ಹೋಗಿದ್ದಾನ್ರಿ. ಅವ್ರ ಶಿಕ್ಷಣ ವೃತ್ತಿ ಪರಂಪರೆ ವಕೀಲ ವೃತ್ತಿ ಒಳಗೆ ಹೋಗಿದ್ದಾನ್ರಿ ಸರ್. ನಮ್ಮ ತಂದೆಯವ್ರಿ ದೊಡ್ಡ ಶಿಕ್ಷಕರೇ, ಅವರು ಆದರ್ಶ ಶಿಕ್ಷಕರು, ಅವ್ರ ಗುಣಗಳನ್ನ ಪಡೆದಿದ್ದೀರಿ. ಅದ್ರೊಳಗೆ ಇದು ಒಂದು ದೊಡ್ಡ ಗುಣ ಬಂದು ನನ್ನಲ್ಲಿ ಸೇರ್ಕೊಂಡೆ.
ಬಂದ್ರಿ, ನಿಮ್ಮ ಗಂಡನ ಬಗ್ಗೆ ಎಲ್ಲ ಮಾತು ಮಾತಾಡಿದ್ರಿ, ಅವ್ರು ನಿಜವಾದ ನಮ್ಮ ಗೆಳೆಯ ಅಂತ ತಿಳ್ಕೊಂಡ್ರಿ. ಗಂಡ ಅಂತ ಅನ್ನಲಿಲ್ಲ, ಯಾಕಂತಂದ್ರ ಗಂಡ ಅನ್ನುವ ಶಬ್ದದಲ್ಲೇ ಒಂದು ಏನಪ್ಪಾ ಅಂದ್ರ ಪಿತೃಪ್ರಧಾನ ಇದದ ಗಡಸದ, ಅದಿಲ್ಲದ ನೀವು ಗೆಳೆಯರ ಅಂತ ಹೇಳಿದ್ರಿ. ಅವ್ರು ನಿಮ್ಗೆ ಗೆಳತಿಯಾಗಿ ನೋಡ್ಕೊಂಡು ಬಂದಿದ್ದಾರೆ, ಸಂತೋಷ ಬಂದು ನಮ್ಮ ಜೊತೆಗೆ ಮಾತಾಡಿದ್ರು. ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ ಸರ್. ಈಗ ನಮ್ಮ ಚೌರಿಯವ್ರ ಕುರಿತಾಗಿ ಒಂದೆರಡು ಮಾತನ್ನು ಮಾತಾಡಲಿಕ್ಕೆ. ರಾಜಿ ಅಂದರೆ ಸಿದ್ದಪ್ಪ ಕಲ್ಯಾಣಿ, ಮೂಲತಃ ಯಾದವಾಡದವರು, ಯಾದವಾಡದ ಸುನ್ನತ್ ಪ್ರಸಿದ್ಧಿ ನೀವು ಕೇಳಿದ್ದೀರಿ. ಜೊತೆಗೆ ಇವತ್ತು ಹಿರೇಕೊಪ್ಪದಲ್ಲಿ ಶಿಕ್ಷಕರು, ಆಂಗ್ಲ ಭಾಷೆಯನ್ನು ಅಥವಾ ಇಂಗ್ಲೀಷ್ ಭಾಷೆಯನ್ನು ಕಲಿಸುವವರು, ಜೊತೆಗೆ ಸಾಹಿತ್ಯದ ಬಗ್ಗೆ ಕಾಳಜಿದ್ದಂಥವರು, ಪ್ರೀತಿದ್ದಂಥವರು, ಅವರು ನಮ್ಮ ಚೌರಿಯವರನ್ನು, ಡಾಕ್ಟರ್ ಚೌರಿಯವರನ್ನು ಯಾವ ರೀತಿಯಾಗಿ ನೋಡ್ತಾರೆ? ಅವರು ನೀವು ಸಾಹಿತ್ಯವಾಗಿ ನೋಡ್ತೀರೋ ಅಥವಾ ಶಿಕ್ಷಕರಾಗಿ ನೋಡ್ತಾರೋ? ಮೊಟ್ಟ ಮೊದಲನೇದಾಗಿ ಒಬ್ಬ ಆದರ್ಶ ಶಿಕ್ಷಕರಂತೆ ನಾನು ಅವರನ್ನು ಕಂಡಿದ್ದೀನಿ ಸರ್. ಯಾಕೆಂದರೆ ಸಾಹಿತ್ಯದಲ್ಲಿ ಸಾಕಷ್ಟು ಕೃಷಿಗಳನ್ನು ಮಾಡಿದ್ದಾರೆ, ಕೃಷಿ ಮಾಡಿದ್ದಾರೆ ಇಲ್ಲಂತಲ್ಲ, ಬಟ್ ಅದಕ್ಕಿಂತ ಹೆಚ್ಚಾಗಿ ಅವರು ಸಾಧನೆ ಮಾಡಿದ್ದು, ಅವರನ್ನು ಗುರುತಿಸಿಕೊಂಡಿದ್ದು ಅಂತಂದರೆ ಒಬ್ಬ ಶಿಕ್ಷಕರಾಗಿ ಸರ್. ಯಾಕಂದರೆ ಈ ವೃತ್ತಿಗೆ ಬರುವುದು ಯಾರ್ಯಾರೋ ಬರ್ತಾರೆ, ಬಟ್ ಇವ್ರು ಬಂದದ್ದು ಇಂಗ್ಲೀಷ್ನಲ್ಲಿ ನಾವು ಹೇಳುವಂಗೆ ಹೀ ಬಿಕೇಮ್ ಎ ಟೀಚರ್ ನಾಟ್ ಬೈ ಚಾನ್ಸ್ ಬಟ್ ಬೈ ಚಾಯ್ಸ್. ಅಂದರೆ ಅದನ್ನು ಬದುಕಿನ ಅಂಗವಾಗಿ ಸ್ವೀಕಾರ ಮಾಡೋ ಜೊತೆಗೆ ಮಕ್ಕಳಿಗೆ ಬೋಧಿಸ್ಕೊಡುವಂಥವ್ರು, ನಿಜವಾಗಿ ಅದನ್ನು ವರ್ಕ್ ಮಾಡುವಂಥವ್ರು, ಆ ವೃತ್ತಿಗೆ ಗೌರವ ತರುವಂಥ ವ್ಯಕ್ತಿ ಅಂತ ಆದರ್ಶ ವ್ಯಕ್ತಿ ಹೇಳ್ಬೇಕು. ಹಾಗೆ ಸಾಹಿತ್ಯದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸಾಹಿತ್ಯದ ಬಗ್ಗೆ ಅಂತಂದರೆ ಸಾಕಷ್ಟು ಅವರು ಚಿಂತಕರು ಸರ್. ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ಇದ್ದಂಥವರು, ಮಕ್ಕಳ ಮನಸ್ಸನ್ನು ಅರಿತಂಥವ್ರು, ಮಕ್ಕಳ ಜೊತೆಗೇನೆ ಇದ್ದ ಅವರು ಕಾಲ ಕಳೆಯಲಿಕ್ಕೆ ಇಷ್ಟಪಡ್ತಾರಂದಾಗ ಮಕ್ಕಳ ಮನಸ್ಥಿತಿ ಹೇಗೆ, ಬಹಳ ಮನಸ್ಸು ಮೃದುವಾದದ್ದು, ಮಕ್ಕಳಂಥ ಮನಸ್ಸದ್ದೇ ಇದ್ದುಕೊಂಡಂಥವ್ರು, ಮಕ್ಕಳ ಬಗ್ಗೆ ಸಾಕಷ್ಟು ಕತೆ ಕವನಗಳನ್ನು ಅನೇಕ ಒಂದು ಸಾಹಿತ್ಯದೊಳಗೆ ಕೃಷಿ ಮಾಡಿದ್ದಾರೆ. ಮಕ್ಕಳು ಇಷ್ಟಪಡುವಂಥ ಒಂದು ಕವನಗಳನ್ನು ಬಹಳಷ್ಟು ಬರೆದಾರೆ. ಮತ್ತು ಇವ್ರ ಬಗ್ಗೆ ಇನ್ನೇನಾದರೂ ಹೇಳೋದು ಅಂತ ನಮಗೆ, ಒಬ್ಬ ಸಾಹಿತ್ಯ ಅಲ್ಲದ ಅಥವಾ ಒಬ್ಬ ಶಿಕ್ಷಕ ಅಲ್ಲದ ಅವ್ರು ಇನ್ನೂ ಏನಾದರೂ ನೀವು ಒಳ್ಳೆಯ ಗುಣಗಳನ್ನು ಅಥವಾ ಸಮಾಜ ಮುಖ್ಯ ಆದಂಥ ವಿಷಯಗಳನ್ನು ನೋಡಿದಿರಿ ನೀವು? ಈಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಸರ್, ಒಬ್ಬ ಒಳ್ಳೆಯ ಮನುಷ್ಯ, ಮತ್ತು ಈಸ್ ಎ ಮ್ಯಾನ್ ಆಫ್ ಸಿಂಪ್ಲಿಸಿಟಿ ಅಂತ ನಾನು ಅಂದ್ಕೊಂಡಿದ್ದೆ ಸರ್. ಸರಳತೆಗೆ ಇನ್ನೊಂದು ಹೆಸರು ಚೌರಿ ಸರ್. ಸರಳವಾಗಿ ಬದುಕನ್ನು ಕಟ್ಟಿಕೊಂಡವರು, ಬಂದವರು, ಅವರಲ್ಲಿರುವಂಥ ಆತ್ಮೀಯತೆ, ಆಮೇಲೆ ಅವರಲ್ಲಿರುವಂಥ ಒಂದು ಅಭಿರುಚಿ, ಒಂದು ಎಂಥೂಸಿಯಾಸಮ್ ಅಂತ ಹೇಳ್ತೀವಿ ನೋಡಿ. ಅಂದರೆ ಒಬ್ಬ ಮಕ್ಕಳಿಗೆ ಒಬ್ಬ ಆದರ್ಶ ಶಿಕ್ಷಕ, ಎಸ್, ಕವಿಗಳಿಗೆ ವಿಶೇಷವಾಗಿ ಸ್ಫೂರ್ತಿಯನ್ನು ಕೊಡುವಂಥ, ಜೊತೆಗೆ ಕೌಟುಂಬಿಕವಾಗಿಯೂ ಸಹಿತ ಒಳ್ಳೆಯ ಮನುಷ್ಯ, ಎಸ್ ಸರ್, ಮತ್ತು ಸಾಮಾಜಿಕವಾಗಿ ಒಂದು ಸಮಾಜ ಕಟ್ಟುವಲ್ಲಿ ಒಳ್ಳೆಯ ಪ್ರಯತ್ನವಾದಿ ಅಂತ ನಿಮ್ಮ ಅಭಿಪ್ರಾಯ? ಹೌದು, ನಿಜವಾಗಿ ಸರ್. ಇನ್ನೊಂದು ಮಾತು ಹೇಳಬೇಕಂತಂದ್ರೆ ಸರ್, ನಾವು 3D ಸೂತ್ರ ಅನುಸರಿಸ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು, 3D ಮೀನ್ಸ್ ಅಂತಂದರೆ ತಮ್ಮ ವೃತ್ತಿಯೊಳಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಂದಾಗ ಈ 3D ಸೂತ್ರ ಹೆಲ್ಪ್ ಆಗತ್ತೆ ಸರ್. ಏನಂದರೆ 3D ಅಂತಂದರೆ ಒಂದು ಡಿಟರ್ಮಿನೇಷನ್, ಇನ್ನು ಎರಡನೇದ್ದು ಡಿವೋಷನ್ ಭಕ್ತಿ, ಮೂರನೇದ್ದು ಡೆಡಿಕೇಷನ್. ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ಡೆಡಿಕೇಷನ್ ಬೇಕಾಗ್ತಲ್ಲ, ಸೊ ಅವರು ಆ ಒಂದು ಡೆಡಿಕೇಷನ್ನ ಮತ್ತು ಡಿವೋಷನ್ನ ಮತ್ತು ಡಿಟರ್ಮಿನೇಷನ್, ಈ ಮೂರು 3Dಗಳನ್ನು ಅವರು ಅನುಸರಿಸ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲರ ಜೊತೆಗೆ ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿ ಅಂತ ಅನ್ಕೋಬೋದು ಸರ್. ತಗೊಂಡ್ರಿ, ನಮ್ಮ ಚೌರ್ಯರು ಬದಲಾಗಿ ಎರಡು ಅಭಿಪ್ರಾಯಗಳನ್ನ, ಸದಭಿಪ್ರಾಯಗಳನ್ನ ಹೇಳಿದ್ರಿ, ಬಂದು ಹೇಳಿದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ನಮಸ್ಕಾರ ಸರ್, ಧನ್ಯವಾದಗಳು, ನಮಸ್ಕಾರ. ಆತ್ಮೀಯರೆ, ಈಗ ನಮ್ಮ ಚೌರ್ಯವರ ಇನ್ನೊಬ್ಬ ಆತ್ಮೀಯ ಮಿತ್ರರು, ಜೊತೆಗೆ ಅವರ ಕಷ್ಟ ಮತ್ತು ಸುಖದ ಕಾಲದಲ್ಲಿ ಜೊತೆ ಇದ್ದಂಥವ್ರು, ಶಂಕರ್ ಬಸವಣ್ಣಪ್ಪ ಕ್ಯಾಸ್ತಿ ಅಂತಾರೆ. ಹಿಡಕಲದಲ್ಲಿ ಶಿಕ್ಷಕರಿದ್ದಾರೆ, ಬರೀ ಶಿಕ್ಷಕರಲ್ಲ, ವಿಚಾರವಾದಿ. ಅವ್ರ ಬಗ್ಗೆ ಏನು ಮಾತಾಡಿದ್ರು ಕಣಿಮೆ. ಜೊತೆಗೆ ಪಠ್ಯಪುಸ್ತಕ ರಚನಾ ಸಮಿತಿಯ ಒಬ್ಬ ಸದಸ್ಯರು ಇದ್ದಾರೆ. ಅವರು ಮಕ್ಕಳಿಗೆ ಹೆಂಗೆ ಕಲಿಸ್ಬೇಕು, ಏನು ಮಾಡಬೇಕು ಅನ್ನೋದ್ರಲ್ಲಿ ಶಿಕ್ಷಣ ವೃತ್ತಿಯೆಲ್ಲ ಮಾಹಿರು ಮತ್ತು ಪ್ರತಿಭಾವಂತರು ಇದ್ದಾರೆ. ಅವರು ನಮ್ಮ ಇನ್ನೊಬ್ಬ ಪ್ರತಿಭಾವಂತ ಲಕ್ಷ್ಮಣ್ ಚೌರ್ಯವ್ರ ಕುರಿತಾಗೆ ಒಂದೆರಡು ಮಾತು ಕೇಳ್ತಾ ಇದ್ದಾರೆ ಅಥವಾ ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳಬಯಸ್ತಾ ಇದ್ದಾರೆ? ಚೌರಿ ಅವರು ನಿಮಗೆ ಕಂಡದ್ದು ಹೆಂಗೆ ರೀ, ಒಬ್ಬ ಸಾಹಿತ್ಯ ಆಗಿ ಒಬ್ಬ ಶಿಕ್ಷಕರಾಗಿ, ಅದು ಎರಡು ಬಿಟ್ಟು ಮನುಷ್ಯ? ಆತ್ಮೀಯ ಲಕ್ಷ್ಮಣ್ ಚೌರಿ ಅವರು ನನಗೆ, ಅವರು ಬಹುಮುಖ್ಯವಾಗಿ ಒಬ್ಬ ಶಿಕ್ಷಕನಾಗಿ ಜೊತೆಗೆ ಸಾಹಿತಿಯಾಗಿ ಭಾಳ ಆತ್ಮೀಯರು ನನಗೆ. ನಾನು 2007 ಅವ್ರ ಸಂಪರ್ಕ ಬಂದಿದ್ದು,
2007 ಕುರ್ಚಿ ನೆಲದೊಳಗೆ ಅವರು ಕನ್ನಡ ಶಾಲೆ ಮಾಸ್ತರ್ ಆಗೋಕ್ಕಿಂತ ಹೆಚ್ಚಿಗೆ ಕನ್ನಡದ ಮಾಸ್ತರ ಕೆಲಸ ಭಾಳ ಮಾಡಿದ್ರು. ಅದು ಕನ್ನಡ ಉಳಿಯುವುದಾಗಿ ಕನ್ನಡ ಶಾಲೆ ಬಾರ್ಡರ್ ಮೇಲೆ ಇದ್ದಂತ. ಹೌದು ಅದು ಅದು ಪ್ರಭಾವಿತ ಉರ್ದುಮಯವಾಗಿರ್ತಕ್ಕಂತ ಒಂದು ಪ್ರದೇಶದೊಳಗೆ ಕನ್ನಡವನ್ನ ತನ್ನ ಉಸಿರಾಳಿ ಮಾಡಿಕೊಂಡು ಜನರ ಉಸಿರಲ್ಲೂ ಕೂಡ ಕನ್ನಡವನ್ನ ಬೆತ್ತರಿಸತಕ್ಕಂತ ವ್ಯಕ್ತಿ ನಮ್ಮ ಲಕ್ಷ್ಮಣ್ ಚೌರಿ ಅವರು. ನನಗೆ ಇನ್ನೊಂದು ವಿಶೇಷ ಅಂತಂದ್ರೆ, ನಾವು ಭಾಳ ಸರಿ ಗೊಂದಲದಾಗ ಏನಿದ್ದೀವಿ ಅಂತಂದ್ರೆ, ಮಕ್ಕಳ ಸಾಹಿತ್ಯವರು ಮೃತ ನಮ್ಮ ಲಕ್ಷ್ಮಣ್ ಚೌರಿ ಅವರು, ಏನಾದರೂ ಹೊಸದು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಅವರೊಂದು ದೊಡ್ಡ ಕೊಡುಗೆ ಅಂತಂದ್ರೆ ಒತ್ತಕ್ಷರವಿಲ್ಲದ ಕಥಾ ಪುಸ್ತಕವನ್ನು ನೀಡಿದರು. ಅದನ್ನು ವಿಶೇಷ ನಾ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತಂದರೆ, ಅದನ್ನು ಹೊರತರುವೊಳಗೆ ನಾವು ಭಾಳ ಕಷ್ಟಪಟ್ಟಿದ್ದೀವಿ. ಅವರು ಬರೆದ ಇಟ್ಟಿರ್ತಕ್ಕಂಥ ಮನುಷ್ಯ ಒಟ್ಟೆ ಹೊರಗೆ ತರಲಿಲ್ಲ, ಅವರು ಅದನ್ನು ಅಕ್ಷರ ರೂಪದಾಗ ತರಲಿಲ್ಲ. ಸುಮಾರು 6-7 ವರ್ಷ 7-8 ವರ್ಷದ ಹಿಂದೆ ನಾವು ಗೋಕಾಕ್ ಹಿಡ್ಕಲ್ದಿಂದ ಗೋಕಾಕ್ ಬಂದು ಅದನ್ನು ರಾತ್ರೆಲ್ಲ ಕಂಪ್ಯೂಟರ್ ಅದನ್ನ ಪ್ರಿಂಟ್ ಮಾಡಿ ಆನಂತರ ಅದನ್ನು ತಿದ್ದುಪಡಿ ಮಾಡಿ ಪ್ರೂಫ್ ರೀಡಿಂಗ್ ಮಾಡಿ ರಾತ್ರಿ 2 ಗಂಟೆಗೆ ಊರಿಗೆ ಹೋಗ್ತಿದ್ದೆ ನಾವು. ಅಷ್ಟು ದುಂಬಾಲು ಬಿದ್ದಾಗ ಅದೊಂದು ಅದ್ಭುತವಾಗಿರ್ತಕ್ಕಂಥ ಕೃತಿ. ಆ ಕೃತಿ ಹೊರಗೆ ಬರೋವರೆಗೂ ಅದರ ಮಹತ್ವ ಅವ್ರಿಗೂ ಗುರುತಾಗಲಿಲ್ಲ. ಆದರೆ ಸಾರಸ್ವತ ಲೋಕಕ್ಕೆ ಅದನ್ನು ಅರ್ಪಣೆ ಮಾಡಿದೊಳಗೆ ಒತ್ತಕ್ಷರ ಇಲ್ದಿರ್ತಕ್ಕಂಥದ್ದನ್ನು ಓತಪ್ರೋತವಾಗಿ ಶಬ್ದದ ಅರ್ಥ ಕೆಡಲ್ದಂಗ ಮಕ್ಕಳಿಗೆ ಹಿತವಾಗಿರ್ತಕ್ಕಂಥ ಪುಸ್ತಕ, ಮಕ್ಕಳಿಗೆ ಹಿತವಾಗಿರ್ಬೇಕದು, ಮಕ್ಕಳಿಗೆ ಓದಿಸ್ಕೊಂಡು ಹೋಗ್ತಕ್ಕಂಥ. ಜೊತೆಗೆ ನಾವು ಈ ಮೌಲ್ಯಗಳನ್ನ ಹುಡುಕಾಡಕತ್ತೀವಿ, ಸಾಹಿತ್ಯ ಒಳಗೆ ಮೌಲ್ಯಗಳು ಹುಡುಕಾಡಕತ್ತೀವಿ ನಾವು. ಅದರ ಮೌಲ್ಯವನ್ನೇ ಬಿಂಬಿಸ್ತಕ್ಕಂಥ ಸುಮಾರು 18 ಪುಸ್ತಕ ಈ ಕತೆಗಳು ಆ ಪುಸ್ತಕದೊಳಗೆ ಅದಾವ. ಒಂದು ವಿಶೇಷ ಅಂತಂದ್ರೆ ಅದು ಜಾಗತಿಕ ರೂಪನೂ ಏನು ಅಂತಂದ್ರೆ ಜಾಗತಿಕವಾಗಿ ಉಲ್ಲೇಖಗೊಂಡಿರ್ತಕ್ಕಂಥ ಪುಸ್ತಕ. ಒತ್ತಕ್ಷರಿಲ್ದ ಇನ್ನೂವರೆಗೆ ಗದ್ಯದೊಳಗೆ ಹೆಚ್ಚು ಕಡಿಮೆ ಯಾರಂತ ಪ್ರಯೋಗ ಮಾಡಿಲ್ಲ. ಪದ್ಯದೊಳಗೆ ನಮ್ಮ ಕನ್ನಡದ ಕನ್ವ ಬಿ ಎಂ ಶ್ರೀಕಂಠಯ್ಯನವರು ಒಂದಷ್ಟು ಏನು ಮಾಡಿದ್ರು ಪ್ರಯೋಗ ಮಾಡಿದ್ರು. ಆದ್ರೆ ಗದ್ಯದೊಳಗೆ ಅದನ್ನ ಸುಲಲಿತವಾಗಿ ಅದನ್ನ ಅಷ್ಟು ಪ್ರಭಾವ ಬೀರು ಹಾಗೆ ಮಾಡಿದವರು ಯಾರು ಅಂತ ನಮ್ಮ ಲಕ್ಷ್ಮಣ್ ಚೌರಿ ಸರ್. ಹೀಗಾಗಿ ನನಗೆ ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಜೊತೆಗೆ ಅದು ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪುಸ್ತಕ. ನನಗೆ ಇನ್ನೂ ಒಂದು ಏನು ಅಂತಂದ್ರೆ, ಇಲಾಖೆ ಅದನ್ನ ಪ್ರತಿ ಶಾಲೆಗೂ ಅದನ್ನ ಏನ್ ಮಾಡಬೇಕು ಅಂತಂದ್ರೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ನಾನು ವ್ಯಕ್ತಿಗತವಾಗಿ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಭಿನ್ನಹ ಮಾಡ್ಕೊತೀನಿ. ಮತ್ತೆ ಅವರೊಬ್ಬ ವ್ಯಕ್ತಿಯಾಗಿ ಸಮಾಜ ಮುಖಿಯಾಗಿ ನೀವು ಅವರನ್ನ ಎಲ್ಲ ಯಾವ ರೀತಿಯಾಗಿ ನೋಡ್ತೀರಿ? ಅವರು ಸಮಾಜ ಶಕ್ತಿನೇ ಅಂತ ಹೇಳ್ಬೇಕು ನಾವು. ಒಬ್ಬ ಶಿಕ್ಷಕ, ನಾವೆಲ್ಲ ಹೇಳ್ತೀವಿ ಈಗ ಶಿಕ್ಷಕರಿಗೆ ಗೌರವ ಇಲ್ಲ ಅಂತ ಅಂತಕ್ಕಂಥ ಆ ಮಾತುಗಳು, ಆ ಶಿಕ್ಷಕರಿಗೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಹೇಗೆ ಇರಬೇಕು ಹಾಗೆ ಇರ್ತಕ್ಕಂಥವ್ರು ಯಾರು ಅಂತಾರೆ ನಮ್ಮ ಚೌರಿ ಸರ್. ಅವ್ರು ನೋಡಿ ನಾವು ಏನು ಅಂತಂದು ಸಮಾಜಮುಖವಾಗಿ ಹೇಗೆ ನಾವು ಕೆಲಸ ಮಾಡಬೇಕು ಅನ್ನೋದನ್ನು ಅವರನ್ನು ನೋಡಿ ನಾವು ಏನು ಮಾಡಬೇಕು ಕಲಿತಕ್ಕಂಥದ್ದು ಭಾಳ ಸಮಾಜ ಕಟ್ಟಿದಂಥ ಕಟ್ಟುವಂಥ. ಹೌದೌದು. ಜೊತೆಗೆ ಇವರು ಒಳ್ಳೆ ಮಿತ್ರರಂತ ಅವರಷ್ಟೇ ಇವರು ತಮ್ಮ ಪ್ರತಿಭೆಯನ್ನ ಜನಮುಖಿಯಾಗಿ ಮಕ್ಕಳ ಮುಖಿಯಾಗಿ ಬಂದಂತವರು ನಮ್ಮ ಶಂಕರ್ ಅವರು. ಶಂಕರ್ ಬಗ್ಗೆ ನಾವು ಇಲ್ಲಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುವಂಥದ್ದು ಏನಪ್ಪಾ ಅಂದ್ರೆ, ಮಕ್ಕಳನ್ನ ವೈಚಾರಿಕವಾಗಿ ಬೆಳೆಸೋದು ಬಹಳ ಮಹತ್ವದ, ವೈಜ್ಞಾನಿಕವಾಗಿ ಬೆಳೆಸೋದು ಬಹಳ ಮಹತ್ವದ. ಆ ದೇಶದಲ್ಲಿ ಅವರು ನಿಜವಾಗಿಯೂ ಒಬ್ಬ ಶಿಕ್ಷಕ ಇವರು, ಜೊತೆಗೆ ನಮ್ಮ ಚೌರಿ ಅವರು, ಇವರಿಬ್ಬರು ನನ್ನ ಅಭಿಪ್ರಾಯದಲ್ಲಿ ಒಳ್ಳೆಯ ಶಿಕ್ಷಕರಷ್ಟೇ ಅಲ್ಲ ಮಾರ್ಗದರ್ಶಿಗಳು ಅಂತ ಹೇಳ್ತಾ ತಾವು ಇಲ್ಲಿ ಬಂದ್ರಿ, ಅವ್ರ ಬಗ್ಗೆ ಒಂದ್ ಎರಡು ಮಾತು ಮಾತಾಡಿದ್ರಿ, ಬಹಳ ಖುಷಿ ಆಯ್ತು. ಸರಿ, ನೀವು ಬರ್ತಾ ಇರ್ಬೋದು. ಸರಿ, ಧನ್ಯವಾದಗಳು ಸರ್. ಆತ್ಮೀಯರು, ಈಗ ಇನ್ನೊಬ್ಬ ನಮ್ಮ ಚೌರಿ ಅವರ ಆತ್ಮೀಯರು, ಜೊತೆಗೆ ಅವರೊಂದಿಗೆ ಸಾಹಿತ್ಯಿಕವಾಗಿ ಶೈಕ್ಷಣಿಕವಾಗಿ ಹಲವು ವಿಷಯಗಳನ್ನ ಚರ್ಚೆ ಮಾಡ್ತಾ ಬೆಳೆದಂಥವರು, ಸಾಹಿತ್ಯ ಲೋಕದಲ್ಲಿ ಪರಿಚಿತರು, ಜೊತೆಗೆ ಶಿಕ್ಷಣ ರಂಗದಲ್ಲೂ ವೃತ್ತಿ ಮಾಡಿದಂಥವರು, ಶಿಕ್ಷಕರಾಗಿ ಅನ್ನೋಕ್ಕಿಂತ ಲೆಕ್ಚರರಾಗಿ, ಜೊತೆಗೆ ಈಗ ಈ ಒಂದು ನಾಗನೂರಿನಲ್ಲಿ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದಂಥವ್ರು. ಇವರು ನಮ್ಮ ಲಕ್ಷ್ಮಣ್, ಡಾಕ್ಟರ್ ಲಕ್ಷ್ಮಣ್ ಅವ್ರ ಬಗ್ಗೆ ಏನು ಹೇಳ್ಬೋದು? ನಿಮಗೆ ಲಕ್ಷ್ಮಣ್ ಶಿವರಿ ಅವರು ಯಾವ ರೀತಿ ಪರಿಚಯ, ಮತ್ತು ನಿಮ್ಗೆ ಹೆಂಗೆ ಕಾಣ್ತಾರೆ ಅವರು? ಸರ್, ಲಕ್ಷ್ಮಣ್ ಚೌರಿ ಸರ್ ಅವರು ನನಗೆ ಒಂದು ಕಾರ್ಯಕ್ರಮದಲ್ಲಿ ಪರಿಚಯ ಆಗ್ತಾರೆ ಸರ್. ಅವರು ಒತ್ತಕ್ಷರವಿಲ್ಲದ ಒಂದು ಕಥಾ ಒಂದು ಸಂಕಲನ ಬಿಡುಗಡೆ ಸಮಾರಂಭದಲ್ಲಿ ನನಗೆ ಜಯಾನಂದ್ ಮಾದರ್ ಸರ್ ಅವರು ಫೋನ್ ಮಾಡಿ ಒಂದು ಒತ್ತಕ್ಷರವಿಲ್ಲದಂತಹ ಒಂದು ಕಥಾ ಸಂಕಲನ ಬಿಡುಗಡೆ ಸಮಾರಂಭ ಇದೆ ಬರಬೇಕಂತ ಹೇಳಿದಾಗ ನನಗೂ ಒಂಥರ ಕುತೂಹಲ ಸರ್, ಒತ್ತಕ್ಷರವಿಲ್ಲದ ಕಥಾ ಸಂಕಲನ ಹೆಂಗಿರ್ಬೋದು, ಅದು ಮಕ್ಕಳ ಸಾಹಿತಿಗಳದು ಅಂತ ಹೇಳಿ ಅನ್ನುವಂಥ ಒಂದು ಕುತೂಹಲದಿಂದ ನಾನು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ.
ಆ ಒಂದು ಸಂದರ್ಭದಲ್ಲಿ ಚೌರಿ ಸರ್ ನೋಡಿದಾಗ ಒಂಥರ ಖುಷಿ, ಅವತ್ತಲ್ಲೂ ನಗು ಮುಖ ಇರ್ತದೆ. ಹಿರಿಯರಾದರೂ ಸಹಿತ ಎಲ್ಲರಿಗೂ ಕೈ ಮುಗಿದು ಮಾತನಾಡುವಂತಹ ಒಂದು ವ್ಯಕ್ತಿತ್ವ, ಸರಳ ಹೌದು ಸರ್, ಸರಳ ಸಾತ್ವಿಕ ಸ್ವಭಾವವನ್ನು ಹೊಂದಿದಂಥವ್ರು. ಅಂತ ವ್ಯಕ್ತಿ ಭೇಟಿಯಾದಾಗ ನನಗೂ ಒಂಥರ ಖುಷಿಯಾಗಿ ಅವ್ರ ಜೊತೆ ನಾನು ಹೆಚ್ಚಿನ. ನೀವು ಅವರನ್ನೊಬ್ಬ ಸಾಹಿತ್ಯ ಹೆಚ್ಚು ಇಷ್ಟಪಡ್ತಿರೋ ಅಥವಾ ಶಿಕ್ಷಕರಾಗಿ ಹೆಚ್ಚು ಇಷ್ಟಪಡ್ತಿರೋ? ಶಿಕ್ಷಕರಾಗಿ ಹೆಚ್ಚು ಇಷ್ಟಪಡ್ತೇನೆ ಸರ್ ನಾನು, ಯಾಕಂದ್ರೆ ಅವರು ಬಹಳ ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿ ತಮ್ಮ ಮಕ್ಕಳನ್ನ ಅವ್ರ ಜೊತೆ ಒಡನಾಟವನ್ನು ಹೊಂದಿದ್ದು, ತಾವು ಮಕ್ಕಳಲ್ಲಿಯೂ ಮಕ್ಕಳಂತೆ ಅವರು ಇರುವುದನ್ನು ನೋಡಿ ನನಗೂ ಒಂಥರ ಖುಷಿ ಆಗ್ತದೆ. ಅವ್ರ ಸ್ಕೂಲಿಗೇನು ಸಹಿತ ಹೋಗಿದ್ದು ಸರ್ ಭೇಟಿ ಆಗ್ಲಿಕ್ಕೆ ನಾವು, ಆ ಒಂದು ಸಂದರ್ಭದಲ್ಲಿ ಆ ಸ್ಕೂಲ್ ನೋಡಿದ ನಮಗೂ ಖುಷಿ ಆಯ್ತು. ಅವರೇ ಒಂದು ಕಟ್ಟಿ ಬೆಳೆಸಿದ, ಯಾಕಂತಂದ್ರೆ ಕುಳ್ಚಿ ಉರ್ದು ಪ್ರಭಾವಿದ್ದಂತ ಮುಸ್ಲಿಂ ಹೆಚ್ಚಿದಂತ ಊರು ಅಂತ ಒಂದು ಪ್ರದೇಶ ಬಾರ್ಡರ್ ದಲ್ಲಿ ಇದ್ದಂಥದ್ದು, ಅಲ್ಲಿ ಕನ್ನಡವನ್ನು ಉಳಿಸುವಂತ ಬೆಳೆಸುವಂತ ಕೆಲಸ ಮಾಡಿದ್ದಾರೆ. ಹೀಗಾಗಿ ನೀವು ಅವರನ್ನು ಒಬ್ಬ ಶಿಕ್ಷಕ ಅನ್ನೋ ದೃಷ್ಟಿಯಿಂದ ನೋಡ್ತೀರಿ ಅಂದಾಗ ಮತ್ತೆ ಸಾಹಿತ್ಯದ ಬಗ್ಗೆ ಒಂದೆರಡು ಅಭಿಪ್ರಾಯ ಏನು ಅನ್ನಿಸ್ತದೆ ನಿಮಗೆ? ಅವರು ಮಕ್ಕಳ ಸಾಹಿತ್ಯಗಳು, ಈಗಿನ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಮಕ್ಕಳ ಸಾಹಿತ್ಯಗಳು ಅಂತ ಹೆಚ್ಚು ಗುರುತಿಸಿಕೊಂಡಿದ್ದಾರೆ ಸರ್. ಇದು ಒಂದು ಹೆಮ್ಮೆಯ ಸಂಗತಿ, ಯಾಕಂದ್ರೆ ಮಕ್ಕಳ ಸಾಹಿತ್ಯ ಬರುವುದು ಬರೆಯುವುದು ಅಷ್ಟು ಸುಲಭದ ಮಾತಲ್ಲ ಸರ್. ಮಕ್ಕಳಿಗೆ ಮುಟ್ಟಬೇಕು. ಹೌದು ಸರ್, ಅದು ಮಕ್ಕಳ ಶಿಕ್ಷಕರಾಗಿರೋದ್ರಿಂದ ಅವ್ರಿಗೆ ಹೆಚ್ಚು ಅವರವನ್ನ ಮನವನ್ನು ತಟ್ಟುವಂತಹ, ಮಕ್ಕಳಿಗೆ ಒಂದು ಮನ ತಟ್ಟುವಂತಹ ಒಂದು ಸಾಹಿತ್ಯವನ್ನು ಅವರು ಬರೀತಾರೆ. ಅದಕ್ಕೆ ನಮ್ಗೆ ಇನ್ನೊಂಥರ ಅವರ ಸಾಹಿತ್ಯದ, ಈಗ ಅವರು ಸಮಾಜಮುಖಿಯಾಗಿ ಮುಖಿಯಾಗಿ ಅಥವಾ ಮಾನವೀಯ ವ್ಯಕ್ತಿತ್ವ ದೃಷ್ಟಿಟ್ಟುಕೊಂಡು ಅವರು ನಿಮಗೆ ಯಾವ ರೀತಿಯಾಗಿ ಕಾಣ್ತಾ ಇರ್ತಾರೆ? ನಿಮ್ಗೆ ಒಬ್ಬ ಒಳ್ಳೆ ಫ್ರೆಂಡ್ ಆಗಿಯೋ ಅಥವಾ ಒಬ್ಬ ಮಾರ್ಗದರ್ಶಕನಾಗಿಯೋ ಅಥವಾ ಮತ್ತೆ ಅವ್ರ ರೀತಿಯಾಗಿ ಕಾಣ್ತಾರೆ ನಿಮ್ಗೆ? ಅವ್ರು ನೋಡಿದಾಗ ಒಮ್ಮೆ ನಮ್ಮ ತಂದೆ ನೆನಪಾಗ್ತದೆ ಸರ್. ನಿಮ್ಗೆ ನಿಜ ಹೇಳ್ಬೇಕಂತಂದ್ರೆ ಯಾವುದೋ ನನ್ನ ಪ್ರಶಸ್ತಿ ಬರಲಿ ಸರ್, ಮೊನ್ನೆ ನನಗೆ ಒಂದು ಪ್ರಶಸ್ತಿ ಬಂದಿದೆ ಸರ್, ಚುಟುಕು ಸಾಹಿತ್ಯ ಸಿರಿ ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ನನ್ನ ತಂದೆ ಮಾಡೋ ಹಾಗೆ ಅವರು ಸಹಿತ ನನಗೆ ಸೀರೆಯನ್ನು ತಂದು ಕೊಡುವುದಾಗ್ಲಿ ಅಥವಾ ಅವರಿಗೆ ಪ್ರಶಸ್ತಿ ಬಂದೈತೆ ಅನ್ನುವಂತ ಒಂದು ಖುಷಿ ಪಡುವುದಾಗ್ಲಿ, ಇನ್ನೊಬ್ಬರ ಖುಷಿಯಲ್ಲಿ ಗುರುತಿಸಿಕೊಂಡು ಒಂದು ಮಗಳ ರೀತಿಯನ್ನು ನಾನು ನೋಡ್ತಾರಲ್ಲ, ನಾನು ಅವರನ್ನ ಅಪ್ಪನಂತೆ ಕಾಣಕ್ಕೆ ಇಷ್ಟಪಡ್ತೇನೆ ಸರ್. ಯಾವಾಗ್ಲೂ 60 ವಯಸ್ಸಾದ್ರೂ ಸಹಿತ 30 ಯಾವ ಚಟುವಟಿಕೆಯಿಂದ ಕ್ರಿಯಾಶೀಲರಾಗಿರ್ತಾರಲ್ಲ, ಅದು ನಮ್ಗೆ ಒಂದು ಖುಷಿಯನ್ನು ತಂದು ಕೊಡ್ತದೆ ಸರ್. ಕೊನೆಯದಾಗಿ ಚೌರಿ ಅವರ ನಿಮಗೆ ಅತ್ಯಂತ ಇಷ್ಟವಾದ ಏನಾದರೂ ಕವನನೋ ಸಾಹಿತ್ಯನೋ ಮತ್ತೇನೋ ಇದ್ರೆ ಆ ಮಾತನ್ನ ಹೇಳಿ ಬಯಸ್ತಾರೆ? ನಾನೇ ಬರೆದಂತ ಒಂದು ಕವನವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಕವನದ ಶೀರ್ಷಿಕೆ ಸರ್, ನಾ ಕಂಡಂತೆ ಚೌರಿ ಗುರುಗಳು. ಹೃದಯ ಭೂಮಿಕೆಯಲ್ಲಿ ಅರಿವಿನ ಅಕ್ಷರ ಬೀಜ ಬಿತ್ತಿ, ಹೃದಯ ಭೂಮಿಕೆಯಲ್ಲಿ ಅರಿವಿನ ಅಕ್ಷರ ಬೀಜ ಬಿತ್ತಿ, ಮಕ್ಕಳ ಮನಸ್ಸಿನ ಅರಮನೆಯಲ್ಲಿ ನೇಹದ ಕೊಂಡಿ ಬೆಸೆದು, ಮಕ್ಕಳ ಮನಸ್ಸಿನ ಅರಮನೆಯಲ್ಲಿ ನೇಹದ ಕೊಂಡಿ ಬೆಸೆದು, ಮಕ್ಕಳ ಸೇವೆಯಲ್ಲಿಯೇ ದೇವರನ್ನ ಕಾಣುವ ಮುದ್ದು ಮುಖದ ಅಕ್ಕರೆಯ ಗುರುಗಳು, ಮಿತ ಮಾತಿನ ಮೋಡಿಗಾರರು, ಸವಿ ಮನಸ್ಸಿನ ಸರಳತೆಯ ಸಾಕಾರ ಮೂರ್ತಿಗಳು ನಮ್ಮ ಚೌರಿ ಗುರುಗಳು. ನಾನು ಬರೆದಂತ ಕವಿತೆ ಸಾಲುಗಳು ಸರ್. ಬಹಳ ಸುಂದರವಾಗಿ ಹೇಳಿದಿರಿ, ಅವ್ರ ವ್ಯಕ್ತಿತ್ವವನ್ನ ಇಟ್ಟಿದ್ರಿ 4 ಸಾಲುಗಳಲ್ಲ. ಅದಕ್ಕೆ ನಿಮ್ಗೆ ಧನ್ಯವಾದಗಳು, ಬಂದ್ರಿ, ಅವ್ರ ಬಗ್ಗೆ ಮಾತಾಡಿದ್ರಿ, ಈಗ ಬರ್ತಾ ಇರ್ತಾರೆ. ಆತ್ಮೀಯರೆ, ನಮ್ಮ ಇನ್ನೊಬ್ಬ ಲಕ್ಷ್ಮಣ್ ಚೌರಿ ಅವರ ಆತ್ಮೀಯರು, ಜೊತೆಗೆ ಅವರೊಂದಿಗೆ ಸಾಹಿತ್ಯದ ಕುರಿತಾಗಿ ಕಲೆಯ ಕುರಿತಾಗಿ ಮಾತನಾಡೋದಷ್ಟೆಲ್ಲ ಗೆಳೆತನ ಮಾಡಿಕೊಂಡಂಥವ್ರು ಡಾಕ್ಟರ್ ಉದ್ದಣ್ಣ ಸಣತಮ್ಮಪ್ಪ ಗೊಡೆಯರ್. ಇವರು ದಟ್ಟಿ ಕುಣಿತ ಪಾರಂಗತರು, ಜೊತೆಗೆ ಅದರಲ್ಲಿ ಸಂಶೋಧನೆ ಮಾಡಿ ಡಾಕ್ಟರೇಟ್ ಪಡೆದಂಥವ್ರು, ಗೌರವ ಡಾಕ್ಟರೇಟ್ ಅವರಿದ್ದಂಥವ್ರು. ಇವತ್ತು ನಮ್ಮ ಚೌರಿ ಅವ್ರ ಕುರಿತಾಗಿ, ಡಾಕ್ಟರ್ ಚೌರಿ ಅವ್ರ ಕುರಿತಾಗಿ ತಮ್ಮ ಅಭಿಪ್ರಾಯ ಹೇಳಿಕ್ ಬಂದಿದ್ದಾರೆ. ನೀವು ಅವರನ್ನ ಒಬ್ಬ ಸಾಹಿತಿಯಾಗಿ ನೋಡ್ತಿರೋ, ಕಲಾವಿದನಾಗಿ ನೋಡ್ತಿರೋ, ಅಥವಾ ಒಬ್ಬ ಶಿಕ್ಷಕರನ್ನಾಗಿ ನೋಡ್ತಿರೋ ನೀವು? ಸರ್, ಮೊದಲಿಗೆ ಡಾಕ್ಟರ್ ಲಕ್ಷ್ಮಣ್ ಚೌರಿ ಸರ್ ಬಗ್ಗೆ ಹೇಳಬೇಕಂದ್ರೆ, ಅವರು ಮೊದಲು ಸಾಹಿತಿಗಳೇ, ಅದ್ರ ಜೊತೆಗೆ ಅವರು ಉತ್ತಮ ಶಿಕ್ಷಕರು. ಒಂದೇ ಗ್ರಾಮದಲ್ಲಿ ಸುಮಾರು 35 ವರ್ಷಗಳವರೆಗೆ ಒಂದು ಶಾಲೆಯನ್ನು ಉದ್ಧಾರ ಮಾಡಿದಂಥ ಗುರುಗಳು. ಕುರ್ಚಿ ಅಂತ ಗ್ರಾಮದಲ್ಲಿ ಕನ್ನಡ ಭಾಷೆನ ಸರಿಯಾಗಿ ಇರ್ತಾ ಇರಲಾರದಂಥ ಜಾಗದಲ್ಲಿ ಸುಮಾರು 35 ವರ್ಷದೊಳಗೆ ಎಷ್ಟೋ ಕನ್ನಡ ಶಾಲೆಗಳನ್ನು ತೆರೆಯುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಂಥ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಆಧ್ಯಾತ್ಮಿಕದ ಗುರುಗಳು ಆದಂಥ ಡಾಕ್ಟರ್ ಲಕ್ಷ್ಮಣ್ ಚೌರಿ ಅವರು. ಇವರು ನೀವು ಹೆಚ್ಚಿಗೆ ನಿಮಗೆ ಅವ್ರ ಸಂಪರ್ಕ ಬಂದಿದ್ದು ಯಾವಾಗ್ರಿ ಅಂದಾಜಿನ ಶಕ್ತಿ ಅಂತ ಹೇಳೋದು? ಲಕ್ಷ್ಮಣ್ ಚೌರಿ ಸರ್ ಅವರು ಸಾಹಿತ್ಯ ಕ್ಷೇತ್ರದಾಗ ಇದ್ದಾಗಿಂದ ಪರಿಚಯ ನಮಗೆ. ನಾವು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಲಿ, ಕೈಗೋಷ್ಠಿ ಮಾಡಲಿ, ನಮ್ಮ ಜಯಾನಂದ್ ಮಾದರ್ ಸರ್ ಅವರು, ಆಮೇಲೆ ನಮ್ಮ ಮುಂಗುರುವಡೆ ಸರ್ ಅವರು, ಡಾಕ್ಟರ್ ನಿಂಗಣ್ಣ ಸಣ್ಣಕ್ಕಿ ಅವರು, ಚಂದ್ರಶೇಖರ ಅಕ್ಕಿ ಅವರು, ನಾವಲಿಗೆ ಸರ್ ಅವರು, ನಾವೆಲ್ಲ ಇವರು ಶಿಷ್ಯರು ಇರೋದ್ರಿಂದ ಲಕ್ಷ್ಮಣ್ ಚೌರಿ ಸರ್ ನನಗೆ ಮೊದಲಿಂದನೂ ಪರಿಚಯ. ಭಾಳ ಉತ್ತಮ ವ್ಯಕ್ತಿಗಳವರು. ಅಂದರೆ
ಸಮಾಜಕ್ಕೆ ಒಳ್ಳೆಯ ಶಿಕ್ಷಕ ಆಗೋ ಜೊತೆಗೆ ಒಬ್ಬ ಕವಿನೂ ಹೌದು, ಆದರ್ಶನ ಬೋಧಿಸುವಂಥ ವ್ಯಕ್ತಿನೂ ಹೌದು ಅಂತ ನಿಮ್ಮ ಅಭಿಪ್ರಾಯ. ಹೌದು ಹೌದು ಸರ್. ಮತ್ತೇನು ಅವರಲ್ಲಿ ವಿಶೇಷವಾದ ಗುಣಗಳನ್ನು ಕಾಣ್ತೀರಿ ನೀವು? ಸರ್, ಅವರು ಮೃದು ಭಾಷಿಗಳು, ಬಿರ್ಸು ಮಾತಾಡೋಂಗಿಲ್ಲ, ಸೌಮ್ಯ ಸ್ವಭಾವ, ಇತರರಿಗೆ ಸದಾ ಒಳಿತರಣೆ ಬಯಸುವಂಥ ವ್ಯಕ್ತಿ. ಅಂದರೆ ಕೆಟ್ಟದ ಕನಸಿನಲ್ಲೂ ಬಯಸಿಲ್ಲ. ನನಗೆ ಅನಿಸಿದ ಮಟ್ಟಿಗೆ ಅವರು ಬೆಳೆದು ಬಂದಂಥ ಪರಿಸರ, ಅವ್ರ ಮನೆತನ, ಅವರು ಒಕ್ಕಲುತನ, ಅವ್ರ ಮನೆತನ, ಅವರು ಕಥೆಯನ್ನು ಕೇಳಿದರೆ ಭಾಳ ಸಂತೋಷ ಅನಿಸ್ತೈತೆ ಸರ್. ಯಾಕಂದ್ರೆ ಮನುಷ್ಯ ಒಂದು ಹುಟ್ಟಿದ ಮೇಲೆ ಅತ್ತ ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನು ಮಾಡೇನ ತೀರ್ಕೋಬೇಕು ಅವನು. ಅಂದರೆ ಅವನು ತೀರಿ ಹೋದ್ರೂ ಇದ್ದಂಗೆ ಇದ್ದಂಗೆ ಸದಾ ಉಳಿಯುವಂಥ ಕೆಲಸವನ್ನು ಮಾಡಿದರೆ, ಜೊತೆಗೆ ಕನ್ನಡ ಸೇವೆಯನ್ನು ಮಾಡಿದರೆ. ಮತ್ತೊಬ್ಬ ಹೋರಾಟಗಾರರಪ್ಪ ಅವರು, ಹೋರಾಟ ಬಡ ಕುಟುಂಬದ ಮೇಲೆ ಬಂದಂಥವ್ರು. ಅವರಿಂದ ಇನ್ನೂ ಸಮಾಜಕ್ಕೆ ಏನಾದರೂ ಆಗಬೇಕಂತ ನಿಮ್ಗೆ ಅನಿಸೋದೇನು ಕೆಲಸ ಸಮಾಜಕ್ಕೆ? ಅಂದರೆ ಸರ್, ಅವರು ಸುಮಾರು ವಿದ್ಯಾರ್ಥಿಗಳನ್ನು ತಯಾರು ಮಾಡಿಬಿಟ್ಟಿದ್ದಾರೆ. ಅವ್ರ ಕೈಯಲ್ಲಿ ಕಲಿತಂಥ ಎಷ್ಟೋ ವಿದ್ಯಾರ್ಥಿಗಳು ಇವತ್ತಿಗೆ ದೊಡ್ಡ ದೊಡ್ಡ ಪೋಸ್ಟ್ದಲ್ಲಿ ನೌಕರಿ ಮಾಡ್ತಾ ಇದ್ದಾರೆ, ಈ ಗುರುಗಳನ್ನು ನೆನೆಸ್ತಾ ಇದ್ದಾರೆ. ಒಂದು ಮಹತ್ವದ ಸಂತೋಷ ಅಂತ ಹೇಳಬೇಕಂದ್ರೆ, ನಾನು ಮೈಸೂರಿಗೆ ಹೋದಾಗ ಟ್ರೈನಲ್ಲಿ ಬರ್ತಾ ಇದ್ದೀವಿ ನಾವು, ಹಾಗೆ ಜೊತೆಗೆ ಒಂದು ಅವ್ರ ಕೈಯಲ್ಲಿ ಕಲಿತಂಥ ಒಬ್ಬ ಹುಡುಗಿ ನೌಕರಿಗಾಗಿ ಮೈಸೂರಿಗೆ ಬಂದಿದ್ದರು. ನಾ ಜಾಗ ಕೇಳ್ತಾ ಕೇಳ್ತಾ ನಿನ್ನ ಊರು ಯಾವ್ರಮ್ಮ ಅಂತ ಮಾತಾಡಿದೆ. ಕುರ್ಚಿ ಅಂತ ಅಂದಳು. ಕುರ್ಚಿ ಅಂದ್ಕೊಳ್ಳಿ ಡಾಕ್ಟರ್ ಲಕ್ಷ್ಮಣ್ ಚೌರಿಯವರು ನಮ್ಮ ಗುರುಗಳಮ್ಮ, ನಮ್ಮ ಸ್ನೇಹಿತರು ಅಂದ್ಕೊಳ್ಳಿ. ಅಯ್ಯೋ ಸರ್, ನಾನು ಅವ್ರ ಕೈ ಕಲಿತೆ ಇವತ್ತು ಮೈಸೂರು ಬೆಂಗಳೂರು ಓಡಾಡ್ತಾ ಇದ್ದೀನಿ, ಅವ್ರು ನನ್ನ ಗುರುಗಳು ಅಂತೇಳಿ ತಾನು ಕೂತದ ಜಾಗೆಯನ್ನು ತಾನು ಬಿಟ್ಟು ನಮಗೆ ಜಾಗ ಕೊಟ್ಟಿಸ್ಕೊಳ್ಳಿ. ಅಡ್ಡಿಲ್ಲ, ಒಳ್ಳೆ ಸಮಾಜ ಕಟ್ಟುವಲ್ಲೇ, ವಿದ್ಯಾರ್ಥಿಗಳು ಕಟ್ಟುವಲ್ಲೇ, ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ನಮ್ಮ ಲಕ್ಷ್ಮಣ್ ಚೌರಿ ಅವರ ಒಂದು ಏನಪ್ಪ ಅಂತಂದ್ರೆ ಹೋರಾಟ ನಿರಂತರವಾಗಿದೆ. ಅವರು ನೆನಪಿನಲ್ಲಿ ಉಳಿಯುವಂಥ ವ್ಯಕ್ತಿ ಅಂದರೆ ನಮ್ಮ ಅಭಿಪ್ರಾಯ. ಹೌದು ಹೌದು ಸರ್, ಹೌದು. ಇಲ್ಲಿವರೆಗೆ ತಾವು ಬಂದರೆ ಅವ್ರ ಬಗ್ಗೆ ಎಲ್ಲ ಮಾತು ಮಾತಾಡಿದ್ರಿ, ನಿಮಗೆ ಧನ್ಯವಾದ. ಧನ್ಯವಾದ ಸರ್, ನಮಸ್ಕಾರ ಸರ್. ಆದ್ಮೇಲೆ ಈಗಾಗಲೇ ಹಲವು ಅಭಿಪ್ರಾಯಗಳನ್ನು ನಮ್ಮ ಲಕ್ಷ್ಮಣ್, ಡಾಕ್ಟರ್ ಲಕ್ಷ್ಮಣ್ ಚೌರಿ ಅವ್ರ ಕುರಿತಾಗಿ ಮಾತಾಡಿದ್ದಾರೆ. ಈಗ ಅವರು ಇನ್ನೊಬ್ಬರು ಯಂಗ್ ಮಿತ್ರರು, ಜೊತೆಗೆ ಅವರೊಂದಿಗೆ ಸಾಹಿತ್ಯದ ಬಗ್ಗೆ, ವೈಚಾರಿಕದ ಬಗ್ಗೆ, ಸಾಮಾಜಿಕ ರಾಜಕೀಯ ಬಗ್ಗೆ ಚರ್ಚೆ ಮಾಡುವಂಥ ಡಾಕ್ಟರ್ ಅರುಣ್ ವಾಸುದೇವ್ ಸದ್ಗೆ ಅವ್ರು ಬಂದಿದ್ದಾರೆ. ಅವರಿಗೆ ನಾವು ಕೇಳೋದಿಷ್ಟ ನಿಮ್ಮೆಲ್ಲರ ಪರವಾಗಿ, ನಿಮಗೆ ಯಾಕೆ ರೀ ನೀವು ರಾಜಕಾರಣಿಗಳು ಅನ್ನೋಕ್ಕಿಂತ ರಾಜಕೀಯ ಅಭ್ಯಾಸ ಮಾಡುವಂಥವ್ರು, ಸಾಹಿತ್ಯದ ಬಗ್ಗೆ ಒಲವು ಹೆಂಗೆ ಬೆಳೀತು, ಮತ್ತು ಇವ್ರ ಜೊತೆ ಹೆಂಗೆ ಸಂಪರ್ಕ ಇದೆ, ಮಕ್ಕಳ ಸಾಹಿತಿ ನೀವು ನೋಡಿದ್ರೆ ದೊಡ್ಡವರ ಸಾಹಿತಿ ಸಂಪರ್ಕ ಹೆಂಗೆ ಬರ್ತದೆ? ತಮ್ಮ ಹೇ ಸೀತಾರಾಮ್ ಚಾನಲ್ ಇದ್ದವರಿಗೆ ನಮಸ್ಕಾರ. ಬಹುಶಃ ಗೋಕಾವಿ ನಾಡಿನಲ್ಲಿ ಅತ್ಯಂತ ಸುಸಂಸ್ಕೃತವಾಗಿರತಕ್ಕಂಥ ಸಾಹಿತ್ಯ ಲೋಕವನ್ನು ಈ ನಾಡಿಗೆ ಪರಿಚಯಿಸತಕ್ಕಂಥ ಒಂದು ನಾಡು ನಮ್ಮ ಗೋಕಾವಿ ನಾಡು. ಅದರಲ್ಲಿ ಬಹುಶಃ ನಾವು ಸಾಹಿತ್ಯ ಚಟುವಟಿಕೆಗಳ ಕಡೆ ಇರದೆ ನಾವು ರಾಜಕೀಯ ರಾಜ್ಯಶಾಸ್ತ್ರ ಅಧ್ಯಯನದಲ್ಲಿ ನಾವು ಅಧ್ಯಯನ ಮಾಡುತ್ತಿದ್ದರೂ ಸಹಿತ ಗೋಕಾವಿ ನಾಡಿನ ಕಂಪು ಸಾಹಿತ್ಯದ ಬಳಗದ ನಮ್ಮ ಒಂದು ವಿಚಾರಧಾರೆಗಳು ನಮ್ಮ ಗಮನಕ್ಕೆ ಬಂದಾಗ ಅಥವಾ ಅವನನ್ನು ಅವಲೋಕನ ಮಾಡಿದಾಗ ಸ್ವಲ್ಪ ಗೋಕಾವಿಯ ಕರದಂಟದ ಅಂಟದ ಯಾವ ರೀತಿ ಇದೋ ಅದೇ ರೀತಿ ಸಾಹಿತ್ಯದ ಕಡೆ ಸಹಿತ ನಮ್ಮ ಮನಸ್ಸು ಅಂದ್ರೆ ನಿಮ್ಮ ಮನಸ್ಸು ಚೌರಿ ಅವರ ಕರದಂಟಿಗೆ ಅಂಟುಕೊಳ್ಳಿತು ಅಂತ. ಎಸ್ ಎಸ್, ಅದಕ್ಕೆ ಕಾರಣ 2009 ಲಕ್ಷ್ಮಣ್ ಚೌರಿ ಸರ್ ಅವರ ಪರಿಚಯ ಗೋಕಾಕದಲ್ಲಿ ಆಗುತ್ತೆ. ಸೊ ಆದ ತಕ್ಷಣ ಅವರನ್ನು ನೋಡಿದಾಗ ಒಂದು ವಿಚಾರಧಾರೆಗಳು ನಮ್ಮಲ್ಲಿ ನಮ್ಮ ಮನೋಭಾವದಲ್ಲಿ ಒಂಥರ ಕೆಲವೊಂದು ಅವರ ವಿಚಾರಗಳನ್ನು ಕೇಳಿದಾಗ ದಿಗ್ಭ್ರಮೆ ಆಯಿತು. ಕಾರಣ ಮಕ್ಕಳ ಸಾಹಿತ್ಯವೂ ಹೌದು, ವಯಸ್ಸಿನಲ್ಲಿ ಹಿರಿಯರಾದರೂ ಸಹಿತ ಕಿರಿಯರಿಗೆ ಕೊಡ್ತಕ್ಕಂಥ ಒಂದು ಗೌರವ ಪ್ರೋತ್ಸಾಹ ಮತ್ತು ಅವರಲ್ಲಿರ್ತಕ್ಕಂಥ ಆಶುಭಾವಗಳನ್ನು ವ್ಯಕ್ತಪಡಿಸಿದಾಗ ಬಹುಶಃ ಇವತ್ತೊಂದು ಹಿರಿಯ ಜೀವಿ ನಮ್ಮಂಥ ಯುವಕರಿಗೆ ಮಾರ್ಗಸೂಚಿ ಅನ್ನುವಂಥ ವಿಚಾರವನ್ನು ತಿಳ್ಕೊಂಡು ಅವರನ್ನು. ನೀವು ಅವರನ್ನ ಒಬ್ಬ ಸಾಹಿತಿಯಾಗಿ ನೋಡ್ತಿರೋ ಅಥವಾ ಒಬ್ಬ ಶಿಕ್ಷಕರಾಗಿ ಹೆಚ್ಚಿಗೆ ನೋಡ್ತಿರೋ? ಅವರನ್ನು ಶಿಕ್ಷಕರನ್ನಾಗಿಯೂ ನೋಡ್ತೀವಿ, ಸಾಹಿತಿಯನ್ನಾಗಿಯೂ ನೋಡ್ತೀವಿ. ಅದಕ್ಕಿಂತ ಹೆಚ್ಚು ಒಬ್ಬ ನಿಜವಾದ ಮಾನವ ಜೀವಿ ಅನ್ನುವಂಥದ್ದನ್ನು ನಾವು ಭಾಳ ಎತ್ತಿ ಹೇಳಬೇಕಾಗ್ತದೆ. ಮಾನವ ಜೀವಿ, ಮಾನವ ಸತ್ವ ಜೀವಿ ಅಂತೇಳಿ ನಾವು ಹೇಳಬೇಕಾಗ್ತದೆ. ಅವರಿಂದ ಇನ್ನು ಮುಂದಿನ ದಿನಗಳಲ್ಲ ಏನು ಸಂದೇಶ ಹೋಗ್ಬೋದು ನಮ್ಮ ಮಕ್ಕಳಿಗೆ ಅಥವಾ ನಿಮ್ಮಂಥ ಯುವಕರಿಗೆ ಅಥವಾ ನಮ್ಮಂಥ ಒಂದಿಷ್ಟು ವಯಸ್ಸಾದವರಿಗೆ? ವಯಸ್ಸಾದವರಿಗೆ ಅವರಿಂದ ಅವರಲ್ಲಿರ್ತಕ್ಕಂಥ ಛಲ ಹಸನ್ಮುಖಿ, ಅವರ ಯಾವುದೋ ಒಂದಾದರೂ ಎನರ್ಜೆಟಿಕ್ ಆಗಿ ಇರತಕ್ಕಂಥ ವ್ಯಕ್ತಿ. ಯಾಕಂದರೆ ಸುಮಾರು ಇವಾಗ 60ನೇ ವಯಸ್ಸಿಗಿದ್ರು ಸಹಿತ ಅವರು 30ನೇ ವಯಸ್ಸಿನ ಹುಡುಗನಿಗೆ ಇವತ್ತು ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಅದು ವಯಸ್ಸಾದವರಿಗೆ.
ನಮ್ಮಂಥ ಯುವಕರಿಗೆ ಮಾರ್ಗದರ್ಶನ ಏನಂತ ಹೇಳಿದರೆ, ಇವತ್ತು ನಾವು ಯುವಕರು ಅಂದ ತಕ್ಷಣ ಒಂದು ಸ್ವಲ್ಪ ಅಚಾತುರ್ಯವಾಗಿ ನಾವು ಕೆಲಸ ಮಾಡುವಾಗ ಅಥವಾ ಮುಂಗೋಪಿತರ ಕೆಲಸ ಮಾಡುವಾಗ ಅವರು ಒಂದು ಶಾಂತ ದೂತರಾಗಿ ಕೆಲಸವನ್ನು, ಅವರು ಸ್ವಯಂ ಎಸ್ ಅವರ ಸ್ವಯಂ ಇವತ್ತು ನಮ್ಮ ಯುವಕರಿಗೆ ಭಾಳ ದಾರಿದೀಪವಾಗಿದೆ. ಅದರ ಜೊತೆಗೆ ಒಬ್ಬ ಗುರು ಮಕ್ಕಳ ಜೊತೆ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಈ ಸಮಾಜಕ್ಕೆ ತಿಳಿಸಿಕೊಟ್ಟಿರೋದ್ರಿಂದ ಮಕ್ಕಳ ಜೊತೆ ಚೌರಿಯವರು ಮಕ್ಕಳಾಗಿರೋದು ಸಹಿತ ಇವತ್ತು ಸಮಾಜ. ನೀವು ಅವರನ್ನ ಒಬ್ಬ ಆದರ್ಶ ಗುರುವಾಗಿ, ಎಸ್ ಒಬ್ಬ ಮಾನವೀಯ ಜೀವಿಯಾಗಿ, ಎಸ್ ಒಬ್ಬ ಸಾಹಿತ್ಯ ಬಗ್ಗೆ ಕಳಕಳಿ ಇರುವಂತಹ ವ್ಯಕ್ತಿಯನ್ನಾಗಿ ನೋಡ್ತೀರಿ. ಎಸ್ 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 ಹೌದು. ಜೊತೆಗೆ ಇಂದಿಲ್ಲ ನಾಳೆ ಸಮಾಜಕ್ಕೆ ಅವರಿಂದ ಒಳ್ಳೆಯ ಒಂದು ಸಾಂಸ್ಕೃತಿಕ ವಿಚಾರಗಳನ್ನ, ಸಾಂಸ್ಕೃತಿಕ ವಿಚಾರ ಸಂಸ್ಕೃತಿಕ ವಿಚಾರಗಳು ಬಿಡ್ತಾರೆ ನಿಮಗೆ ಅನಿಸ್ತದ? ಇಲ್ಲ, ಒಳ್ಳೆಯ ಸಂಸ್ಕೃತವನ್ನು ಕಲಿಸಿ ಉಳಿಸಿ ಬೆಳೆಸೋದರಲ್ಲಿ ಅವರ ಪಾತ್ರ ಅತ್ಯಂತವಾಗಿದೆ ಅಂತ ನಾನು ಹೇಳಬೇಕು. ಆತ್ಮೇರೆ ಇಲ್ಲಿವರೆಗೆ ನೀವು ಅರುಣ್ ಅವರ ಮಾತುಗಳನ್ನು ಕೇಳಿದಿರಿ. ಚೌರಿ ಅವರು ಇನ್ನೂ ಹಲವು ಮುಖಗಳನ್ನು ಅವರು ಬಿಡಿಸಬಹುದಿತ್ತು. ಹೇಗಪ್ಪ ಅಂತಂದರೆ ಚೌರಿ ವ್ಯಕ್ತಿತ್ವ ಆ ರೀತಿ ಅದ. ತಾವು ಬಂದ್ರಿ, ಸಂಕ್ಷಿಪ್ತವಾಗಿ ಅವ್ರ ಬಗ್ಗೆ ನಮ್ಗೆ ಪರಿಚಯಿಸಿದ್ರಿ. ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೊಬ್ಬ ನಮ್ಮ ಚೌರಿ ಅವರ ಮಿತ್ರರು ಅಥವಾ ಅವರು ಶಿಕ್ಷಕರು, ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲೇ ತಮ್ಮದೇ ಆದ ಹೆಸರು ಮಾಡಿಕೊಂಡಂಥವರು, ಮತ್ತು ಗೋಕಾವಿ ನಾಡಿಗೆ ಒಬ್ಬ ಸಾಂಸ್ಕೃತಿಕ ವ್ಯಕ್ತಿಯಾಗಿ ಪ್ರತಿಷ್ಠಿಸಿಕೊಂಡಂಥವರು, ಅವರು ಇವತ್ತು ನಮ್ಮ ಚೌರಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತಾಡಿ ಬಂದಿದ್ದಾರೆ. ನಮ್ಮ ರಾಮಚಂದ್ರ ಶಂಕರ್ ಕಾಕಡೆವ್. ನಮಸ್ಕಾರ ಸರ್. ತಮಗೆ ಚೌರಿ ಅವರು ಹೆಂಗೆ ಪರಿಚಯ ರೀ? ನಾನೊಬ್ಬ ಶಿಕ್ಷಕ ಆಗಿರೋದ್ರಿಂದ ಹಾಗೂ ಸಾಹಿತ್ಯದ ಅಭಿಮಾನಿ ಆಗಿರೋದರಿಂದ, ವಿಶೇಷವಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಿರೂಪಕನಾಗಿರೋದ್ರಿಂದ ಸಾಮಾನ್ಯವಾಗಿ ಚೌರಿಯವರು ಕಾರ್ಯಕ್ರಮಗಳಲ್ಲಿ ಭೇಟಿಯಾದರು. ಮುಖ್ಯವಾಗಿದ್ದ ಜಯಾನಂದ ಮಾದರ್ ಅವರು ನಮಗೆ ಪರಿಚಯ ಮಾಡಿದರು. ವಿಶೇಷವಾಗಿ ಅವರ ಸಾಹಿತ್ಯದ ಬಗ್ಗೆ ಭಾಳ ಏನು ಓದ್ಕೊಂಡಿಲ್ಲ, ಆದರೆ ವಿಶೇಷವಾಗಿ ಅವ್ರ ಜೊತೆಗೆ ಒಂದು ಸ್ನೇಹ, ಒಂದು ಅಭಿಮಾನ, ಅವ್ರಿಗೆ ಸ್ನೇಹ ಈ ರೀತಿಯಾಗಿ ಅವರು ಸಾಹಿತಿಯಾಗಿಯೂ ಹೆಸರು ಮಾಡಿದ್ರು, ಎಲ್ಲರೂ ಹೇಳಿದ್ದಾರೆ ಅದ್ರ ಬಗ್ಗೆ. ಅದನ್ನು ನನಗೆ ಕಂಡುಕೊಂಡಿದ್ದಂತಂದರೆ ಚೌರಿಯವರು ಒಬ್ಬ ಭಾಳಷ್ಟು ವಾತ್ಸಲ್ಯಮಯ ಆಗಿರತಕ್ಕಂಥ ಒಬ್ಬ ವ್ಯಕ್ತಿ ಅಂತ ನಾನು ಹೇಳ್ಕೊಳ್ತೀನಿ. ಅಷ್ಟಲ್ಲದೆ ಅವರು ವಯಸ್ಸಿನಿಂದ ಹಿರಿಯರಾದರೂ ಕೂಡ ಕಿರಿಯರ ಜೊತೆಗೆ ಬೆರೆಯುವಂಥದ್ದು, ಮತ್ತು ಅತ್ಯಂತ ಹಾಸ್ಯಮಯವಾಗಿ ನಗುಮುಖದಿಂದ ಪ್ರೀತಿಯಿಂದ ಮಾತಾಡಿಸ್ತಾ ಬೆರೆಯುವಂಥ ಒಂದು ಏನು ಸ್ವಭಾವ ಇದೆ ನನಗೆ ಇಷ್ಟ ಆಗಿರ್ತಕ್ಕಂಥ ಒಂದು ಸಂಗತಿ. ಆಮೇಲೆ ಯಾವುದೇ ಒಂದು ಸ್ಥಿತಿಯಲ್ಲಿ ಅವರು ನಮ್ಮಂಥವರು ಏನಾದರೂ ಒಂದು ವಿಷಯ ಹೇಳಿದರೆ ಅದನ್ನು ಭಾಳಷ್ಟು ಶಾಂತ ರೀತಿಯಿಂದ ಕುಳಿತು ಕೇಳಿ ಅದು ಸರಿ ಇದ್ದರೆ ಸರಿಯಾಗಿ ಒಪ್ಕೊಂಡು, ಇಲ್ಲ ಅಂದ್ರೆ ಇಲ್ಲ ಅನ್ನೋದನ್ನು ಭಾಳಷ್ಟು ಸೌಮ್ಯವಾಗಿ ಅದನ್ನು ತಿಳಿ ಹೇಳುವಂಥ ಸ್ವಭಾವ ನಾನು ಕಂಡುಕೊಂಡಿರ್ತಕ್ಕಂಥ ಅವ್ರ ಒಳ್ಳೆಯ ಸ್ವಭಾವ ಅಂತ ಹೇಳ್ಕೊಳ್ತೀನಿ. ಅಂದರೆ ಇಂದಿನ ಒಂದು ಗಡಿಬಿಡಿಯ ಸಮಾಜದಲ್ಲಿ ಈ ವ್ಯಕ್ತಿ ಇದ್ದಂಥವರು ಚುನಾವಣೆ ಆಗುವಂಥ ನಾಣ್ಯ ಅಂದರೆ ನಿಮಗೆ ಅನಿಸ್ತದ? ಅಗ್ದಿ 100 to 100 ಸತ್ಯ. ಯಾಕೆಂದರೆ ನಾವು ಭಾಳಷ್ಟು ಕಾರ್ಯಕ್ರಮಗಳು ಹೋಗಿರೋದ್ರಿಂದ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಇರೋದರಿಂದ ಕೆಲವೊಂದಷ್ಟು ಜನ ಒಂದಿಷ್ಟು ಸಾಧನೆ ಮಾಡಿದರೆ ಅವರು ಏನೋ ಒಂಥರ ಬೇರೆಯಾಗಿಯೇ ತೋರಿಸ್ಕೊಳ್ಳೋಂಥ ಒಂದು ಸ್ವಭಾವವನ್ನು ನೋಡ್ತೀವಿ. ಆದರೆ ಚೌರಿಯವರು ಇನ್ನೊಬ್ಬರಿಗೆ ಅವರು ಇಂಥ ಒಂದು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದಾಗ ಮಾತ್ರ ಅವರು ಇಂಥ ವ್ಯಕ್ತಿ ಅಂತ ಗೊತ್ತಾಗ್ಬೋದು. ಸುಮ್ಮನೆ ನೋಡಿದರೆ ಗೊತ್ತಾಗೋಲ್ಲ. ಅಂದರೆ ತಮ್ಮ ಬಗ್ಗೆ ತಾವು ಎಜಾಗ್ರೇಷನ್ ಮಾಡ್ಕೊಳ್ಳೋದಾಗಲಿ, ತಮ್ಮ ಬಗ್ಗೆ ಭಾಳಷ್ಟು ಪರಿಚಯ ಮಾಡಿಸ್ಕೊಳ್ಳೋದಾಗಲಿ ಅಂಥದ್ದು ಅವರಲ್ಲಿ ಏನು ಸ್ವಭಾವ ನೀವು ಕಂಡಿಲ್ಲ? ಇಲ್ಲ, ವೈಯಕ್ತಿಕವಾಗಿ ಅವರು ಯಾವತ್ತೂ ಕೂಡ ನಾನು ಹಿಂಗೆ ಹಿಂಗೆ ಅಂತ ಹೇಳಿಲ್ಲ. ಅವರು ಬೇರೆ ಯಾರಾದರೂ ಹೇಳಿದಾಗ ಮಾತ್ರ ಗೊತ್ತಾಗುವಂಥದ್ದು. ಇದೇ ಒಂದು ಗುಣ ನಮಗೆ ಭಾಳಷ್ಟು ಒಂದು ಹಿಡಿಸ್ತದೆ. ಮತ್ತು ಅವರು ಭಾಳ ಸಾಧನೆ ಮಾಡಿದರೆ ಅವರು ಒಂದು ಅಭಿನಂದನೆ ಗ್ರಂಥನೂ ಕೂಡ ಮಾಡ್ತಾಯಿದ್ರು, ಭಾಳ ಸಂತೋಷ ಸಂಗತಿ. ಗೋಕಾವಿ ನಾಡಿನಲ್ಲಿ ಇಂಥ ಒಬ್ಬ ಒಳ್ಳೆಯ ಸರಹೃದಯಾಗಿರ್ತಕ್ಕಂಥ ಸಾಹಿತಿ ಇರೋದು ನಮ್ಮೆಲ್ಲರೂ ಕೂಡ ಭಾಳಷ್ಟು ಹೆಮ್ಮೆ ಪಡುವಂಥ ಒಂದು ಸಂಗತಿ. ಮತ್ತು ಅವರ ಸಾಹಿತ್ಯ ನಿಜವಾಗಿಯೂ ಮಕ್ಕಳ ಮನಸ್ಸನ್ನು ಮುಟ್ಟುವಂಥ ಒಂದು ಶಕ್ತಿಯನ್ನು ಪಡೆದ ಮನಸ್ಸದೇನು? 100 to 100 ನಾನು ಭಾಳಷ್ಟು ಖುಷಿಯನ್ನು ಪಡ್ತೇನೆ. ಅಂದರೆ ಮಕ್ಕಳು ಮಾನವ ಲೋಕದ ಸುಂದರ ಪುಷ್ಪಗಳು ಬಾಳದಂತೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಮಕ್ಕಳ ಮನಸ್ಸಿಗೆ ತಕ್ಕುವಂಗೆ, ಮಕ್ಕಳ ಮನಸ್ಸಿಗೆ ನಾಟುವಂಗೆ, ಮಕ್ಕಳ ಮೇಲೆ ಪ್ರಭಾವ ಬೀರುವಂಗೆ ಬರೆಯೋದು ಕಷ್ಟಕರ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂತಂದರೆ ಮಕ್ಕಳ ಮನಸ್ಸು ಆ ಸ್ಥಿತಿಯೊಳಗೆ ಅಲ್ಲಿ ಇದರೊಳಗೆ ಇದ್ದಾಗ ಅವರು ಅದನ್ನು ಬರೋದು. ಯಾಕಂದರೆ ಮಕ್ಕಳಲ್ಲೇ ಯಾವ ವೈಚಾರಿಕ ಚಿಂತನೆ ಇರೋದಿಲ್ಲ, ವೈಜ್ಞಾನಿಕ ಇರೋದಿಲ್ಲ. ನಾವೇನು ಅವ್ರಲ್ಲಿ ಬಿತ್ತುತ್ತೀವಿ ಅದು ಮುಂದುವರಿಸ್ಕೊಂಡು ಹೋಗುವಂಥದ್ದು. ಬಟ್ ಅವ್ರ ಮಕ್ಕಳನ್ನು, ಆ ಮಕ್ಕಳ ಮನಸ್ಸನ್ನು ತನ್ನ ಕಡೆ ಸೆಳೆಯುವಂಥ ಶಕ್ತಿ ಆ ಭಾಷೆಗೆ ಇರಬೇಕಾಗ್ತದೆ. ಹೌದು, ಅದು ಸುಲಭದ ಕೆಲಸ ಅಲ್ಲ. ಅಲ್ಲ, ಮಕ್ಕಳು ಏನು ಬಯಸ್ತಾರೆ, ಅವ್ರ ಮನಸ್ಸಿನಾಗ ಏನು ನಡೆದನ್ನು ತಿಳ್ಕೊಳ್ಳೋದು ಭಾಳ ಕಷ್ಟದ ಕೆಲಸ. ಅಂದರೆ ಇವ್ರ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಇವ್ರು ಪಡುತ್ತಾರೆ ಅಂತ ನಿಮ್ಮ ಅಭಿಪ್ರಾಯ? 100 to 100. ಯಾಕಂತಂದ್ರೆ ಮಕ್ಕಳು ಅವ್ರ ಮುಂದೆ ಭಾಳ ದೊಡ್ಡ ದೊಡ್ಡ ಶಬ್ದಗಳನ್ನು, ದೊಡ್ಡ ದೊಡ್ಡ ವಿಚಾರಗಳನ್ನು ಹೇಳಿದರೆ ಅದಾಗೋದಿಲ್ಲ. ಅವರಿಗೆ ತಿಳಿಯುವಂಥ
ಅವರ ಒಂದು ಮನಸ್ಥಿತಿಗೆ ತಿಕ್ಕರ್ತಕ್ಕಂಥ ಕೆಲವೊಂದಷ್ಟು ಕಥೆಗಳಾಗ್ಬೋದು, ಬರಹಗಳಾಗ್ಬೋದು, ಮತ್ತು ಅವ್ರ ಮಾತನೂ ಕೂಡ ಹಾಗೆ ಅವರು ಮಾತಾಡ್ತಾ ಇದ್ದಾರೆ ಮಕ್ಕಳ ಜೊತೆ ಮಾತಾಡ್ತಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅವರ ಮಕ್ಕಳ ಸಾಹಿತ್ಯ ಅಂದ್ಕೊಳ್ಳಿಕ್ಕೆ ಭಾಳಷ್ಟು ಯೋಗ್ಯವಾಗಿರ್ತಕ್ಕಂಥವ್ರು, ಮತ್ತು ಭಾಳಷ್ಟು ನಗುಮುಖದ ಹಾಸ್ಯ ಸ್ವಭಾವದ ವ್ಯಕ್ತಿ, ಎಲ್ಲಿಯೂ ಕೂಡ ನಿಗರ್ವಿ ಆಗಿರ್ತಕ್ಕಂಥ ವ್ಯಕ್ತಿ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಅಂಥ ಒಬ್ಬ ಸಾಹಿತಿ ನಮ್ಮ ಜೊತೆಗಿರೋದು, ನಮ್ಮ ಗೋಕಾಕದವರಾಗಿರೋದು ಕೂಡ ನಾವು ಭಾಳಷ್ಟು ಹೆಮ್ಮೆ ಪಡಬೇಕು ಅನ್ನೋಂಥ ಸಂಗತಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ತಾವು ಬಂದ್ರಿ, ಕರೆಗೆ ಹೋಗಿ ನಮ್ಮ ಚೌರಿ ಕುರಿತಾಗಿ ಒಂದು ನಾಲ್ಕು ಮತ್ತೆ ಹೇಳ್ರಿ. ತಮಗೆ ಧನ್ಯವಾದ. ಧನ್ಯವಾದ ಸರ್. ಆತ್ಮೀಯರೇ, ನಮ್ಮೆಲ್ಲರ ಆತ್ಮೀಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗೋಕಾಕ್ ಮಾದರು, ವಿಶೇಷವಾಗಿ ಒಂದು ನಮ್ಮ ಚೌರಿಯವರ ಸಲುವಾಗಿ ಇವತ್ತು ಪ್ರೀತಿಯಿಂದ ಬಂದ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತಾಡಬೇಕು ಅಂತ ಅಂದಾಗ ಆ ಧ್ವನಿಗೆ ಹೋಗ್ಬಿಟ್ಟು ಜಿ ಬಿ ಬಳಗಾರ ಅವರು ಬಂದರು. ತಮ್ಮ ಅಭಿಪ್ರಾಯವನ್ನು ಇವತ್ತು ಹಂಚ್ಕೊಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಶಿಕ್ಷಣಾಧಿಕಾರಿಗಳಿಗೆ ಒಬ್ಬ ಶಿಕ್ಷಕ ಎಷ್ಟರ ಮಟ್ಟಿಗೆ ಮಕ್ಕಳಿಗೆ ಮುಟ್ಟಿದ್ದಾನೆ ಅನ್ನೋದು ಹೇಳುವಂಥ ಒಂದು ಸ್ಥಾನದಲ್ಲಿ ಅವರಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಅವ್ರು ಪ್ರಶ್ನೆ ಮಾಡೋದೇನಪ್ಪ ಅಂದರೆ, ನೀವು ನಮ್ಮ ಚೌರಿ ಅವ್ರನ್ನ, ಡಾಕ್ಟರ್ ಲಕ್ಷ್ಮಣ್ ಚೌರಿ ಅವ್ರನ್ನ ಒಬ್ಬ ಶಿಕ್ಷಕನಾಗಿ ಹೆಚ್ಚು ನೋಡ್ತಾರೋ ಅಥವಾ ಅವರು ಒಬ್ಬ ಸಾಹಿತಿನೂ ಇದ್ದಾರೆ, ಮಕ್ಕಳ ಸಾಹಿತಿ? ನಮಸ್ಕಾರ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕ್ಕೆ ನನಗೆ ಭಾಳಷ್ಟು ಖುಷಿ ಅನ್ನಿಸ್ತದೆ ಸರ್. ಸುದೀರ್ಘವಾಗಿ ಮೂರ್ನಾಲ್ಕು ದಶಕಗಳ ಕಾಲ ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನು ರೂಪಿಸುವ ಕಾಯಕಕ್ಕೆ ತಮ್ಮನ್ನು ತೊಡಗಿಸಿಕೊಳ್ಳೋದ್ರ ಮೂಲಕ ಸಮುದಾಯವನ್ನು ತಿದ್ದುವುದಷ್ಟೇ ಅಲ್ಲ, ಸಮುದಾಯದ ಮನಸ್ಸಿನಲ್ಲಿ ತಳವೂರಿ ಇವತ್ತಿನ ದಿವಸ ಕೆಲಸ ಮಾಡ್ತಿರುವಂಥ ಡಾಕ್ಟರ್ ಲಕ್ಷ್ಮಣ್ ಚೌರಿ ಸರ್ ಅವ್ರ ಬಗ್ಗೆ ಮಾತಾಡಬೇಕಾದಂದಾಗ ನನಗೆ ಭಾಳ ಖುಷಿ ಆಗ್ತದೆ ಸರ್. ಯಾಕಂದರೆ ಒಬ್ಬರವರು ಶಿಕ್ಷಕರಾಗಿದ್ದರೂ ಸಹಿತ ಸಾಹಿತಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರ ಪರಮ ವೃತ್ತಿ, ಮೂಲ ವೃತ್ತಿ ಮಕ್ಕಳ ಬದುಕನ್ನು ರೂಪಿಸುವಂಥದ್ದು. ಆ ಒಂದು ಕಾಯಕದಲ್ಲಿ ಅವರು ತೊಡಗಿಸಿಕೊಂಡಿರೋದನ್ನು ಗಮನಿಸಿದರೆ ಒಬ್ಬ ಶಿಕ್ಷಕನಾಗಿ ನಾನು ಸಹಿತ ಹೆಮ್ಮೆ ಪಡ್ತೇನೆ ಸರ್. ಅದರ ಜೊತೆಗೆ ಅವರು ಸಾಹಿತಿಗಳಾಗಿದ್ದು ಒಂದು ಮುಕುಟ ಅಥವಾ ಅದಕ್ಕೊಂದು ಕಿರೀಟ ಇಟ್ಟಂತೆ ನಾನು ಭಾವಿಸ್ಕೊಳ್ತೀನಿ. ಅಂದರೆ ಮಕ್ಕಳಿಗೆ ಮುಟ್ಟುವಲ್ಲೇ, ಆ ಮನಸ್ಸನ್ನು ಅರಿಯುವಲ್ಲೇ ಒಬ್ಬ ಸಾಹಿತಿ. ಸಾಹಿತಿಯಪ್ಪ ಅಂತಂದ್ರೆ ಮನಸ್ಸನ್ನು ಪರಿವರ್ತನೆ ಮಾಡಾಮ, ಮನಸ್ಸನ್ನು ತಿಳ್ಕೊಳ್ಳಾಮ, ಬದುಕನ್ನು ತಿಳ್ಕೊಂಡು ಬದುಕನ್ನು ತೋರಿಸುವಂಥ ಒಬ್ಬ ಸತ್ಯಸಂಧ ಕಾಯಕ ವೃತ್ತಿ ಮಾಡುವಂಥವ ಅಂಥ ವ್ಯಕ್ತಿಯ ಬಗ್ಗೆ ನೀವು ಎರಡನ್ನೂ ಅಲ್ಲಿ ಗೌರವಿಸ್ತಾ ಇದ್ದೀನಿ. ಒಂದು ಶಿಕ್ಷಕರಾಗಿ, ಇನ್ನೊಂದು ಮಕ್ಕಳ ಜೊತೆಗೆ ಸಾಹಿತಿಯಾಗಿ. ಸಾಹಿತ್ಯ ಅಂದರೆ ಯಾಕಪ್ಪ ಅಂದರೆ ಸಮಾಜ ಬದಲಾಗುವುದು ಮೇನ್ ಅಂತಂದರೆ, ಕೇವಲ ಒಬ್ಬ ಪ್ರಭು ಸಂಹಿತ ನಾವು ಗುರುಗೊಳ್ತೀವಿ. ಪ್ರಭು ಸಂಹಿತ ಅಂದರೆ ಗುರುಗಳು ಡೈರೆಕ್ಟ್ ಹೆಟ್ಟಾಗಿ ಮಗನ ಇದು ಮಾಡಲೇಬೇಕು ಅನ್ನುವಂಥದ್ದು ಅಂದಾಗ ಎಷ್ಟೋ ಸಲ ಭಯದಿಂದ ಮಕ್ಕಳು ಕಲಿಯಲಾರದು ಓಡಿ ಹೋಗುವಂಥ ಸಂದರ್ಭಗಳು ನಾವು ಸಾಕಷ್ಟು ನೋಡಿದ್ದೀವಿ. ಆ ಸಂದರ್ಭದಲ್ಲಿ ಸಾಹಿತಿಯಾಗಿ ಮಕ್ಕಳನ್ನು ತಯಾರು ಮಾಡಿದ್ರೆ ತಮ್ಮ ಅಭಿಪ್ರಾಯ ಖಂಡಿತ ಸರ್. ಯಾಕಂದ್ರೆ ಮಕ್ಕಳಿಗೆ, ಗುರುಗಳಿಗೆ ಬೇಕಾಗಿದ್ದು ಮೊದಲನೇ ಗುಣ ಅಂದರೆ ಮಕ್ಕಳ ಮನಸ್ಸನ್ನು ಜಕ್ಕೊಂಡು ಗೆಲ್ಲುವಂಥದ್ದು. ಜೊತೆಗೆ ಅವ್ರು ತಮ್ಮ ಜೊತೆಗೆ ಪರಿವರ್ತನೆ ಮಾಡುವಂಥ ಮಾಡ್ಕೊಳ್ಳೋದು. ಯಾಕಂದರೆ ಒಳ್ಳೆಯ ಸಮಾಜ ಕಟ್ಟಬೇಕಾಗಿದ್ರೆ ಇವತ್ತಿನ ಮಕ್ಕಳ ಒಬ್ಬ ಏನಪ್ಪ ಅಂದರೆ ಮೂಲರು. ಆ ಹಿನ್ನೆಲೆಯಲ್ಲಿ ನೀವು ಅವ್ರನ್ನ ಶಿಕ್ಷಕಾಗೆ ಗೌರವಿಸ್ತೀರಿ, ಭಾಳ ಸಂತೋಷ ಸರ್. ಮತ್ತೇನು ಅವರಲ್ಲಿ ವಿಶೇಷವಾದಂಥ ಗುಣಗಳನ್ನು ತಾವು ಕಾಣ್ತೀರಿ? ಬಹುತೇಕ ನಾನು ಅಂದ್ಕೋತೀನಿ ಸರ್, ಒಂದೊಂದು ಸಲ ಅಕ್ಷರ ಲೋಕದ ಮಾಂತ್ರಿಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸಾಮಾನ್ಯವಾಗಿ ಸದುವಿನಯದ ವ್ಯಕ್ತಿ ಸರ್. ಶಿಕ್ಷಕ ವೃತ್ತಿಗೆ ಇವತ್ತಿನ ದಿವಸ ಬೇಕಾಗಿರುವಂಥ ಎಲ್ಲ ಗುಣ ಸಂಪನ್ನತೆಯನ್ನು ಅವ್ರು ಹೊಂದಿದ್ದಾರೆ. ವಯಸ್ಸಿನಲ್ಲಿ ಹಿರಿಯರಾಗಿದ್ದರು ಸಹಿತ, ಕಿರಿಯರಾಗಿರುವಂಥ ನಮ್ಮಂಥವ್ರ ಜೊತೆ ಆಗಿರ್ಬೋದು ಅಥವಾ ಸಮುದಾಯದ ಯಾವುದೇ ವ್ಯಕ್ತಿಗಳ ಜೊತೆಗೆ ಬರೆಯುವಂಥ ರೀತಿ ನೀತಿ ಭಾಳ ಇಷ್ಟ ಆಗ್ತದೆ ಸರ್. ಬಹುತೇಕ ಇವತ್ತಿನ ದಿನ ನಾವು ಶಿಕ್ಷಣದ ಪದ್ಧತಿಯಲ್ಲಿ ನೋಡ್ತಾ ಇದ್ದೀವಿ ಸರ್, ಮಕ್ಕಳು ಅನುಕರಣೀಯ ಅಂದರೆ ಸಮುದಾಯದೊಳಗಡೆ ಅನುಕರಣೆ ಮಾಡಿಕೊಂಡು ಮಕ್ಕಳು ಬೆಳೀತಿರ್ತಾರೆ. ಆ ಒಂದು ಸಂದರ್ಭದೊಳಗಡೆ ಒಬ್ಬ ಶಿಕ್ಷಕ ಸ್ವತಃ ತಾನು ಹೇಗಿರಬೇಕತ್ತನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ. ಆದರ್ಶಪ್ರಾಯರು ಸರ್, ಸರಳತೆ ಆಗಿರ್ಬೋದು, ಅವರಲ್ಲಿರುವಂಥ ವೈಚಾರಿಕ ಚಿಂತನೆಗಳಾಗಿರ್ಬೋದು, ಬಹುತೇಕ ಮನಸ್ಸಿನಲ್ಲಿ ಏನಿಟ್ಕೊಂಡರು ಗೊತ್ತಿಲ್ಲ, ಮೃದು ಭಾಷೆಗಳು ಸರ್ ಅವರು. ಭಾಳಷ್ಟು ವಿಚಾರಗಳನ್ನು ವ್ಯಕ್ತಪಡಿಸದೇ ಹೋದರೂ ಸಹಿತ ಅವರ ವ್ಯಕ್ತಿತ್ವವನ್ನು ನಾವು ಗಮನಿಸಿದಾಗ ಅವರನ್ನು ನೋಡಿದಾಗ ಗೌರವಿಸಬೇಕತ್ತನ್ನುವಂಥ ಒಂದು ಭಾವನೆ, ಸಹಜ ಭಾವನೆ ಬರುವಂಥ ನಿಟ್ಟಿನೊಳಗಡೆ ಅವರ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದಾರೆ ಸರ್. ಸರ್, ತಾವು ಬಂದ್ರಿ, ಭಾಳಷ್ಟು ಕಡಿಮೆ ಶಬ್ದಗಳನ್ನು ಆಳವಾದ ವಿಚಾರಗಳನ್ನು ಅವ್ರ ಬಗ್ಗೆ ಒಂದು ಅಭ್ಯಾಸವನ್ನು ಹೇಳಿದಂಥ ಮಾತು ಸಣ್ಣದಲ್ಲ. ನಿಮ್ಮ ಈ ಪ್ರೀತಿಯ ನುಡಿಗಳಿಗೆ ಎಷ್ಟು ನಾವು ಧನ್ಯವಾದ ಹೇಳಿದರೂ ಕಡಿಮೆ. ಅವ್ರ ಕರೆಗೆ ಹೋಗ್ಬಿಟ್ಟು ನೀವು ಬಂದ್ರಿ, ಅವ್ರ ಬಗ್ಗೆ ಮಾತಾಡಿದಿರಿ, ಜನಕ್ಕೆ ತಿಳಿಸಿದ್ರಿ, ಭಾಳ ಮಹತ್ವದ್ದಿದೆ ಸರ್. ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ನನಗೂ ಭಾಳ ಖುಷಿ ಆಗ್ತದೆ. ಒಬ್ಬ
ಆತ್ಮೀಯ ಶಿಕ್ಷಕರು, ಶಿಕ್ಷಣ ಇಲಾಖೆಯಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿರುವಂಥ ಡಾಕ್ಟರ್ ಲಕ್ಷ್ಮಣ್ ಚೌರಿಯವರ ಈ ಒಂದು ಕಾರ್ಯಕ್ರಮದೊಳಗಡೆ ನಾನು ಪಾಲ್ಗೊಂಡು ಬಹುತೇಕ ಅವರಷ್ಟೇ ಎತ್ತರಕ್ಕೆ ಬೆಳೀಲಿಲ್ಲ ಸರ್. ಬಹುತೇಕ ಅವ್ರ ಬಗ್ಗೆ ನಡೆಯುವಂಥ ಈ ಒಂದು ಘಟನಾವಳಿಗಳಲ್ಲಿ ನಾನು ಸಹಿತ ಸಾಕ್ಷಿಯಾಗಿದ್ದೇನೆ ಅನ್ನುವಂಥ ಒಂದು ಖುಷಿಯನ್ನು ತಂದು ಕೊಡ್ತಾ ಇದೆ. ವೈಯಕ್ತಿಕವಾಗಿ ಅವರು ನಿವೃತ್ತಿ ಹೊಂದುವಂಥ ದಿನಮಾನದಲ್ಲಿ ಅವರ ನಿವೃತ್ತಿಯ ನಂತರದ ಬದುಕು ಅತ್ಯಂತ ಸುಖಮಯವಾಗಲಿ, ಇನ್ನಷ್ಟು ಸಾರಸ್ವತ ಲೋಕಕ್ಕೆ ಅವರನ್ನು ಅವರು ತೊಡಗಿಸಿಕೊಳ್ಳಿ, ಸಮಾಜಕ್ಕೆ ಈಗಾಗಲೇ ಮಾದರಿ ಇದ್ದಾರೆ, ಸಮಾಜದ ಮುನ್ನುಡಿಯೊಳಗಡೆ ಅವರೆಲ್ಲ ಇರಲಿ ಅಂತ ಇದ್ಕೊಂಡು ಆಶಿಸಿ ಅವರ ನಿವೃತ್ತಿ ಜೀವನಕ್ಕೆ ನಾನು ಶುಭ ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ನನ್ನ ಸೇರಿಸಿಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸರ್. ಆತ್ಮೀಯರೇ, ನಮ್ಮ ಇನ್ನೊಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೂಡರಿಗೆ ಅಜಿತ್ ಚೋಲಪ್ಪ ಮನ್ನಿಕೇರಿಯವರು ನಮ್ಮ ಚೌರಿ ಅವ್ರ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಇವತ್ತು ನಮ್ಮ ಕರೆಗೆ ಹೋಗಿ ಬಂದಿದ್ದಾರೆ. ಮೊದಲಿಗೆ ಅವರಿಗೆ ಥ್ಯಾಂಕ್ಸ್ ಹೇಳೋ ಜೊತೆಗೆ ನಮ್ಮ ಚಿಕ್ಕ ಪ್ರಶ್ನೆ, ನಿಮಗೆ ಚೌರಿಯವರ ಸಲುವಾಗಿ ಬರೋದಕ್ಕೆ ಕಾರಣ ಏನು? ನಮಸ್ತೆ ಸರ್. ಅವರು ಮೂಲತಃ ನಮ್ಮ ಇಲಾಖೆಯಲ್ಲಿ ಶಿಕ್ಷಕರಾಗಿರೋದರಿಂದ ವಿಶೇಷವಾಗಿ ಅವರೊಬ್ಬರು ಶ್ರೇಷ್ಠ ಸಂಘಟಕರು ಕೂಡ ಹೌದು, ಮತ್ತು ಅವರಿಗೆ ಒಂದು ಸಾಮಾಜಿಕ ಕಾಳಜಿ ಕೂಡ ಭಾಳ ಇದೆ, ಮತ್ತು ಈ ನಾಡಿನ ಸಂಸ್ಕೃತಿಯಲ್ಲಿ ತಾವು ಕೆಲಸ ಮಾಡಬೇಕಂತೇಳಿ ಅವ್ರ ಸಂಕಲ್ಪ ತೊಟ್ಟಿರೋದ್ರಿಂದ ವಿಶೇಷವಾಗಿ ಅವರ ವಿಶೇಷ ಒಲವು ನಮ್ಮ ಶಿಕ್ಷಕರಿಗೆ ಪ್ರಭಾವ ಆಗಲಿ, ಅವರಂತೆ ಮತ್ತು ಇನ್ನೂ ಭಾಳ ಚೌರಿ ಅಂತ ಶಿಕ್ಷಕರು ಪ್ರತಿ ಶಾಲೆಯಲ್ಲಿ ಹುಟ್ಟಿ ಕೇವಲ ಶಿಕ್ಷಕರಾಗಿ ಮಕ್ಕಳ ಎದುರಿಗೆ ನಿಲ್ಲುವ ಜೊತೆಗೆ ಸಮಾಜದಲ್ಲಿ ಕೂಡ ಸಂಸ್ಕೃತಿ ಸಾಮಾಜಿಕ ಸನ್ನಿವೇಶಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂಥ ಸಂದರ್ಭ ಚೌರಿ ಸರ್ ಮೂಲಕ ಹುಳು ಶಿಕ್ಷಕರಿಗೆ ಬರಲ ಅನ್ನೋ ಕಾರಣಕ್ಕೆ ನಾನು ತಮ್ಮ ಎದುರಿಗೆ ಅವ್ರ ಕುರಿತು ಮಾತಾಡ್ಲಿಕ್ಕೆ ಬಂದಿದ್ದೆ. ಭಾಳ ಸಂತೋಷ, ಯಾಕಂದರೆ ಅಧಿಕಾರ ಶಾಹಿ ವರ್ಗದವರು ವಿಶೇಷವಾಗಿ ಆದಷ್ಟು ದೂರ ಇರ್ತಿರ್ತಾರೆ ಇಂಥ ಸಂದರ್ಭಗಳಿಂದ. ತಾವಿಲ್ಲಿ ಬಂದದ್ರಾಗಿ ಇಬ್ಬರೂ ಇನ್ವಾಲ್ವ್ ಆದ್ರಿ ಬೆಳೆಗಾರವರು ನೀವು, ಅದು ಖುಷಿ ಆಗ್ತದೆ. ಆ ಹಿನ್ನೆಲೆ ಇನ್ನಷ್ಟು ಪ್ರಶ್ನೆ ಏನಪ್ಪ ಅಂತಂದ್ರೆ, ನೀವಂತೂ ಶಿಕ್ಷಣ ಕ್ಷೇತ್ರದಿದ್ದವರು, ನಿಮ್ಗೆ ನಾವು ಕೇಳೋ ಅವಶ್ಯಕತೆ ಇಲ್ಲ, ಶಿಕ್ಷಣ ನಾವು ಲೈಕ್ ಮಾಡ್ತೀವಿ, ಶಿಕ್ಷಕರು ಲೈಕ್ ಮಾಡ್ತೀವಿ, ಇವರೇ ಹೇಳ್ತಾರೆ ನಮ್ಗೆ ಹೀಗೆ ಬೇಕಾಗಿತ್ತು. ಸಾಹಿತ್ಯ ಅವ್ರನ್ನ ನೀವು ಹೆಂಗೆ ನೋಡ್ತೀರಿ ಅವರನ್ನು? ನೀವು ಅನೇಕ ಸಾಹಿತ್ಯ ಅಂದರೆ ಮೂಲತವಾಗಿ ಈಗೇನು ನಾವು ಸಾಹಿತ್ಯ ಲೋಕವನ್ನು ಅವಲೋಕನ ಮಾಡಿದರೆ ಬಹುತೇಕ ಬರಹಗಾರರು ಇಲ್ಲಿವರೆಗೆ ಅದು ಎಲ್ಲ ಭಾಷೆಗಳಲ್ಲಿ ಸಹಜವಾಗಿ ಬರಹಗಾರರಲ್ಲಿ ಶಿಕ್ಷಕರು ಕಾಣಿಸ್ಕೊಳ್ತಾರೆ. ನಾವೇನು ಸಾಹಿತ್ಯಗಳನ್ನು ಓದ್ತಾ ಬರ್ತೀವಿ ಕಾಲಕಾಲದಿಂದ, ಭಾಳಷ್ಟು ಜನ ಟೀಚರ್ಸರ ಅವರು ಲಿಟರರಿ ಫಿಗರ್ ಇದ್ದಾರೆ, ಅದಕ್ಕೆ ಚೌರಿಯವರು ಕೂಡ ಅದಕ್ಕೆ ಹೊರತಾಗಿಲ್ಲ. ಸಹಜವಾಗಿ ಶಿಕ್ಷಕರಿಗೆ ಬರೆಯುವುದು ಮತ್ತು ಬರೆದದ್ದನ್ನು ಬೋಧಿಸುವುದು ಭಾಳ ಖಂಡಿತವಾಗಿಯೂ ವಿಕ್ರ ಗೋಕಾಕ್ ಇರ್ಬೋದು, ದರಾ ಬೇಂದ್ರೆ ಸರ್ ಅಂತವ್ರಿರ್ಬೋದು, ಆಮೇಲೆ ಕಾರಂತ್ ಸರ್ ಅಂಥವ್ರೆಲ್ಲ ಅವರೆಲ್ಲ ಬೋಧಕರೇ, ಬೋಧಕರಾಗಿದ್ದುಕೊಂಡು ಬರೆಯುವಲ್ಲಿ ಭಾಳ ದೊಡ್ಡ ತಮ್ಮ ಕಾರ್ಯಕ್ಷೇತ್ರ ಮಾಡ್ತಾರೆ. ಹಾಗೆ ಚೌರಿ ಸರಿಗೂ ಕೂಡ ಅವರು ಬೋಧಿಸುವ ಪೂರ್ವದಲ್ಲಿ ಬೋಧಿಸಿದ್ದನ್ನು ಬರೆದು ಸಮಾಜಕ್ಕೆ ಹೇಳಿಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸಂತೋಷ ಸರ್. ಅಂದರೆ ನೀವು ನನ್ನ ಅಭಿಪ್ರಾಯದಲ್ಲಿ ತಾವು ಅವರ ಕಾವ್ಯ ಮಕ್ಕಳ ಮನಸ್ಸಿಗೆ ಹೋಗಿ ಮುಟ್ತದ ಮುಟ್ಲಿಕ್ಕೆ ಅಂತ ಅನಿಸ್ತದೆ ಸಹಜವಾಗಿ. ಅಂದರೆ ಅವರು ಆಯ್ಕೆ ಮಾಡ್ಕೊಳ್ಳುವಂಥ ಪದ ಭಾಷೆ ಅದು ಸರಳ ಇರೋದರಿಂದ ಮಕ್ಕಳು ಒತ್ತು ಅಂದರೆ ಯಾವುದು ಕಠಿಣ ಇದೆಯೋ ಯಾವುದು ಹಗುರಲ್ಲೋ ಭಾರ ಇತ್ತು ಅದನ್ನು ಎತ್ಕೊಳ್ಳಿಕ್ಕೆ ಬಯಸೋದಿಲ್ಲ. ಚೌರಿ ಸರ್ ಅವರ ಬರವಣಿಗೆ ಹಗುರ ಇರೋದರಿಂದ, ಅವರು ಬರ ಹಗುರೋದ್ರಿಂದ, ಅವ್ರ ಮನಸ್ಸು ಹಗುರಿರೋದ್ರಿಂದ ಅವರು ಶಿಕ್ಷಕರಾಗಿ ಹಗುರವಾಗಿ ಮಕ್ಕಳನ್ನು ತೆಗೆದುಕೊಂಡು ಹೋಗುವಲ್ಲಿ ಆ ಸರಳ ಪದಗಳು ಸರಳ ಅಕ್ಷರಗಳು ಸರಳವಾಗಿ ಬರೆಯೋದು ಮಕ್ಕಳು ಯಾರು ಪ್ರೀತಿ ಮಾಡೋಕ್ಕಿಂತ ಮೊದಲು ಅದನ್ನು ಮಕ್ಕಳು ಪ್ರೀತಿ ಮಾಡ್ತಾರೆ. ಯಾಕಂದರೆ ವಿಶೇಷವಾಗಿ ರೀ ಮಕ್ಕಳ ಸಾಹಿತ್ಯ ಆಗೋದಕ್ಕೆ ಯಾವುದೇ ಸಾಹಿತಿಗಳು ಸುಲಭದ ಕೆಲಸ ಅಲ್ಲ. ಯಾಕಂದರೆ ದೊಡ್ಡವ್ರ ಮನಸ್ಸುಗಳನ್ನು ನೋವುಗಳನ್ನು ದುಃಖ ದುಮ್ಮಾನಗಳನ್ನು ಅರ್ಥ ಮಾಡ್ಕೊಂಡು ನಾವು ಹೇಳ್ಬೋದು, ಬಟ್ ಮಕ್ಕಳ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತರ್ಯುದ್ಧ ಅನ್ನುವಂಥದ್ದು ಮಾನಸಿಕ ಒಂದು ಹಿಂಬಡ್ತಿ ಅಥವಾ ಮುಂಬಡ್ತಿ ಅವು ನಮ್ಗೆ ಹೇಳಿಕೂ ಆಗೋದಿಲ್ಲ. ಶಬ್ದದ ಸೆಲಗಲಾರದ ಮಾತುಗಳಾಗಿರ್ತಾವೆ, ನಮ್ಮ ದೊಡ್ಡವ್ರಿಗೆ ಅರ್ಥ ಆಗ್ಬೋದಿಲ್ಲ ಅಂತಾರೆ ಶಬ್ದ ಇರ್ತದೆ ನಮ್ಮಲ್ಲಿ, ಆ ಮಕ್ಕಳಿಗೆ ಅರ್ಥ ಆಗ್ಬೇಕಲ್ಲ. ಆ ದೃಷ್ಟಿಯಲ್ಲಿ ಇವರು ಯಶಸ್ವಿಯಾಗಿದ್ದಾರೆ ನಿಮ್ಮ ಅಭಿಪ್ರಾಯ ಸರ್? ಖಂಡಿತವಾಗಿಯೂ ಚೌರಿ ಸರ್ ಒಬ್ಬರು ಶಾಲಾ ಶಿಕ್ಷಕರಾಗಿ ಮಕ್ಕಳನ್ನು ಅವರು ಮಾತಾಡೋದ್ರ ಮೂಲಕ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದು ಶಿಕ್ಷಕರ ಧರ್ಮ ಆಗಿರೋದಿಲ್ಲ. ಶಿಕ್ಷಕರು ಮಕ್ಕಳನ್ನ ನೋಡೋದ್ರ ಮೂಲಕ ಮಕ್ಕಳ ವರ್ತನೆಗಳನ್ನ ಅಭ್ಯಾಸ ಮಾಡೋದ್ರ ಮೂಲಕ ಮಕ್ಕಳ ಇರುವಿಕೆಯನ್ನು ನೋಡೋದ್ರ ಮೂಲಕ ಅರಿತುಕೊಳ್ತಾರೆ ಅವರು. ಹೀಗಾಗಿ ಮಕ್ಕಳ ಮನಸ್ಸನ್ನು ತಿಳ್ಕೊಂಡು ಅವ್ರು ಬರೀತಾರಲ್ಲ, ಅದು ಮಕ್ಕಳ ಲೋಕ ಹೆಂಗೈತಂದರೆ ನನ್ನನ್ನು ಅರಿತುಕೊಂಡು ಬರಿತಾ ಇದ್ದಾರೆ ಅನ್ನೋದು ಮಕ್ಕಳಿಗೆ ಗೊತ್ತಾಗ್ತಂದರೆ ಮಕ್ಕಳು ಸಹಜವಾಗಿ ಅಂಥ ಶಿಕ್ಷಕರನ್ನು ಪ್ರೀತಿ ಮಾಡ್ತಾರೆ. ಸಹಜವಾಗಿ ಅವರು ಮಕ್ಕಳ ಸಾಹಿತ್ಯ ಆಗಲಿಕ್ಕೆ ಅದೋ ಒಂದು ಪ್ರೇರಣೆ ಅವಶ್ಯ ಇದೆ ಸರ್. ಅವರು ಕ್ಲಾಸ್ ರೂಮ್ ಟೀಚರ್ ಇರೋದ್ರಿಂದ ಅದೊಂದು ದೊಡ್ಡ ಪ್ರೇರಣೆ ಅವಶ್ಯ ಆಗಿದೆ ಸರ್. ಮತ್ತು ಅದ್ರ ಜೊತೆ ಇನ್ನೊಂದು ಏನಪ್ಪ ನಾವು ನೋಡ್ತಾ ಇರೋದು ಅವರಲ್ಲ ಅತಿ ವಿನಯ ಭಾಳ ಭಾಳ ಅವರು ಎಷ್ಟು ವಿನಯವಂತ ನಾವು ಆರೋಪ ಮಾಡ್ತಾ ಇರ್ತೀವಿ ಭಾಳ ಅತಿ ವಿನಯ ಚೋರ ಲಕ್ಷಣ ಆರೋಪ ಮಾಡ್ತಾ ಇರ್ತೀವಿ ಸರ್. ಅದಕ್ಕೆ ಅಪವಾದ ಭಾಳ ಅಪವಾದ ಇದೆ. ಮತ್ತು ಇದು ನಾವು ಶಿಕ್ಷಕರಾದವರು
ಮತ್ತು ಎರಡನೇ ವ್ಯಕ್ತಿತ್ವ ಸಾಹಿತಿ ಆಗ್ಯಾರ ಅವರು. ಎರಡು ವ್ಯಕ್ತಿತ್ವಗಳು ಅವ್ರ ತಕ್ಕದವು. ಅವೆರಡೂ ಮಕ್ಕಳಿಗೆ ಅಲ್ಟಿಮೇಟ್ಲಿ ಏನು ಪ್ರೇರಣೆ ಆಗ್ತದೆ ಅಂದರೆ ವಿನಯತೆ ಅನ್ನೋದನ್ನು ಹೇಳಿ. ಈ ವಿದ್ಯಾಕ್ಷೇತ್ರಕ್ಕೆ ಬೇಕಾಗಿದ್ದ ಮೊದಲನೇ ಗುಣಲಕ್ಷಣ ವಿನಯತನ. ಸಮಾಜ ನಿರ್ಮಾಣ ಮಾಡುವಲ್ಲಿ ದೊಡ್ಡ ಆತನಿಗೆ ಅಂಕಗಳು ಎಷ್ಟು ಪಡ್ಕೊಂಡು ಸಮಾಜದಲ್ಲಿ ಬಂದಿದ್ದಾನೆ ಅನ್ನೋಕ್ಕಿಂತಲೂ ವಿನಯವಂತಿಕೆ ಸ್ವರೂಪವನ್ನು ಎಷ್ಟು ಪಡ್ಕೊಂಡು ಬಂದಾನ ಅನ್ನೋದನ್ನು ಭಾಳ ದೊಡ್ಡ ಮುಖ್ಯ ಆಗ್ತದೆ. ಅದಕ್ಕೆ ವಿನಯವಂತರೇ ಶಿಕ್ಷಕರಾಗಿರುವಾಗ ಚೌರಿ ಸರ್ ಅಂತ ವಿನಯವಂತರು ವಿನಯವಂತಿಕೆಯನ್ನು ವಿನಯವಂತರಾಗಿ ವಿನಯವಂತಿಕೆಯನ್ನು ಬೋಧನೆ ಮಾಡುವಾಗ ಚೌರಿ ಸರ್ ಮಾದರಿ ಆಗ್ತಾರೆ ಸರ್. ತಾವು ಚೌರಿ ಅವರ ಸಂಸ್ಕಾರದ ಬಗ್ಗೆ, ಅವರ ಬದುಕಿನ ಬಗ್ಗೆ, ಅವರ ಮಾನವೀಯ ಗುಣಗಳ ಬಗ್ಗೆ ಇಲ್ಲಿವರೆಗೆ ಬಂದ್ರಿ ಹೇಳಿದಿರಿ. ಯಾಕಂದ್ರೆ ನೀವು ಹೇಳೋದು ಭಾಳ ಮಹತ್ವದಿರ್ತದೆ. ಒಬ್ಬ ಅಧಿಕಾರಿಯಾಗಿ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದರಿಂದ ನೀವು ಅವ್ರ ಬಗ್ಗೆ ಎರಡು ಒಳ್ಳೆ ಅಭಿಪ್ರಾಯ ಮಾಡ್ತೀವಿ. ಅದು ಒಳ್ಳೆಯದಲ್ಲ, ಅವ್ರು ಒಳ್ಳೆಯವರು ಇದ್ದಾರೆ ಬೇರೆ. ಅದು ನೀವು ಮಾಡಿದ್ರಿ ನಿಮಗೆ ನಾವು ಯಾವ ಧನ್ಯವಾದ ಹೇಳಿದ್ರು ಕಡಿಮೆ ಆಗ್ತದೆ ಸರ್. ನಾವು ಅವರು ಈ ಪ್ರತಿಭಾ ಪರಿಷತ್ ಅಂತೇಳಿ ಒಂದು ಪರಿಷತ್ನಲ್ಲಿ ಕೆಲಸ ಮಾಡ್ತಿದ್ದರು ಅವರು. ಈ ಪ್ರತಿಭಾ ಪರಿಷತ್ತಲ್ಲಿ ಕೆಲಸ ಮಾಡುವಾಗ ಅವರು ಇನ್ನೊಂದು ಕೆಲಸ ಮಾಡಿದ್ದಾರೆ. ಈ ಎಳೆಯ ಪ್ರತಿಭೆಗಳೇನು ಶಿಕ್ಷಕರಾಗಿದ್ದರು, ಇವರು ಹಿರಿಯರಾಗಿ ಭಾಳ ಪ್ರತಿಭಾವಂತ ಶಿಕ್ಷಕರಿಗೆ ವೇದಿಕೆಯನ್ನು ಮಾಡಿಕೊಟ್ಟು ಗುರುತಿಸಿ ಗೌರವಿಸಿ ಮುಂದಿನ ಜಗತ್ತಿಗೆ ಮತ್ತು ಶಿಕ್ಷಕರು ಪ್ರಭಾವಿತರಾಗಬೇಕು, ಎಳೆಯರೆಲ್ಲ ಹಿರಿಯರಾಗಬೇಕು ಅನ್ನುವಂಥ ಚೌರಿ ಸರ್ ದೊಡ್ಡ ಗುಣ ಇದೆಯಲ್ಲ, ಅದು ಅವ್ರನ್ನ ಪ್ರತಿಭಾ ಪರಿಷತ್ತಿನಲ್ಲಿ ಸಂಘಟಕರಾಗಿ ಕೆಲಸ ಮಾಡಿ ಇನ್ನು ಬರ್ತಕ್ಕಂಥ ಎಳೆ ಪೀಳಿಗೆ ಶಿಕ್ಷಕ ಪೀಳಿಗೆ ಐತಲ್ಲ ಅದಕ್ಕೆ ಅವರು ವಯೋನಿವೃತ್ತಿ ಸಂದರ್ಭದಲ್ಲಿ ಕೂಡ ಟೀಚರಿಗೆ ಭಾಳ ದೊಡ್ಡ ಗೈಡ್ ಆಗಿರೋದರಿಂದ ಅಂಥವ್ರಿಗೆ ನಾವು ಖಂಡಿತವಾಗಿ ಇಬ್ಬರು ನಾನು ಮತ್ತು ಗೋಕಾಕ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಬಳಿಗಾರ ಸರು ನಾವು ಹೆಮ್ಮೆಯಿಂದ ನಾವು ಎರಡೂ ತಾಲೂಕಿನ ಅಧಿಕಾರಿಯಾಗಿ ಇಂಥ ಶಿಕ್ಷಕರಿಗೆ ನಮಸ್ಕಾರ ಹೇಳ್ತೀವಿ. ಅವ್ರ ಮಾದರಿ ಅಂತ ಹೇಳ್ತೀವಿ. ಅವ್ರನ್ನ ನೋಡಿಕೊಂಡು ಶಿಕ್ಷಕ ಸಮುದಾಯ ಮುಂದುವರಿಬೇಕು ಅಂತ ಹೇಳಿ ಬಯಸ್ತೀವಿ ಸರ್. ಧನ್ಯವಾದಗಳು ನಮಗೆ. ಆತ್ಮೀಯರೇ, ಇವತ್ತು ಇನ್ನೊಬ್ಬರು ಸಹೋದರಿ ಡಾಕ್ಟರ್ ಸುನಂದ ಮಾದರ್ ಅವರು ಇವತ್ತು ನಮ್ಮ ಚೌರಿಯವ್ರ ಕುರಿತಾಗೆ ಒಂದೆರಡು ಸದಭಿಪ್ರಾಯಗಳನ್ನು ಅಥವಾ ವಿಮರ್ಶೆಯನ್ನು ಮಾಡೋದಕ್ಕೆ ಬಂದಿದ್ದಾರೆ. ಅವ್ರ ಸ್ವಾಗತ. ತಂಗಿ ಸುನಂದ ಅವರು, ನೀವು ನಮ್ಮ ಚೌರಿಯವರನ್ನ ಯಾವ ದೃಷ್ಟಿಯಿಂದ ನೋಡ್ತೀರಿ? ಒಬ್ಬ ಸಾಹಿತಿಯಾಗಿ ನೋಡ್ತಿರೋ ಅಥವಾ ಒಬ್ಬ ಶಿಕ್ಷಕರಾಗಿ ನೋಡ್ತಿರೋ? ಸರ್, ಒಬ್ಬ ಶಿಕ್ಷಕ ವೃತ್ತಿ ಜೊತೆಗೆ ಒಬ್ಬ ಸಾಹಿತಿ ಯಾವ ರೀತಿ ಹುಟ್ಕೊಳ್ಬೋದು ಅನ್ನೋದನ್ನು ಒಂದು ಅದ್ಭುತ ಪರಿಕಲ್ಪನೆಯಲ್ಲಿ ಅವ್ರನ್ನ ಚೌರಿ ಸರ್ ನಾನು ನೋಡೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂತಂದರೆ ಇವತ್ತಿನ ದಿವಸ ಮಕ್ಕಳ ಮನಸ್ಸನ್ನು ಅರಿತುಕೊಳ್ಳೋರು ಭೌತಿಕವಾದಂಥ ಹುಟ್ಟನ್ನು ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಬಿಟ್ಟರೆ ಮುಂದಿನ ಹಂತದಲ್ಲಿ ಆ ಮಕ್ಕಳ ಮನೋಭಾವನೆಯನ್ನು ಅರಿತುಕೊಂಡು ಕಾರ್ಯನಿರ್ವಹಿಸ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಶಿಕ್ಷಕರು ಮಾತ್ರ ಸರ್. ಆ ನಿಟ್ಟಿನಲ್ಲಿ ಲಕ್ಷ್ಮಣ್ ಚೌರಿ ಅವರ ಪಾತ್ರ ಏನಿದೆ ಬಹಳ ಅದ್ಭುತವಾದಂಥ ಪಾತ್ರ ಸರ್. ಯಾಕಂದರೆ ನೀವು ವಿಶೇಷವಾಗಿ ಸಹಾಯಕ ಪ್ರಾಧ್ಯಾಪಕರಾದಂಥವ್ರು, ದೊಡ್ಡ ಮಕ್ಕಳನ್ನ ನೋಡಿದಂಥವ್ರು, ಇವರು ಸಣ್ಣ ಮಕ್ಕಳನ್ನ ತಯಾರು ಮಾಡುವಲ್ಲೇ ಒಂದು ಪ್ರವೀಣರು. ಆ ನೆಲೆಯಲ್ಲಿ ನಿಮಗೆ ಇವರು ಒಳ್ಳೆಯ ಮಕ್ಕಳನ್ನ ಅಂದರೆ ಅಪ್ ಟು SSLC ವರೆಗೆ ಅಂದರೆ ಅದರ ನಂತರ PUC ಬರುವಂಥ ಮಕ್ಕಳು ಚೆನ್ನಾಗಿ ತಯಾರು ಮಾಡಿಕೊಡ್ತಾರೆ ಅನ್ನೋದು ನಿಮ್ಮ ಭಾವನೆ? ಹೌದು ಸರ್, ಹೌದು. ಮೂಲಭೂತವಾಗಿ ಅವರಿಗೆ ತಾಯಿಯ ನಂತರದಲ್ಲಿ ಸ್ಥಾನವನ್ನು ವಹಿಸ್ಕೊಂಡಿರ್ತಕ್ಕಂಥ ಶಿಕ್ಷಕರು ಏನಿದ್ದಾರೆ ನಾಡಿಗೆ ಪ್ರೈಮರಿ ಶಿಕ್ಷಕರು. ನಾನು ಕೂಡ ಸರ್ ಮೊದಲೇದಾಗಿ 1998 ಇಸ್ವಿಯಲ್ಲಿ ಸರ್ ನವೋದಯ ವಸತಿ ಶಾಲೆ ಬೈಲಂಗಲ್ ಅಲ್ಲೇ ಇದ್ದೆ ಸರ್. 5ನೇ ತರಗತಿ ಮಕ್ಕಳಿಂದ ಅವರ ಮನಸ್ಥಿತಿ ನನಗೆ ಗೊತ್ತೆ ಸರ್. ನಾನು ಈ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿರ್ಬೋದು, ಆದರೆ ಅಲ್ಲಿಂದ ಇರ್ತಕ್ಕಂಥ ಮಕ್ಕಳ ಮನಸ್ಸನ್ನು ಅರಿತುಕೊಂಡೇ ಈ ವೃತ್ತಿಯಲ್ಲಿ ನಾನು ಅವರನ್ನು ಅವರು ಯಾವ್ಯಾವ ರೀತಿಯಂಥ ಬೌದ್ಧಿಕವಾದಂಥ ಮಟ್ಟವನ್ನು ಹೊಂದಿದ್ದಾರೆ ಅನ್ನೋದನ್ನು ನಾನು ಇವರ ಸಾಹಿತ್ಯದಲ್ಲಿ ನೋಡಿದೆ ಸರ್. ಅದು ಇವರು ಸಾಹಿತ್ಯವನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ದೀರಿ? ಅಭ್ಯಾಸ ಮಾಡಿದ್ದೀವಿ ಸರ್, ಮಾಡಿದ್ದೀವಿ ಸರ್. ಅವರು ಇಟ್ಟಿರ್ತಕ್ಕಂಥ ಸಾಹಿತ್ಯ ನಮ್ಮ ಗೋಕಾವಿನಾಡಿನಲ್ಲಿ ಅವರು ಇಟ್ಟಿರ್ತಕ್ಕಂಥ ಒಂದು ಹೆಜ್ಜೆ ಏನಿದೆ ಸರ್, ಕ್ರಾಂತಿಕಾರಕ ಹೆಜ್ಜೆ, ಬಹಳ ಅಪರೂಪದಲ್ಲಿ ಅಪರೂಪವಾಗಿರ್ತಕ್ಕಂಥದ್ದು ಸರ್. ಯಾಕಂದ್ರೆ ಒತ್ತಕ್ಷರಗಳು ಇಲ್ಲದೆ ನನ್ನ ಬರೀದು ಅಂದ್ರೆ ಬಹಳ ಸವಾಲಿನ ಕೆಲಸ ಸರ್. ಬಹಳ ಕನ್ನಡದಲ್ಲಿ ಮಾಡಿದವರು ಬಹಳ ಕಷ್ಟದ ಕೆಲಸ ಸರ್, ಊಹಿಸಲು ಕೂಡ ಕಷ್ಟ ಸಾಧ್ಯ ಸರ್. ಆಮೇಲೆ ಅಚ್ಚ ಕನ್ನಡದಲ್ಲಿ ಬಂದಿರತಕ್ಕಂಥ ಅಂಡೆಯನ್ನವರು ನೋಡಿದ್ರು, ಅವರು ಕೂಡ ನಾನು ಬರೆದಿದ್ರು ಈ ರೀತಿಯಾಗಿ ಒತ್ತಕ್ಷರಗಳು ಇಲ್ಲದೆ ನನ್ನನ್ನು ಮಾಡೋದು ಬಹಳ ಒಂದು ದೊಡ್ಡ ಸವಾಲು. ಅದು ಇಂಥ ಸವಾಲಲ್ಲ, ದೊಡ್ಡ ಸವಾಲು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥವ್ರು ಅಂಡೆಯ ಆಗಿರ್ಬೋದು, BM ಶ್ರೀಕಂಠಯ್ಯನವ್ರು ಆಗಿರ್ಬೋದು ಸರ್. ಅವರನ್ನು ಮಾರ್ಗದರ್ಶನದಲ್ಲಿ ಅವರನ್ನು ತಾವು ಸ್ಫೂರ್ತಿಯ ಸೆಲೆಯಾಗಿಟ್ಟುಕೊಂಡು ಇವ್ರ ಮುಂದೆ ಬರೆದಿದ್ದಾರಲ್ಲ ಸರ್. ನಾವು ಶ್ರೀಕಂಠಯ್ಯನವ್ರ ಬಗ್ಗೆ ಓದಿದ್ದೀವಿ ಸರ್, ಅಂಡಯ್ಯವ್ರ ಕವಿಗಳ ಒಂದು ಸಂಪೂರ್ಣ ಚರಿತ್ರೆಯನ್ನು ಓದಿದೆ, ಅವರ ಸಾಹಿತ್ಯ ಕ್ಷೇತ್ರದ ಮಜಲುಗಳನ್ನು ನೋಡಿದ್ದೇವೆ. ಆದರೆ ನಮಗೆ ಒಂದು ಸಾರಿಯನ್ನು ಕೂಡ ಊಹೆಯನ್ನು ಮಾಡಲಿಲ್ಲ ನಾವು ಹೀಗೆ ಮಾಡ್ಬೋದು ಅಂತ. ಆದರೆ ಅಂಥ ಒಂದು ಕ್ರಾಂತಿಕಾರಕ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥವ್ರು ಮೊದಲಿಗರು ಲಕ್ಷ್ಮಣ್ ಚೌರಿ ಸರ್. ಈಗ ನಿಮ್ಮ ಜೀವನದಲ್ಲೇ ಮಕ್ಕಳಿಗೆ ಕಲಿಸೋದಕ್ಕೆ
ತೊಂದರೆ ಆದಂಥದ್ದು ಅಥವಾ ಹೋಗಿ ಮುಟ್ಟಲಿಕ್ಕೆ ಆಗಲಾದಂಥ ಸ್ಥಿತಿಯನ್ನು ನೀವು ಎಂದಾದರೂ ಅನುಭವಿಸಿದ್ದೀರಾ? ಮಕ್ಕಳ ಮನಸ್ಥಿತಿ ಅಂದರೆ ಸರ್, ಒಂದು ತರಗತಿನಲ್ಲಿ ಉದಾಹರಣೆಗೆ 40 ಮಕ್ಕಳಂತ ಅದು ಶೈಕ್ಷಣಿಕ ಮನೋವೈಜ್ಞಾನದಲ್ಲೇ ಇದೆ ಸರ್. ಇವತ್ತಿಂದ ಪರಿಸ್ಥಿತಿ ನೋಡಿದರೆ ಅದು ಡಬಲ್ ತ್ರಿಬಲ್ ಇದೆ ಸರ್. ಒಬ್ಬ ಶಿಕ್ಷಕರಿಗೆ 1:40 ಇತ್ತು, ಆದ್ರೆ ಇವತ್ತು 1:100 ಅಬೋವನೇ ಇದೆ ಸರ್. ಮುಟ್ಟದ ಅಂದಾಗ ಅಲ್ಲಿ 3 ರೀತಿ ಅಂತ ಮಕ್ಕಳನ್ನ ನಾವು ಅಲ್ಲಿ ಊಹೆ ಮಾಡ್ಕೊಳ್ತೀವಿ ಸರ್. ಅವರ ಒಂದು ವರ್ತನೆಯ ಮೇಲೆ, ಅವ್ರು ಸ್ಪಂದಿಸ್ತಕ್ಕಂಥ ರೀತಿ ಮೇಲೆ, ಅವ್ರ ಬೌದ್ಧಿಕ ಮಟ್ಟದ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಸರ್, 3 ರೀತಿ ಅಂಥ ವಿದ್ಯಾರ್ಥಿಗಳನ್ನ ಹಂತವಂತಾಗಿ ಮಾಡ್ತೀವಿ ಸರ್. ಆದ್ರೆ ಒಂದು ದಿವಸನೂ ಅವ್ರಿಗೆ ನಮ್ಮನ್ನು 3 ಹಂತ ಮಾಡಿದ್ದಾರೆ. ಇವರು 1ನೇ ಹಂತದ ಮಕ್ಕಳು ರನ್ನಿಂಗ್ ಫಾಸ್ಟ್ ಇರುತ್ತೆ, 2ನೇ ಹಂತದ ಮಕ್ಕಳು ಇವ್ರಿಗೆ ಸ್ವಲ್ಪ ಪುಷ್ ಮಾಡಬೇಕು, 3ನೇ ಹಂತದ ಮಕ್ಕಳಿದ್ದಾರೆ ಅವ್ರಿಗೆ ನಾವು ಜೊತೆಗೆ ಇರಬೇಕಂತಕ್ಕಂಥದ್ದನ್ನು ಅವ್ರಿಗೆ ಗೊತ್ತಾಗದ ರೀತಿಯಲ್ಲಿ ಅವ್ರು ಬೆನ್ನು ಹತ್ತಿವಲ್ಲ ಸರ್. ಆ ದಿಸೆಯಲ್ಲಿ ನಮ್ಮ ಚೌರಿ ಅವರು ಬಹಳ ಹೌದು ಸರ್, ಹೌದು ಅನಿಸ್ತೀವಿ ಸರ್. ಹೌದು, ಸಾಹಿತ್ಯದ ಮಜಲುಗಳನ್ನ ನೋಡಿದಾಗ ಅವ್ರು ಬರ್ತಿರ್ತಕ್ಕಂಥ ಹೊಂಗನಸ ಒಂದು ಕವಿ ಕವನದಲ್ಲಿ ಸರ್ ಬಹಳ ನೀಟಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದಾರೆ ಸರ್. ಮತ್ತಿನ್ನು ತಮಗೆ ಅವರಲ್ಲಿರುತ್ತಿರುವಂಥ ಏನಾದರೂ ಒಂದು ಸೆಕೆಂಡ್ ಹ್ಯಾಂಡ್ ಅಂತೀವಿ, ಒಂದು ಹೇಳಲಾರಂಥ ಏನಾದರೂ ವ್ಯಕ್ತಿತ್ವ ನೀವು ಕಂಡಿದ್ದೀರ ಇಲ್ಲಿವರೆಗೆ ಹೇಳಲಾರಂಥದ್ದು? ಅವರು ಬಹಳ ಮಾನವೀಯತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಸರ್, ಲಕ್ಷ್ಮಣ್ ಚೌರಿಯವರು. ನಾವು ಸಾಹಿತಿಯಾಗಿ ಅಷ್ಟೇ ನೋಡಿದ್ದೀವಿ ಸರ್, ಅವರೊಬ್ಬರು ಶಿಕ್ಷಕರಾಗಿ ಅಷ್ಟೇ ನಮಗೆ ಗೊತ್ತು. ಯಾಕಂತಂದ್ರೆ ಅವರು ಮುಖ್ಯೋಪಾಧ್ಯಾಯರ ಹುದ್ದೆಯಲ್ಲಿ ಇದ್ದಂಥವ್ರು. ಮುಖ್ಯೋಪಾಧ್ಯಾಯ ಇವತ್ತು ಅವ್ರು ಬಂದಂಥ ಮಿಸ್ಸಸ್ ಅವರನ್ನು ಒಂದು ಹೂವಿನಲ್ಲಿ ಹಿಡ್ಕೊಂಡಂಗೆ ಬಂದ್ಬಿಟ್ಟಿದ್ದಾರೆ. ಹೌದು ಸರ್, ಅವ್ರು ಎಂದೂ ನಾನು ನೋಡಿದಂಗೆ ಅವರಲ್ಲಿ ಒಂದು ಕಂಡಂಥ ಅದ್ಭುತ ಅಂದರೆ ಹೆಣ್ಮಕ್ಕಳಪ್ಪ ಅನ್ನೋದನ್ನು ಕೇವಲ ಹೆಂಡತಿ ಅಂತ ನೋಡಲಿಲ್ಲ ಅನ್ನುವಂಥ ತಾಯಿ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಇವತ್ತು ಪಾಪ ಅವರು ಆರೋಗ್ಯ ತಪ್ಪಿದ್ರು ಸಹಿತ ಅವ್ರನ್ನ ಇನ್ನೂ ಇವತ್ತಿದೆ ನಮ್ಮ ಮಗುವಲ್ಲಿ ಹಿಡ್ಕೊಂಡಂಗೆ ಹೋಗೋದನ್ನು ನಾವು ನೋಡಿದ್ದೀವಿ ಸರ್. ಮಾನವೀಯತೆಯನ್ನು ಗುಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಯಲ್ಲಿ ಮಾತ್ರ ಇದನ್ನು ಕಾಣೋದಕ್ಕೆ ಸಾಧ್ಯ ಸರ್. ಮಾನವೀಯತೆಯ ಪ್ರತಿರೂಪನ ಲಕ್ಷ್ಮಣ್ ಚೌರಿ ಸರ್. ಬಂದ್ರಿ, ನಿಮಗೆ ಅನಿಸಿದ ಮಾತುಗಳನ್ನು ಚೌರಿಯವ್ರ ಕುರಿತಾಗಿ ಹೇಳಿದಿರಿ, ಜೊತೆಗೆ ಅವರನ್ನ ಆಳವಾಗಿ ಅಭ್ಯಾಸ ಮಾಡಿದ ಶಬ್ದಗಳು ನಿಮ್ಮಲ್ಲಿಂದ ಬಂದು ಬಹಳ ಸಂತೋಷ ರೀ. ನಿಮಗೆ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಸರ್. ಫ್ಯೂಚರ್ ಕಲಾಂ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಅವ್ರಿಗೆಲ್ಲ ದತ್ತಿ ಪ್ರಶಸ್ತಿಗಳು ಹಲವಾರು ಪ್ರಶಸ್ತಿಗಳು ಬಂದಿದೆ ಸರ್. ಹೇಳ್ತಾ ಹೋದ್ರೆ ಸಮಯ ಸಾಲೋದಿಲ್ಲ. ಅಷ್ಟೊಂದು ಪ್ರಶಸ್ತಿಗಳು ಬಂದರೂ ಕೂಡ ಇನ್ನೂ ಕೆಲವೊಂದು ಪ್ರಶಸ್ತಿಗಳು ಅವ್ರನ್ನ ಅರಸಿ ಬರಲಿ ಅಂತ ಆಶಿಸ್ತೇನೆ ಸರ್. ಅವ್ರಿಗೆ ಆ ಭಗವಂತ ಈ ಗೋಕಾವಿನಾಡಿಗೆ ಎತ್ತನ ಮಹಾಮರ ಎತ್ತನಕ್ಕೆ ಹೋಗಿಲ್ಲ ಅಂತ ಹೇಳಿ ಎಲ್ಲಿ ರಾಯಬಾಗ ಸರ್ ಕುಡಚಿ ಸರ್ ಗೋಕಾವಿನಾಡಿನ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿರ್ತಕ್ಕಂಥ ಕೀರ್ತಿ ಲಕ್ಷ್ಮಣ್ ಚೌರಿ ಅವ್ರಿಗೆ ಸಲ್ತಾ ಇದೆ ಸರ್. ಅವ್ರಿಗೆ ಆ ಭಗವಂತ ಆಯಸ್ ಅವ್ರಿಗೆ ಬಗ್ಗೆ ಕೊಡಲಿ. ಮತ್ತು ಇನ್ನಷ್ಟು ಈ ಗೋಕಾವಿನಾಡಿನ ಸಾಹಿತ್ಯ ಅಂತಷ್ಟೇ ನಾನು ಅದನ್ನು ಮೆನ್ಷನ್ ಮಾಡೋದಿಲ್ಲ, ನಮ್ಮ ಇಡೀ ನಾಡಿನ ಸಾಹಿತ್ಯ ಕ್ಷೇತ್ರಕ್ಕೆ ಇನ್ನಿಷ್ಟು ಅವರಿಂದ ಸಾಹಿತ್ಯ ಕೃಷಿ ಆಗಲಿ ಅಂತ ಆಶಿಸ್ತಾ ಆ ಭಗವಂತ ಅವ್ರಿಗೆ ಆಯಸ್ ಅವ್ರಿಗೆ ಬಗ್ಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್.